ಪ್ರಿಯ ವೀಕ್ಷಕರೇ, ಆರ್ ಎಸ್ ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಮನೇಲಿ ರೇಷನ್ ಏನೂ ಇಲ್ಲ ವಸಂತ. ಪರವಾಗಿಲ್ಲ ಬಿಡಿ ಚಿಕ್ಕಮ್ಮ, ಅಲ್ಲಿ ಏನಾದ್ರು ತಿನ್ಕೊಳ್ತೀನಿ. ನೋಡು, ಮಕ್ಳಿಗೆ ಸ್ಕೂಲಿಗೆ ಫೀಸ್ ಕಟ್ಟಬೇಕು, ಹಾಲ್ನವ್ನಿಗೆ ಅಂಗಡಿ ಅವ್ನಿಗೆ ಬಾಕಿ ಕೊಡಬೇಕು. ಹಾಗೆ ಸಂಜೆ ಮನೆಗೆ ಬರ್ತಾ ಕೆಲಸದವ್ರ ಹತ್ರ ಸ್ವಲ್ಪ ಹಣ ಕೇಳಿ ತಗೊಂಬ. ಸಂಬಳ ಕೊಟ್ಟು 10 ದಿವಸ ಕೂಡ ಆಗ್ಲಿಲ್ಲ, ಮತ್ತೆ ಕೇಳಿದ್ರೆ ಕೊಡ್ತಾರೆ ಚಿಕ್ಕಮ್ಮ? ಕೊಡದೆ ಇದ್ರೆ ನಾನು ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀನಿ ಹೇಳು? ನೀನ್ ತರೋ 250 ರೂಪಾಯಿ ಸಂಬಳದಲ್ಲಿ 4 ದಿನ ತಿನ್ನೋದು ಸಾಲಲ್ಲ, ಇನ್ನು ಸಾಲದವ್ರಿಗೆಲ್ಲ ನಾನೇನು ಉತ್ತರ ಹೇಳಿ? ಕೇಳಿ ನೋಡ್ತೀನಿ, ಕೊಟ್ರೆ ತಗೊಂಡ್ ಬರ್ತೀನಿ. ಎಲ್ಲ ಸರಿಯಾಗಿ ಚೆಕ್ ಮಾಡಿದ್ದೀರಾ? ಸೀಮೆಣ್ಣೆ ತರಕ್ಕೂ ಕ್ಯೂ ನಿಂತ್ಕೋಬೇಕು, ನೀರ್ ತರಕ್ಕೂ ಕ್ಯೂ ನಿಂತ್ಕೋಬೇಕು. ಈ ಕಾಟ ಯಾವಾಗ ತಪ್ಪತ್ತಪ್ಪ ದೇವ್ರೇ? ಏನ್ರಿ ಶೇಷಶಯನ್ ತರ ಆರಾಮಾಗಿ ಮಲ್ಕೊಂಡಿದ್ರ ಉಯ್ಯಾಲೆ ಮೇಲೆ? ನೀನು ಬಂದ್ಬಿಟ್ಟಿಲ್ಲ ಮಹಾಲಕ್ಷ್ಮಿ, ಅಲ್ವೇ ಉಯ್ಯಾಲೆ ಇರೋದೇ ಆರಾಮಕ್ಕಲ್ವೇನೆ. ಹಾಗಾದ್ರೆ ಅಲ್ಲಿ ಮಂಚ ಇದೆ, ಹೋಗಿ ಹಾಯ್ ಮಲ್ಕೊಳ್ಳಿ. ಈಗ ಮಂಚ ಸುದ್ದಿ ಬೇಡ, ಮನೇಲಿ ಅದೇನ್ ತಿಂಡಿ ಮಾಡಿ ಬಡ್ದಿದೆಯೋ ಅದನ್ನ ತಂದಿ ಬಡಿ. ಮಾಡಿ ಬಡಿಯೋದಕ್ಕೆ ಮನೇಲಿ ಏನಿದೆ? ಮನೆಯಾದ್ರೂ ಇದೆಯೋ ಇಲ್ವೋ? ಮನೆ ಇದೆ, ಅದ್ರ ಮೇಲೆ ಕೂಡ ಬಾಡ್ಗೆನೂ ಬಾಕಿ ಇದೆ ನೋಡಿ. ಇನ್ನೊಂದ್ ವಾರದಲ್ಲಿ ಮನೆ ಖಾಲಿ ಮಾಡದೆ ಇದ್ರೆ ಸಾಮಾನೆಲ್ಲ ಹೊರಗಾಕಿ ಮನೆ ಖಾಲಿ ಮಾಡು ಅಂತ ಹೇಳಿದಾನೆ ಓನರು. ಮನೇನ ಅಷ್ಟು ಸುಲಭ ಖಾಲಿ ಮಾಡಿಸ್ಬಿಡ್ತಾನಂತ? ನಾವು ಮನೇನ್ ಖಾಲಿ ಮಾಡೋದ್ರ ಬಗ್ಗೆ ಅವನಿಗಿನ್ನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅಲ್ವೇ ಹಳೆ ಮನೆ ಖಾಲಿ ಮಾಡಿದ್ ಹೇಗೆ? ಹೇಗೆ? ಆ ಮನೆ ಓನರು ಈ ಮನೆ ಓನರ್ ಹತ್ರ ಬಂದು ಬಾಡಿಗೆ ಮಾತಾಡಿ ಅವನ ಕೈ ತುಂಬಾ ಅಡ್ವಾನ್ಸ್ ಕೊಟ್ಟು ಆ ಮನೆ ಸಾಮಾನ್ ಎಲ್ಲ ಈ ಮನೇಲಿ ತಂದಿತ್ತು. ಅಪ್ಪ ಖಾಲಿ ಮಾಡಿದೀನಿ ಮನೇನ ಹೋಗ್ರು ಅಂತಂದ್ಮೇಲೆ ತಾನೇ ನಾವ್ ಈ ಮನೆಗ್ ಬಂದಿದ್ದು. ಈಗಲೂ ಹಾಗೆ ಈ ಮನೆ ಓನರು ಇಂತಾವ್ದಾರ ಓನರ್ ಹತ್ರ ಮಾತಾಡಿ ಅವನ ಕೈ ತುಂಬಾ ಅಡ್ವಾನ್ಸ್ ಕೊಟ್ಟು ನಮ್ ಸಾಮಾನ್ ಎಲ್ಲ ತಗೊಂಡೋಗಿ ಆ ಮನೇಲಿ ಇಟ್ಟು ಅಪ್ಪ ಖಾಲಿ ಆಗಿದೆ ಹೋಗ್ರು ಅಂತಂದ್ಮೇಲೆ ತಾನೇ ನಾವ್ ಈ ಮನೆ ಖಾಲಿ ಮಾಡೋದು. ನನ್ಗೆ ಈ ಸಮಾಚಾರ ಗೊತ್ತೇ ಇಲ್ವಲ್ರಿ. ಮನೆ ಖಾಲಿ ಮಾಡೋರೆಲ್ಲ ಇದನ್ನ ತಿಳ್ಕೋಬೇಕು.
ಒಂದ್ ಹುಡುಗಿಯಿಂದ ಹೋಗಿ ತುಂಬಾ ಗಲಾಟೆ ಮಾಡ್ಬೇಕು ಧೈರ್ಯ ಇರ್ಲಿಲ್ಲ. ಅಷ್ಟರಲ್ಲಿ ನಿನ್ನನ್ನು ಪ್ರೀತಿಸ್ಬಿಟ್ಟೆ. ಆ ಆಸೆ ಆಸೆಯಾಗಿ ಉಳಿದೋಯ್ತು. ಅದಕ್ಕೆ ಇವತ್ತು ನಿನ್ನ ಮೇಲೆ ಪ್ರಯೋಗ ಮಾಡೋಣ ಅಂತ. ಆಸೆ ಪ್ರಯೋಗ ಆದ್ರೆ ಪರವಾಗಿಲ್ಲ, ಆದ್ರೆ ನೀವು ನನ್ನನ್ನು ಪ್ರೀತಿಸ್ತಾರದು ಪ್ರಯೋಗ ಅಲ್ಲ ತಾನೇ? ಚಚ ಏನ್ ಮಾತಾಡ್ತೀಯ ವಸಂತ, ನಾನು ನಿನ್ನ ಮನಸಾರ ಪ್ರೀತಿಸಿದ್ದೀನಿ. ನಮ್ಮಿಬ್ಬರ ಪ್ರೀತಿನ ಬೇರ್ಪಡಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಪರಿಸ್ಥಿತಿ ಅನುಕೂಲವಾಗಿದ್ದರೆ ನನ್ನ ನೋದು ಮುಗಿದ ಮೇಲೆ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ಜೀವನ ಎಷ್ಟು ಆನಂದವಾಗಿರುತ್ತೆ ಗೊತ್ತಾ? ಮದುವೆಗಳನ್ನ ಸೆಟಪ್ ಮಾಡೋದ್ರಿಂದ ಎಂಥ ಬಿಸ್ನೆಸ್ ಇದೆ, ಎಂಥ ಇನ್ಕಮ್ ಇದೆ ಅಂತ ನಿನಗೇನ್ ಗೊತ್ತು ಅಲ್ವೇ? ತಲತಲಾಂತರದಿಂದ ನಡ್ಕೊಂಬಂದಿರೋ ಕಸುಬ್ನ ಕೈ ಬಿಟ್ಬಿಟ್ಟು ಹೊಟ್ಟಿಗೆ ಮುಂಡು ತಿನ್ನುತ್ತೀಯ ನೋಡಿದ್ರ? ಎಲ್ಲಿ ಯಾರು ಏನು? ನಿಮ್ಮನ್ ಕಟ್ಕೊಂಡು ನಾನ್ ಸಾಯ್ಬೇಕು. ಮುಂದ್ಗಡೆ ಮನೆ ತಿಮ್ಮಯ್ಯ ನೋಡಿದ್ರ? ಏನಾಯ್ತು? ಮಾಡೋ ಕೆಲ್ಸ ಜವಾನ್ ಕೆಲ್ಸ ಆದ್ರೂ ಏನ್ ತೆಮ್ಮೆ ಕಟ್ಟಿದಾನೆ? ಇರೋ ಮನೇನ ತನ್ ಸ್ವಂತ ಮನೆ ಮಾಡ್ಕೊಂಡಿದ್ದಾನೆ. ನಿಮ್ ಯೋಗ್ಯತೆಗೆ ಎರಡ್ ಕತ್ತೆ ಕಟ್ಟಕ್ಕಾಗ್ಲಿಲ್ಲ. ಹುಡ್ಕ ನನ್ಗೆ ಈ ಕಾಲದಲ್ಲಿ ಒಂದ್ ತಂತ್ರಿ ನಾಯಿ ಸಾಕಾಗಲ್ಲ ಗೊತ್ತಾ? ಹೌದು, ನಿಮ್ಮನ್ ಕಟ್ಕೊಂಡು ನಾನ್ ಸಾಯ್ಬೇಕು. ನನ್ಗೊಂದು ಒಳ್ಳೆ ಸೀರೆ ತಕ್ಕೊಳ್ಲಿಲ್ಲ, ಬಂಗಾರ ಬಳೆ ಮಾಡಿಸ್ತೀನಿ ಇದ್ರಿ ಅದು ಮಾಡಿಸ್ಲಿಲ್ಲ. ನಮ್ಮಪ್ಪ ನಮ್ಮ ಮದ್ವೆಯಲ್ಲಿ ತಾಳಿ ಸರನ್ನು ಅವರೇ ಮಾಡಿಸ್ಕೊಟ್ರು. ತಾಳಿ ಮಾಡಿಸ್ಕೊಡೋ ಯೋಗ್ಯತೆ ನನಗಿದ್ದಿದ್ರೆ ಕಟ್ಟಿಸ್ಕೊಳ್ಳೋ ಕೂತಿಗೆ ಎಷ್ಟೋ ಇರ್ತಿದ್ವು. ಎಂಥೆಂತ ರತಿಗಳು ನೀನೇ ಆಗ್ಬೇಕಾಗಿತ್ತ ಮಗ. ಈ ಸೌಭಾಗ್ಯ ಸರಿ ಯೋಚನೆ ಮಾಡಬಾರ ಕಣಮ್ಮ, ವೆಯ್ಟ್ ಮಾಡು, ನಮಗೂ ಕಾಲ ಬರುತ್ತೆ ಕಣೆ. ಸೀತಾಪತಿ, ನೀನ್ ಇದೇ ಮಾತನ್ನ 3 ವರ್ಷಗಳಿಂದ ಹೇಳ್ತಲೇ ಬರ್ತಾ ಇದೀಯ. ಬರೀ ಬಾಯಿ ಮಾತಾಯ್ತೇ ವಿನಃ ನನ್ನ ಮಗಳು ಮದ್ವೆ ಗಳಿಗೆ ಮಾತ್ರ ಕೂಡಿ ಬರಲಿಲ್ಲ. ಗುಳಿಗೆ ನುಂಗಬೇಕಾದ್ರೂ ಡಾಕ್ಟ್ರು ಗಳಿಗೆ ನೋಡಕ್ ಕೊಡ್ತಾನೆ ಯಜಮಾನ್ರೆ. ಹೊತ್ತು ಅನ್ನೋದು ಯಾವ್ದಕ್ಕೂ ಒಂದಿದೆಯಲ್ಲ, ಆ ಹೊತ್ತು ಈ ಹೊತ್ತು ಈ ಮನೆಗೆ ಬಂದಿದೆ. ಈಗ ಬರೋ ಸಂಬಂಧನ ನೀವು ನಿಮ್ ಮಗಳು ಖಂಡಿತ ಒಪ್ಕೋತೀರಿ. ನೋಡಿ, ಈ ಸಂಬಂಧದ ಜೊತೆಯಲ್ಲಿ ಖಂಡಿತ ನಿಮ್ ಮಗಳು ವಿಧವೆ ಆಗ್ತಾಳೆ. ಅಲ್ಲ, ಮದುವೆ ಆಗ್ತಾಳೆ ಎಂದೆ. ಇದೇ ಮಾತು ಹೇಳಿ ಹೇಳಿ ನನ್ ಪ್ರಾಣ ತೆಗಿತಿದೀಯ. ನನ್ ಮಣ್ಮೆತ್ತ ಬರ್ತಾನೆ ಅಂತ ನಾನ್ ಪ್ರತಿ ಸಾರಿ ಅಲಂಕಾರ ಮಾಡ್ಕೊಳ್ಳೋದು, ಆ ಮಣ್ಮೆತ್ತ ಬರೋದು ಹೋಗೋದು ಇಷ್ಟೇ ನಡೀತಿದೆ. ಏ ಹೋಗಿ, ನಂಗ್ ಹೂ ಬೇಡ ಹಂಗೆಲ್ಲ ಹೇಳ್ಬಾರ್ದು ಸರೋಜ. ನಿಜವಾಗ್ಲು ಇವತ್ ಬರೋ ಗಂಡು ಮನ್ಮಥನಂತೆ. ನಿಜವಾಗಿ? ನಿಜವಾಗ್ಲು ಅಮಿತಾಬ್ ಬಚ್ಚನ್ ಎತ್ತರ, ಕಮಲಾಸ್ ಅಂತರ ಕಣ್ಣು, ಧರ್ಮೇಂದ್ರ ಕೈ, ರಾಜ್ಕುಮಾರ್ ಅಂತ ಬಾಡಿ, ಎಲ್ಲ ಇದೆಯಂತೆ. ಏನಾಯ್ತು ತಲೆ ಹೇಳ್ತೆ? ಮುಚ್ಚ ವಾಯ್ ಸಾಕು, ನೀನ್ ಮುಚ್ಚ, ನನ್ನೇ ಮುಚ್ಚು ಅಂತೀಯ? ಜಾಸ್ ಹೊದಿತೀನಿ ನೋಡು, ನಾನು ಹೊದಿತೀನಿ ನೋಡು, ನನಗೂ ಕಾಲು ತೋರಿಸ್ತೀಯ? ತಾಳು ಮಾಡ್ತೀನಿ. ಅಮ್ಮನಿಗೆ ಏನ್ ಮಾಡ್ತೀನಿ ತಾಳು? ಏನ್ ಮಾಡಿಸ್ತೀಯೋ ಓದ್ಕಿಂತ ಮನೆ ಮನೇಲಿ ನಡೆದ ವಿಷಯ ಬೇರೆ ಕಡೆ ಹೇಳ್ಬೇಡ ಕಣೋ. ಹೇಳಕ್ಕಿಲ್ಲ. 5 ರೂಪಾಯಿ ಕೊಡು. ಏನಕ್ಕೆ? ಗೋಲಿ ತಗತ್ತೀನಿ, ಬಿಲ್ಲ ಗೋಲಿ ಯಾರು ತಗೋ, ಏನಾರು ತಗೋ, ಆದ್ರೆ ಇಂತ ಕಡೆ ಬಂದಾಗ ಗಂಭೀರವಾಗಿರೋದು ಕಲಿಯಪ್ಪ. 5 ರೂಪಾಯಿ ಹಾಕಪ್ಪ. ಹಲೋ, ಕಾಲ್ ಕೆಳಗಿಡು, ಸೋಫಾ ಕಾಣೋದು ನಾನು ಆಸ್ತಿ ಅನ್ಕೊಂಬಿಟ್ಟಿದ್ದೆ. ಅಪ್ಪಯ್ಯ ಅಪ್ಪಯ್ಯ, ಒಂದೇ ಒಂದ್ ಕಿದ ಮಾರಿ ಮೆಟ್ಲದ್ ಬಿಡಿಲ್ ಬಿಡ್ಲ ಇಲ್ಲೇ ಇಲ್ಲಿ ಬಂದಿರೋ ಹೆಣ್ಣು ನೋಡೋದಿಕ್ಕೆ. ನಿನ್ಗ ನನಗಲ್ಲ ಕತ್ತೆ, ನಿನ್ಗೆ. ಓಹೋ, ನಮಸ್ಕಾರ ಸೀತಾಪತಿ ಅವರಿಗೆ. ನಮಸ್ಕಾರ, ನಮಸ್ಕಾರ. ತರಬೇಕು ತರಬೇಕು. ಏನ್ ಅಲ್ಲ, ಬರಬೇಕು ಬರಬೇಕು ಅಂದೆ. ಬನ್ನಿ ಕೂತ್ಕೊಳ್ಳಿ, ಯಜಮಾನ್ರು ಒಳಗಿದ್ದಾರೆ, ಕರಿತೀನಿ. ಸರಿ ಯಜಮಾನ್ರೆ, ಯಜಮಾನ್ರೆ,
ಯಜಮಾನ್ರೇ ಅಪ್ಪಯ್ಯ ಅಪ್ಪಯ್ಯ ಏನು ನನ್ನ ಒಂದು ಬಟ್ಟೆ ಇದೆ ಏನ್ ಮಾಡ್ಬೇಕು ಒಂದೇ ಒಂದು ಆಟ ಕುಂಟೆಬಿಲ್ಲಿ ಆಟ ಆಡ್ಬಿಡೋಣ ಯೋಗ್ಯ ತಂದು ಕೊಕ್ಕಾಳ ಬಳಿಯ ನೋಡಿ ಕಾಲ್ ಕೆಳಗಡ ಬಿಟ್ಟೆ ಕೆಕ್ಬಿಡವ್ರಿ ಇಲ್ಲಿ ಇನ್ನೊಂದ್ಕಿಂತ ರೇಗ್ ನೋಡೋ ಏನ್ ಮಾಡ್ತೀಯೋ ಸೇಬೆ ನಮಸ್ಕಾರ ಜಮೀನ್ದಾರಿಗೆ ನಮಸ್ಕಾರ ನಮಸ್ಕಾರ ಮಾಡು ಸೌಟಲ್ಲಿದ್ದ ಅಲ್ಲ ಸ್ಕೌಟ್ ನಲ್ಲಿದ್ದ ಶಿಸ್ತಾಗಿ ಶರ್ಟ್ ಮಾಡ್ತಾ ನೋಡಿ ಅಂತ ನಾನು ಹೇಳ್ದಲ್ಲ ಇವರು ನಿಮ್ ಬೀಗನಾಗೋರು ಅಲ್ಲ ಬೀಗನಾಗೋರು ಇವ್ರ ಹೆಸರು ಅಡ್ಗೋಡೆ ಅನಂತರಾಯ ಇವನು ನನ್ನ ಮಗ ಹೆಸರು ಮೋಟ್ಗೋಡೆ ಮುಕುಂದರಾಯ ದಾಪತಿ ಮಾನ್ರೆ ನೀನ್ ಸ್ವಲ್ಪ ಒಳಗೆ ಬರ್ತೀಯ ನೀವಿನ್ ಕೂತ್ಕೊಳ್ಳಿ ಯಜಮಾನ್ರೆ ದಾಪತಿ ನನ್ನ ಮಗಳು ಮದ್ವೆಗೆ ಒಂದ್ ಒಳ್ಳೆ ಗಂಟು ಕರ್ಕೊಂಬಾ ಅಂದ್ರೆ ಯಾವ್ದಾದ್ರು ಸರ್ಕಸ್ ಕಂಪನಿ ಚಿಂಪಾಜಿ ಕರ್ಕೊಂಡ್ ಬಂದಿದ್ಯಾಲಯ ಯಜಮಾನ್ರೆ ನಿಮ್ ಮಗಳ ಸುದ್ದಿ ಊರಿಗೆ ಗೊತ್ತಾಗೋಗ್ಬಿಟ್ಟಿದೆ ಬೀದಿ ಬೀದಿ ತಾಯಾಗ ಅಲದು ಬಿಟ್ಟೆ ಅಲ್ಲ ಅಲ್ಲ ನಾಯಾಗ ಅಲದು ಬಿಟ್ಟೆ ಸಿಕ್ಕದವನು ಇವನು ಒಬ್ಬನೇ ನಿಮ್ ಪುಡ್ಡಿ ಆಯನೋ ಅಂತ ಕರ್ಕೊಂಡ್ ಬಂದಿದ್ದೀನಿ ಏ ಕಮಲಾ ನನ್ ಮಣ್ಣತ್ತ ಅಮಿತಾಬ್ ಬಚ್ಚನ್ ಕಮಲಾ ಹಾಸನ್ ಇದ್ದಾಗಿರ್ತಾನೆ ಇದೇನೆ ಒಳ್ಳೆ ಅಮೂಲ್ ಬೇಬಿ ಇದ್ದಾಗಿದ್ದಾನೆ ಇದೊಂಥರ ಹೊಸ ಫ್ಯಾಷನ್ ಹೌದಾ ನೀನೇನಾ ನನ್ ಮದ್ವೆ ಆಗೋಕ್ ಬಂದಿರೋ ಮಣ್ಮಿತ ತಿನ್ಬಿಟ್ಟಿ ಚೆನ್ನಾಗಿದೆ ಬೇಡಿ ಅದು ಚೆನ್ನಾಗಿದೆ ನಿಂಗೆ ಚೌಕ ಬರ ಆಡಕ್ ಬರ್ತಾ ಓ ನಿಮ್ ಗೋಲೆ ಆಡಕ್ ಬರ್ತಾ ಪಲ್ಟಿ ಹೊರಗೆ ಏನ್ರಯ್ಯ ಇಂತ ಹುಚ್ಚಿಂತ ನನ್ ಮಗನ ಗಂಟಾಗ ನೋಡ್ತಾ ಇದೀರಲ್ಲ ಇನ್ನ ಮಗ ಏನ್ ಬಹಳ ಬುದ್ಧಿವಂತನ ಯಾವ ವಿಷಯದಲ್ಲಿ ಕಡಿಮೆ ಇದ್ದಾನೆ ಅವನ ಹಿಂದ್ಗಡೆ ಒಂದ್ ಚೀಲ ಅಲ್ಲ ಬಾಣ ಒಂದ್ ಇದ್ದೀರ ಅವನು ಮರದ ಮೇಲೆ ಇರ್ತಿದ್ದ ಇಲ್ಲೇ ಕೂರ್ತಿದ್ದ ಸಾಕು ನೋಡ್ತಾ ಇರೀ ಆರ್ ತಿಂಗಳ ನನ್ ಮಗ ಎಸ್ ಎಸ್ ಸಿ ಪಾಸ್ ಮಾಡ್ತಾನೆ ಮೂರ್ ವರ್ಷದಿಂದ ಒಂದೇ ಕ್ಲಾಸ್ ಓದ್ತಾ ಇದೀನಿ ಗೊತ್ತಾ ಪುಕ್ಸಟ ಅಲ್ಲ ಅಪ್ಪಣೆ ನಿಮಿಷ ಸಾಕು ನೀನ್ ಸಂಬಂಧ ಮಾಡಕ್ ಬಂದಿದ್ರೆ ಜಗಳಾಡ್ಕೊಂಡಿದ್ರೆ ಇಲ್ಲಿ ಇಷ್ಟಲ್ಲ ಆದ್ಮೇಲೆ ಯಾರಿಗೆ ಬೇಕಾ ಏನ ಸಂಬಂಧ ನಡೆಯ ಮುಖದ ಹೋಗೋಣ ಇನ್ನೊಂದ್ಕಿಂತ ಹೋಗ್ಬೇಕು ಬೇಬಿ ಉದಿ ಡಮಾಡ್ಬಿಡ್ತೀನಿ ಏನಯ್ಯ ಸೀತಾಪತಿ ಇಡೀ ಬೆಂಗಳೂರಿನಲ್ಲಿ ನನ್ನ ಮಗಳಿಗೆ ಸಿಕ್ಕಿರೋ ಗಂಡಿ ಇವನೊಬ್ಬನೇ ಅಂತ ಹೇಳಿದೆಯಲ್ಲ ಈಗ ಅವನು ಟೆಂಟ್ ಹಾಕ್ಬಿಟ್ನಲ್ಲಯ್ಯ ನೀವೇನು ಯೋಚನೆ ಮಾಡಬೇಡಿ ಯಜಮಾನ್ರೆ ಗಂಡಿಗೊಂದು ಗಂಡು ಅಲ್ಲಲ್ಲ ಹೆಣ್ಣಿಗೊಂದು ಗಂಡು ಅಂತ ದೇವರು ಸೃಷ್ಟಿ ಮಾಡೇ ಇರ್ತಾನೆ ಈಗ ಮಹಾನ್ ಭಾವ ಎಲ್ಲಿದಾನೋ ಏನು ಗುರು ಒಳಗಡೆ ಇದ್ದೀರಿ ಒಳಗಡೆ ಒಳಗಡೆ ಏನೋ ಮಾಡ್ತಿದ್ದಾರೆ ಅಳತೆ ತಂತಿದ್ದೀರ ಅಳತೆ ಹೆಂಗಸರದು ಗಂಡಸರದು ಹುಡುಗಿದು ಹುಡುಗಿದು ಪುಣ್ಯವಂತ ಗುರು ಪುಣ್ಯವಂತ ಗುರು ದೇವ್ಬ ಗುರು ದೇವ್ಬ ಅಳತೆ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ ಅಂದ್ರೆ ನೀವ್ ಯಾವಾಗ ಕೊಡ್ತೀರಾ ನಿನ್ಗೆ ಯಾವಾಗ ಬೇಕು ಕೊಟ್ಬಿಡ್ತೀನಿ ಹಾಗಾದ್ರೆ ಸಾಯಂಕಾಲ ಬರ್ಲ ಸಾಯಂಕಾಲ ರಾತ್ರಿ 9:30 ಮೇಲೆ ಬಾ ಕೊಟ್ಬಿಡ್ತೀನಿ ಓಕೆ ಬಾಯ್ ಏನೋ ಏನಿಲ್ಲ ಗುರು ನಾನು ನಿನ್ ಹಾಗೆ ಟೈಲರ್ ಆಗಾರು ಹುಟ್ಟಿದ್ರೆ ಹೋಗ್ಲಿ ಈ ಟೇಪ್ ಆಗಾರು ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿತ್ತು ನನ್ನ ಹಣೆ ಬರ ಏನ್ ಹೇಳಿ ಗುರು ಯಾಕೋ ಹುಡುಗಿ ಹುಡುಗಿನ ಸಾಯ್ತೀಯ ನಿನ್ ಬಾಬನ್ ಹೇಳಿ ಒಂದ್ ಒಳ್ಳೆ ಹುಡುಗಿನ್ ನೋಡಿ ಮದ್ವೆ ಆಗು ಸರಿಯಾಗಿ ಹೇಳ್ದೆ ಗುರು ನಮ್ ಭಾವ ಅನ್ನ ಹಾಕೋಕೆ ಹಾರಾಡ್ತಾನೆ ಇನ್ನು ಮದುವೆ ಮಾಡು ಅಂತಂದ್ರೆ ಗುನ್ನ ಹಾಕ್ತಾನೆ ಗುರು ಐನೂರೇ ಯಾರಪ್ಪ ನೀನು ಅಮ್ಮ ರಂಗಣ್ಣವ್ರು ಹೇಳ್ಕೊಳ್ತಿದ್ದಾರೆ ಐನೂರ್ ಇದ್ರೆ ಈಗ್ಲೇ ತಗೊಂಬಂತ ಹೇಳಿದ್ದಾರೆ ಯಾಕೋ ರಂಗಣ್ಣನ ಮಗನ ಮದುವೆ ಸೆಟಪ್ ತಾನೆ ಹೌದು ಐನೂರೇ ರೆಡಿ ರೆಡಿ ಬರ್ತೀನಿ ಸರಿ ಸರಿ ಶಾರಿ ನೋಡ್ದೇನೆ ನಾನು ಮನೆಯಲ್ಲಿ ಇದ್ರು ಗಿರಾಕಿಗಳನ್ನ ಭಗವಂತ ಹೇಗೆ ಸೆಟಪ್ ಮಾಡಿ ಕಳಿಸ್ತಾನೆ ಈಗ್ಲೇ ಹಾರಾಡ್ಬೇಡಿ ಅದೇನ್ ಕೆಲಸ ನೋಡ್ಕೊಂಡು ಬರ್ತಾ ಸ್ವಲ್ಪ ಸಾಮಾನ್ ತಗೊಂಬನ್ನಿ ಆಯ್ತು ಸ್ವಲ್ಪ ತಲೆ ಗಂಟಾಕು ಕೇಳ್ಕೊಳ್ಳಿ ಗುರುಮತಿ ನಾಮ ಸಂವತ್ಸರ ಮಾಘ ಮಾಸ ಬಿದಿಗೆ 10:30 ಸಲ್ಲುವ ಶುಭ ಕರ್ಕಾಟಕ ಲಗ್ನದಲ್ಲಿ ರಂಗಪ್ಪನ ಮಗ ಮುರುಳಿಗೂ ಶಂಕರಪ್ಪನವರ ಮಗಳು ರುಕ್ಮಿಣಿಗೂ ವಿವಾಹ ಮುಹೂರ್ತ ನಿಶ್ಚಯಿಸಿರುತ್ತೆ ಸರಿ ಆಯ್ತಾ ಸರಿ ದೀಕ್ಷಿತ್ ತಾಂಬೂಲ ಬದಲಾಯಿಸ್ಕೊಳ್ಳಿ ಹ್ಮ್
ಈ ಮದುವೆ ಸೆಟಪ್ ಮಾಡಬೇಕಾದ್ರೆ ಊರು ಊರು ಬೀದಿ ಬೀದಿ ಗಲ್ಲಿ ಗಲ್ಲಿ ತಿರುಗಾಡಿ ಆರ್ ಜೊತೆ ಚಪ್ಪಲಿ ಹರಿದೋಗಿದೆ ಶಂಕರಣ್ಣ. ನಿನ್ನ ಮಗಳು ಬಹಳ ಅದೃಷ್ಟವಂತಳು. ಇಂಥ ಸಂಬಂಧ ಸಿಗಬೇಕಾದ್ರೆ ನಮ್ ರಂಗಣ್ಣನ ಮಗ ಬಹಳ ಬುದ್ಧಿವಂತ ಬಂಗಾರ. ಅಂತ ಹುಡುಗ ಈಗಿನ ಕಾಲದಲ್ಲಿ ಸಿಗೋದು ಕಷ್ಟ. ಅದಕ್ಕೆ ಸ್ವಾಮಿ ಇಷ್ಟೊಂದು ವರದಕ್ಷಿಣೆ ಕೊಡ್ತಾ ಇರೋದು. ಇದನ್ನ ವರದಕ್ಷಿಣೆ ಅಂತ ತಿಳ್ಕೊಬೇಡಿ ಸ್ವಾಮಿ, ಇನ್ನು ಹುಡುಗನ ಬೇಕಾದಷ್ಟು ಖರ್ಚಿದೆ ಅಲ್ವೇ ದೀಕ್ಷಿತ್ರೆ. ಖರ್ಚಿಗೆ ಅಂತ ವರದಕ್ಷಿಣೆ ಅಂತಲ್ಲ, ನಿಮ್ ಖರ್ಚೆಲ್ಲ ನೋಡ್ಕಂಡ್ರೆ ನಮಗ್ ಸ್ವಲ್ಪ ನೋಡ್ಕೊಂಡಿದ್ರೆ ಒಂದು ಕಷ್ಟಪಟ್ಟ ಮೇಲೆ ನಿಮ್ ಕೊಡದೆ ಇರೋದಕ್ಕಾಗುತ್ತೆ. ತಗೊಳ್ಳಿ ತೀರ. ಇದು ನಾನು ಬಹಳ ಸುತ್ತಾಡಿದ್ದೀನಿ, ಇದಕ್ಕ ಬಹಳ ಕಷ್ಟಪಟ್ಟಿದ್ದೀನಿ. ತಗೊಳ್ಳಿ. ಬಹಳ ಆಯ್ತು, ಬಹಳ ಸಂತೋಷ ಗಣಿಯ, ಬಹಳ ಸಂತೋಷ. ಹಾ ನಿಂದು ಆಯ್ತು ಆಯ್ತು ಆಯ್ತು. ವೇಣ ಮದುವೆ ಏರ್ಪಾಡು ಚೆನ್ನಾಗಿ ನೋಡ್ಕೋ. ಎರಡು ಕಡೆ ಯಾವ ಮಾತುಗಳಿಗೂ ಅವಕಾಶ ಬರಬಾರ್ದು. ಮುಳೆಗಳರು ಒಂದು ಉಪ್ಪಿನಕಾಯಿ ಇಲ್ದಿದ್ರೆ ಜಗಳ ಆಗಿಬಿಡ್ತಾರೆ. ನಾ ಬರ್ಲ ಸ್ವಾಮಿ. ಆಯ್ತು ಮುಗಿ. ಇದು ನೋವು ಸಟಪ್ಪ. ಹೇಳಿ ಯಾರ ಈ ಹುಡುಗಿ? ಎವಳಮ್ಮ ಸೊಸೆ. ನನ್ ಸೊಸೆನಾ? ನಾ ಬರ್ತೀನಪ್ಪ. ನಿಲ್ಲಿ ದೀಕ್ಷಿತ್ರೆ. ಅಲ್ವಾ ಮುರಳಿ, ಶಂಕರಪ್ಪನ ಮಗಳನ್ನ ಸೆಟ್ಲ್ ಮಾಡಿ ನಿಶ್ಚಿತಾರ್ಥಕ್ಕೆ ಬರುವಂತ ಕಾಗದ ಬರೆದ್ರೆ ಯಾವಳನೋ ಕರ್ಕೊಂಡು ಬಂದು ನಿನ್ ಸೊಸೆ ಅಂತ ಹೇಳೋದಕ್ಕೆ ನಿನ್ ನಾಚಾಗದಿಲ್ವೇ? ನಾವು ನಿನ್ ನಾಳಿಗೆ ಕಿತ್ತು ನಾಳಿಗೆ ಹಾಕ್ಬಿಡ್ತೀನಿ ಬೇಕಪ್ಪ. ಅಪ್ಪ ನಾವಿಬ್ರು ಪ್ರೀತಿ ಮದುವೆ ಆಗಿದ್ದೀವಿ. ಈ ಮದುವೆ ನಿಮ್ಗೆ ವಿಚಾರ ಅಂತ ಗೊತ್ತು, ಆದ್ರೂ ಒಂದ್ ಮಾತು ಹೇಳೋಣ ಅಂತ ಬಂದಿದ್ದೀವಿ. ಬಂದಿ ನಡಿರೋಕೋ. ನೀ ಏನ್ ಶಂಕರಣ್ಣ, ಈಗಿನ ಕಾಲದ ಹೇಗೆ ಹೀಗೆ? ನಾ ಬರ್ಲ ಬಂತು. ಬಾಯಿಗೆ ಬರ್ಲಿಲ್ಲ. ಆ ರಂಗಣ್ಣನ ಮಗನ ಮದುವೆನ ಒಂದ್ ಸೆಟಪ್ ಮಾಡೋಣ ಅನ್ನೋದ್ರೊಳಗಾಗಿ ಅವನ್ ಯಾವಳ್ಳ ಲವ್ ಮಾಡ್ಕೊಂಡು ರಿಜಿಸ್ಟರ್ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಬರೋದು ಬಂದ ತಡವಾಗಾರು ಬಂದ ನನ್ ಕಮಿಷನ್ ಹಣವಾದ್ರೂ ಗೀಟ್ತಿದ್ ಅದು ಇಲ್ಲ. ನೀ ಏನೇ ಹೇಳು ಶಾರು, ಕಾಲ ಬಹಳ ಕೆಟ್ಟೋಯ್ತು. ಈಗಿನ ಕಾಲದಲ್ಲಿ ಹುಡುಗರು ಲವ್ 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 ಅನ್ಕೊಂಡು ರಿಜಿಸ್ಟರ್ ಮದುವೆ ಮಾಡ್ಕೊಂಡು ನಮ್ಮ ಸಂಪಾದನೆಗೆ ದೊಡ್ಡ ಕಲ್ಬಿತ್ತು. ಮೊದಲು ಈ ಲವ್ ಮ್ಯಾರೇಜ್ ಗಳನ್ನ ನಡೀದಾಗ ಮಾಡ್ಬೇಕು. ಇರಲಿ, ಇದಕ್ಕೆಲ್ಲ ಬೇರೆ ಸೆಟಪ್ ಮಾಡ್ತೀನಿ. ಇಲ್ಲಿ ತಂಗ ಮಾಡ್ಲಿಲ್ವಾ? ಅಷ್ಟು ಸಾಕು. ನೋಡ್ತೀರ, ನಾನು ಮಾಡ್ಲಿಲ್ಲ. ನನ್ ಜುಟ್ನ ಕತ್ತರಿಸಿ ನಿನ್ನ ಚೌರಿ ಮಾರಿಸಿ ನನ್ ಜನವಾರನ ಉಡದಾರ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ತನಕ ನಾನ್ ನಿತ್ಯ ಮಾಡಲ್ಲ. ಅಕ್ಕ ಬಂದ ನೋಡು, ನಿನ್ ತಮ್ಮ ಹೊಸ ಮನೆ ಕಾಗೆ ನುಗ್ಗದ ಹಾಗೆ ಅಲ್ಲಿ ಮುಂಡೆದೆ ಹಸುದ ಹೊಟ್ಟೆ ಹಸುವಾದ್ರೆ ಒಲೆಯಲ್ಲಿ ಬೂದಿ ಇದೆ ಕಾಸ್ಕೊಂಡು ಒಂದುಂಡೆ ತಿನ್ನು. ನನ್ ಸಂಪಾದನೆ ಎಲ್ಲ ಈ ಹಂದಿಗೆ ಆಗೋಯ್ತು. ನೋಡ್ ನನಗ ಭಾವನ, ಯಾಕ್ರಿ ಮಗು ಮೇಲೆ ಹಾಕ್ತೀರಾ? ಲೇ ಇದು ಮಗುವೇನೆ, ಇದು ಮಗುವೇನೆ. ಮದುವೆ ಆಗಿದ್ರೆ ಮೂರು ಮಕ್ಳು ಆಗ್ತಿತ್ತಲ್ಲೇ. ಅಂದ್ರೆ ಮುಸುಡಿ ಮೇಲೆ ಬುದ್ಧಿ ಸಾಕತ್ತೆ ಪಟಾಕ್ಬಿಡ್ತೇನೆ ನೋಡು. ನನ್ ಮೇಲೆ ಅದ್ಭವ ಸುಮ್ ಸುಮ್ನೆ ರೇಗಾಡ್ಜ. ನೀವು ಗಿರಾಕಿ ಸಿದೋದು ನಾನು ಮಾಡ್ಲು. ಪಾಪ ನೀನ್ ಈ ಮನೆ ಕಾಲಿಟ್ಟಂದೆ ನನ್ನ ಭಾಗಕ್ಕೆ ನನ್ನ ಜಾತಕಕ್ಕೆ ಅಷ್ಟಮಶನೇ ಒಂದ್ ಹಾಗ ಆಯ್ತು. ರೀ ಬರ್ತಾ ಬರ್ತಾ ಯಾಕೋ ಬಹಳ ಅತಿ ಆಯ್ತು. ಬರೋ ಮೊಬಲ ಊಟ ಆಗ್ತೀನಿ. ಒಂದ್ ನಾಲ್ಕ್ ಮೇಲೆ ತುಪ್ಪ ಜಾಸ್ತಿ ಹಾಕು, ತಿಂದು ಕೊಬ್ಬಲಿ ಹೆಗಣ. ಅಯ್ಯೋ ವಸಂತ, ಈ ಗುಲಾಬಿ ಹೂ ಏನ್ ಹೇಳ್ತಿದ್ದು ಗೊತ್ತಾ? ಏನ್ ಹೇಳ್ತಿದೆ? ನಿನ್ನ ಮುಡಿ ಸೇರಿದ ಮೇಲೆ ತಾನು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತಿದೆ. ಏನು ನನ್ನ ಹೊಗಳದ್ರಲ್ಲೇ ಕವಿಗೆ ಹತ್ರವಾಗ್ತಿದ್ದೀರಲ್ಲ? ಹೌದು ವಸಂತ, ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಸೌಂದರ್ಯ ವರ್ಣಿಸೋಕೆ ನಾನು ಕಲ್ತಿರೋ ಶಬ್ದಗಳೇ ಸಾಲ್ತಿಲ್ಲ. ಸಾಕ್ ನಿನ್ ಹೊಗಳಿಕೆ, ಬನ್ನಿ ಮನೆಗೆ ಹೋಗೋಣ. ನಾಳೆ ಪಿಕ್ಚರ್ ಹೋಗೋಣವಾ? ಓಹೋ ಈಗ ಅರ್ಥವಾಯ್ತು. ಈ ನಿಮ್ಮ ಹೊಳಿಕೆ ಮಾತು ಎಲ್ಲ ನಾಳೆ ಪಿಕ್ಚರ್ಗೆ ಹೋಗೋ ಪೀಟಿಗೆ ಅಂತ. ನೋಡಿ ನಾನು ಇಲ್ಲಿಗೂ ಬರಲ್ಲ. ಇದೇನಿದು, ಪಿಕ್ಚರ್ ಕರೆದ್ರೆ ಬರಲ್ಲ, ಹೋಟ್ಲ್ ಕರೆದ್ರೆ ಬರಲ್ಲ, ಪಿಕ್ನಿಕ್ ಕರೆದ್ರೆ ಬರೋದೇ ಇಲ್ಲ ಅಂತೀಯ. ಬೇರೆ ಲವರ್ಸ್ ನೋಡು ಹಾಯಾಗಿ ಜಾಲಿಯಾಗಿ ಹ್ಯಾಗ್ ತಿರ್ಕೊಂಡ್ ಬರ್ತಾರೆ. ಮದುವೆಗೆ ಮುಂಚೆನೆ ಹನಿಮೂನ್ ಮಾಡಿಬಿಟ್ಟಿರ್ತಾರೆ, ಆಮೇಲೆ ಹಾಸ್ಪಿಟ್ಲ್ಗೂ ಹೋಗುದ್ ಬಂದಿರ್ತಾರ. ಬನ್ನಿ ಮನೆಗೆ ಹೋಗೋಣ ವಸಂತ. ಇನ್ನೂ ನನ್ನ ದೇವಿ ಬರುತ್ತಿಲ್ಲವಲ್ಲ. ಸಿಂಗಾರವ ಹೆನೆ ಮನ ಮೋಹಿನಿ ಪ್ರಿಯಕಾಂತಾಮಣಿ ಪಾಮಿನಿ
ನನ್ನ ಹಾಡನ್ನು ಕೇಳಿ ನಕ್ಕಿದೆಯಾ? ನೀ ನಕ್ಕಿದೆಯಾ ದಾವಿ? ನೀ ನಕ್ಕರೆ ಕುಂಬಳ ಬೀಜದಂತಿರುವ ನಿನ್ನ ಹಲ್ಲುಗಳು, ಟೊಮೆಟೊ ಹಣ್ಣಿನಂತಹ ಕೆನ್ನೆಗಳು, ದ್ರಾಕ್ಷಿ ಹಣ್ಣಿನಂತಹ ಕಣ್ಣುಗಳು, ಮೂಲಂಗಿ ಅಂತ ನಿನ್ನ ಮೂಗು, ಆಹಾ ಪಡವಲಕಾಯಿ ಅಂತ ನಿನ್ನ ಜಡೆ. ಅಯ್ಯೋ ದೇವಿ, ನಿನ್ನ ವಂಶವು ಶಬ್ದಗಳೇ ಸಾಲುತ್ತಿಲ್ಲವಲ್ಲ. ಈ 15 ದಿನಗಳು ನಿನಗಾಗಿ ಗಾದು ಗಾದು ಬಳಲಿ ಬೆಂಡಾಗಿ ಸುಸ್ತಾಗಿ ಹೋಗಿದ್ದೇನೆ. ಇನ್ನೂ ನನ್ನ ಮೇಲೆ ಕರುಣೆ ಬರಲಿಲ್ವೇ ದಾವಿ? ಅಯ್ಯೋ ದಾವಿ ದಾವಿ ದಾವಿ, ಇಲ್ಲಿ ನೋಡು, ನಿನ್ನನ್ನು ಬಿಟ್ಟು ನಾನು ಜೀವಿಸಿರಲಾರೆ. ದಾವಿ ದಾವಿ, ಈ ಉರಿ ಬಿಸಿಲಲ್ಲಿ ನಿನ್ನನ್ನು ಇಷ್ಟೊಂದು ಬಣ್ಣ ಬಣ್ಣವಾಗಿ ವರ್ಣಿಸಿದರೂ ಈ ನಿನ್ನ ಗಲ್ಲದೆ ಕರೆಗಳಲ್ಲಿವೆ. ಅಯ್ಯೋ ನಿರ್ಧಯಿ ನಿರ್ಧಯಿ ನೀನು. ನೀ ನನ್ನ ಮಾತಿಗೆ ಒಪ್ಪಿಗೆ ಕೊಡದೆ ಹೋದರೆ ಇದು ನನ್ನ ಕೊನೆಯ ಮಾತು. ನೋಡು, ಇನ್ನು 24 ಗಂಟೆ ಒಳಗಾಗಿ ನೀನ್ ನನ್ನ ಮಾತಿಗೆ ಉತ್ತರ ಕೊಡದೆ ಹೋದರೆ ನಾನು ಈ ಮಹಡಿಯಿಂದ ಲಾಂಗ್ ಜಂಪ್ ಮಾಡಿ ಪ್ರಾಣ ಕಳೆದುಕೊಳ್ತೇನೆ. ಇಲ್ಲದೆ ಹೋದರೆ ಸೆಟ್ಲ್ ಬಸ್ಸಿಗೆ ತಲೆ ಕೊಟ್ಟು ಸಾಯ್ತೇನೆ. ದ್ಯಾವಿ ಸುಮ್ನಾರಾಯ, ದ್ಯಾವಿ ದ್ಯಾವಿ ಸುಮ್ನಾರಾಯ ಮಗನೇ, ನೀನು ಮಹಡಿಯಿಂದ ಬಿದ್ರೆ ಸಾಯಲ್ವೋ, ಶೆಟ್ಲ್ ಗಾಡಿಗೆ ತಲೆ ಕೊಟ್ಟರೆ ಸಾಯಲ್ವೋ, ನಿನ್ನ ನಂದಿ ಬೆಟ್ಟದಿಂದ ತಳ್ಳಿದ್ರೆ ಸಾಹಿತ್ಯ, ಇಲ್ಲ ರೈಲ್ವೆ ಕಂಬಿಲೆ ಮಲಗಿಸಿದ್ರೆ ಸಾಹಿತ್ಯ ಮುಂಡೆ. ಏನ ನನ್ನ ಮನೆ ದಂಡದ ಅಲ್ಲ, ಕೊಬ್ಬು ಜಾಸ್ತಿ ಆಗೋಯ್ತಾ? ಅವ್ರಿವ್ರ ಮನೆಗೆ ಹೋಗಿ ಹುಡುಗಿಯರ್ನ ಲವ್ ಮಾಡು, ಅದನ್ನು ಮಾಡಿ ಇದನ್ನು ಮಾಡೋದ್. ಇನ್ನೊಂದ್ಸಲ ಈ ಮನೆಯಲ್ಲಿ ಲವ್ ಅನ್ನೋ ಶಬ್ದ ಎತ್ತಿತು ಅಂತಂದ್ರೆ ನಿನ್ನ ಕೂಗಿ ಹಿಚ್ಚಿ ಸಾಯಿಸಿ. ಏನಾಯ್ತು ನಿಂಗೆ ಗುರು? ನಮ್ ಭಾವ ನನ್ನ ದನಕ್ಕೆ ಚಟ್ಟಾಗಿ ಚಟ್ಬಿಟ್ಟ ಗುರು. ನಿನ್ ಮಾತು ಕೇಳ್ಕೊಂಡು ನಾನೇ ಅಡಿಕೋಕ್ ಹೋಗಿದ್ದಿದ್ರೆ ಆಮೇಲೆ ನಾನು ಇದಕ್ಕೆ ಸಿದ್ಧಗಂಗೆ ಮಠಕ್ಕೆ ಹೋಗಬೇಕಾಯ್ತು. ಹೋಗು ಗುರು. ಎಲ್ಲ ಸರಿ ಕಣು, ಈ ಪರ್ಸನಾಲಿಟಿ ಸ್ವಲ್ಪ ಧೈರ್ಯ ಸಾಲದಷ್ಟೇ. ಎಲ್ಲಿ ಸಿಕ್ಕುತ್ತೆ ಗುರು? ಈಗ ಹೋಗಿ 2 ಕೆಜಿ ತಂದ್ಬಿಡ್ತೀನಿ. ದುಡ್ಡು ಇಲ್ದೆ ಹೋದ್ರೆ ಯಾವ ಸಾಲ ಮಾಡ ತಗೊಂಡ್ಬಿಡ್ತೀನಿ ಗುರು? ನಿನ್ ಮುಖಕ್ಕೆ ಸಾಲ ಯಾರೋ ಕೊಡ್ತಾರೆ ಗುರು? ಶರ್ಟ್ ಇಲ್ವಾ? ಶರ್ಟ್ ಇದನ್ನ ಗುಜ್ಜಿಗೆ ಹಾಕ್ಬಿಟ್ಟು ತಗೊಂಡ್ಬರ್ತೀನಿ ಗುರು. ಶರ್ಟ್ ಕೊಟ್ಟಿದ್ದು ತಪ್ಪಾಯ್ತು ಗುರು. ನಿಂದ ಶರ್ಟ್ ನೋಡ ಕೇಳು. ಎರಡು ಟೀ ಕೊಡ್ರಿ. ನೋಡು, ನನ್ ಗೊತ್ತಿರೋ ಒಬ್ಬ ದೊಡ್ಡ ಮಂತ್ರವಾದಿ ಇದ್ದಾನೆ, ಅವನ ಹತ್ರ ಹೋಗೋಣ. ಹೋಗೋಣ. ನಿನಗೆ ಧೈರ್ಯ ಬರೋದಕ್ಕೆ ಏನಾದ್ರೂ ಮಾಡು ಅಂತ ಕೇಳೋಣ. ಕೇಳೋಣ, ಬೇಕಾದ್ರೆ 10-15 ಕೇಳಿದ್ರೆ ಕೊಟ್ಟು ಬಿಡೋಣ. ತಪ್ಪಾಯ್ತು ಗುರು, ನಾನೇ ಕೊಡ್ತೀನಿ. ಜೈ ಜಗನ್ಮಾತಾ, ಜೈ ಆದಿ ಶಕ್ತಿ, ಜೈ ಪರಮ ಶಕ್ತಿ. ನಮ್ಮ ಭಾವನ್ ಜಯಿಸು, ಧೈರ್ಯ ಕೊಡು ಗುರು. ದಕ್ಷಿಣೆ ತಂದಿದೆಯಾ ತಾನೆ ಗುರು? ಇದು ವಶೀಕರಣ ಯಂತ್ರ, ನೀನು ಮನಸ್ಸನ್ನು ಅನ್ಕೊಂಡಿದ್ದೆಲ್ಲ ಶಿಕ್ಷಿಸುತ್ತೆ, ಧೈರ್ಯ ಕೊಡುತ್ತೆ. ಆದ್ರೆ ಈ ಯಂತ್ರಕ್ಕೆ ಮಾತ್ರ ಮೈಲಿಗೆ ಆಗ್ಬಾರ್ದು. ಸಮಯ ಬಸ್ಮಣ, ನಿನಗೆ ಯಾರ ರೋಪ ಆಗ್ತದೆ ಅವ್ರ ಮೂಗಿ ಮೇಲೆ ಊದ್ಬಿಡು, ಮನುಷ್ಯಾಕ್ಬಿಡ್ತಾರೆ. ಆಮೇಲೆ ನೀ ಹೇಳಿದ್ರೆ ಬೀಳು ನನ್ನ ಕಾಲಿಗೆ. ಜೈ ಜಗದಾಂಬ. ಹಿಂಗ್ಯಾಕೋ ನೀವ್ ಆಗಾಗ ರೋಪಿಸ್ತಿದ್ದಲ್ಲ ಅದಕ್ಕೆ ನಿನ್ನ ಈ ರೂಪ ಅಲ್ಲಿ ಹಾಕ್ತೀನಿ ಗುರು. ಬೆಕ್ಕನಾಗ ಅಟ್ಟ ಬಂದಿದ್ದು ಅಲ್ದೆ ಅಚ್ಚಿಂತ ಒಂಟಿ ಸಿಂತೀಯ ಹೇಳ್ಬಿಡ್ತಾ ಇದ್ದೆ ಬಾಬಾ. ಅವಾಗ ತಲೆ ಮೇಲೆ ಕೂಗ್ಬಿಡ್ತೀನಿ ನೋಡು. ಏನ್ ಮಾಡಿದೆ ಇವಾಗ? ಮತ್ತಿನ್ನೇನೆ ಎಲ್ಗಾರು ಹೋಗ್ತಿದ್ದೆ ಎಲೆಗ ಅಜ್ಜ ಅಮಗ ನೋಡಿದ್ದೆ ಶನಿ ಮುಂಡೆದು. ಇನ್ ಮುಂದೆ ಹೀಗೆ ಮಾತಾಡ್ತಿದ್ರೆ ಮರ್ಯಾದೆ ಸಿಗಲ್ಲ ನೋಡು. ಆಮೇಲೆ ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಏನ್ ಮಾಡ್ತೀಯ? ನಾನೇನ್ ಮಾಡ್ತೀನ? ಏನ್ ಮಾಡ್ತೀಯ? ನೀನ್ ಹೀಗೆ ಮಾಡ್ತಿರೋ ಆಮೇಲೆ ನೋಡೋ ನಾನು ಏನ್ ಮಾಡ್ತೀನಿ ಅಂತ. ಕಾಲ್ ನೋಡ್ತಾ ಇರೋ ನಾನು ಇನ್ನು ಏನೇ ಮಾಡ್ತೀನಿ ಅಂತ. ರೀ ರೀ
ಏನ್ ಬೇಕು? ಮನ್ಕ ಬೇಕೆ? ಮಜ್ಜಿಗೆ ಬೇಕೆ? ಎಳ್ಳೀರ್ ಬೇಕೆ? ಕಾಫಿ ಬೇಕೆ? ಏನ್ ಬೇಕು? ನಮ್ಮ ನಾವು ಪ್ರದರ್ಶನ ಹಾಕು ಜೋರಾಗಿ. ಇನ್ನೇನ್ ಆಗ್ಬೇಕು? ಕುತ್ಕೋ ಹೇಳು, ಕುತ್ಕೋ ಹೇಳು. ಇನ್ಮೇಲೆ ನನ್ ಕೋಪಾಗ್ತೀಯಾ? ನಾ ಹೇಳ್ದಾಗ ಕೇಳ್ತೀಯಾ? ಇದುವರೆಗೂ ಮಾಡಿದ ತಪ್ಪಾಯ್ತು ಅಂತ ಕೆನೆ ಮೂರ್ ಸಲ ಹೊಡ್ಕ. ಎಣ್ಣೆ ಮೂರ್ ಸಲ ಏ ಕತ್ತೆ ನನ್ನ ಮಗನೇ, ನನಗೆ ಆಟ ಆಡಿ ಮಾಯ ಮಾಟ ಮಂತ್ರ ವಿಭೂತಿ ತಂದು ನನ ಬಸ್ಗೆ ಹೊಡಿಸ್ತೀಯಾ? ಅಕ್ಕ ಗಾಯತ್ರಿ ಲಲಿತಾ ಸಹಸ್ರನಾಮ ಮಾಡೋರೆದ್ರಿಗೆ ನಿನ್ನ ಮಾಯ ಮಾಟ ಏನು ನಡೆಯಲ್ಲ. ಮನಸ್ಸಿನಲ್ಲಿ ತುಂಬಿದೆ ಸಂಗೀತ, ಮೊಳಗಿನಲ್ಲಿ ಹಾಡಿದೆ ಚೆಲುವಲ್ಲಿ ತಂದವಳೇ.
ಈಗಿನ ಕಾಲ ರಿವರ್ಸ್, ಹುಡುಗಿ ಬೇಗ ಮದುವೆ ಆಗೋಣ ಅಂದ್ರು ಹುಡುಗ ನಿಧಾನಸು ಅಂತ ಹೇಳ್ತಾನೆ. ಇಲ್ಲೇನಪ್ಪ ಅಂದ್ರೆ ರಿವರ್ಸ್. ಏನ್ ನಿನ್ನ ಅಭ್ಯಂತರ? ನನ್ನ ಅಭ್ಯಂತರ ಏನಿಲ್ಲ, ಆದ್ರೆ ನಮ್ ಚಿಕ್ಕಮ್ಮ ಮದುವೆ ಒಪ್ಪಲ್ಲ. ಏಕೆ ನೋಡಿ ಮೂರ್ತಿ, ನನ್ಗೆ ಅಪ್ಪ ಇಲ್ಲ, ಆದ್ರೆ ಅವ್ರ ಬಿಟ್ಟು ಅವರ ಜವಾಬ್ದಾರಿ ಬೇಕಾದಷ್ಟಿದೆ. ನಮ್ ಚಿಕ್ಕಮ್ಮ ಅವರಿಬ್ಬರು ಮಕ್ಕಳು ನಾನೇ ಆದಾರ. ಅಂತದ್ರಲ್ಲಿ ನೀವು ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೊರಟೋದ್ರೆ ಅವ್ರ ಅನಾಥರಾಗಿ ಹೋಗ್ತಾರೆ. ಸತ್ತು ಸ್ವರ್ಗದಲ್ಲಿರೋ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅದಕ್ಕೆ ನಾ ಹೇಳ್ತಾ ಇರೋದು ಆತ್ರ ಫ್ರೆಂಡ್ ಬೇಡ ಅಂತ. ನನ್ಗೂ ಸ್ವಲ್ಪ ಟೈಮ್ ಕೊಡಿ, ನಾನ್ ಬರ್ತೀನಿ. ನೀನು ಸಿಗಬಲ್ಲ ಸೀತಾಪತಿ ಅಲ್ವಾ? ಏನು ಗುಡುಗುಂಡೆ ಗುಂಡಾ ದೀಕ್ಷಿತ ಅಲ್ವೆ? ದೀಕ್ಷಿತ, ನೀನು ನಾನು ಒಬ್ಬರನ್ನೊಬ್ಬರು ನೋಡಿ ಎಷ್ಟು ನಿಮಿಷ ಆಗೋಯ್ತು. ನಿಮಿಷ ಅಲ್ಲ, ವರ್ಷ ವರ್ಷ ಮನೇನೆ ಚಿಕ್ಕಲ್ಲಿ ತೊದಲ್ಸ್ತಾ ಇದ್ದ ರೋಗ ಇನ್ನೂ ಹೋಗ್ಲಿಲ್ವೋ? ನಾಲ್ಗೆ ರೋಗ ಅವಾಗಿಂದು ಹಾಗೆ ಇದೆ. ಅಂತೂ ನೀನು ನನ್ನ ಗುರುತಿರಿದೆಯಲ್ಲ. ಗುರುತು ಹಿಡಿದಿರಕ್ಕಾಗತ್ತೆ? ಓದ್ತಾ ಇದ್ದಿದ್ದು ಒಂದೇ ಸ್ಕೂಲು, ಸೇರ್ತಾ ಇದ್ದಿದ್ದು ಒಂದೇ ಕೆರೆನಪ್ಪ, ಗುರುತು ಹಿಡಿದಿರಕ್ಕಾಗತ್ತ? ನಾವಿಬ್ರು ಎಷ್ಟು ಕಂಠಸ್ಥೆ ಕಲಸ್ಯ, ಒಂದಿನಾರು ಕನಸಲ್ಲಿ ಬರ್ಲಿಲ್ವಲ್ಲು. ಏನ್ ಮಾಡ್ತಾ ಇದ್ಯಾ? ಇನ್ನೇನ್ ಮಾಡೋದು, ನನ್ನ ಅವತಾರ ನೋಡಿದ್ರು ಗೊತ್ತಾಗೋದಿಲ್ವೇ? ಮದುವೆ ಮುಂದೆ ನಾಮಕರಣ ಎಲ್ಲ ಇದೆಯಲ್ಲ. ಬೆಳ್ಳುಳ್ಳಿ ಕೆಲಸ ಅದು? ಬೆಳ್ಳುಳ್ಳಿ ಅಲ್ಲ, ದಲ್ಲಾಳಿ ಕೆಲಸ ಅದು. ಮುಂದೆ ದಲ್ಲಾಳಿ ಅಂತ ಕೇವಲವಾಗಿ ಮುಂದೆ ದಲ್ಲಾಳಿ ಇಲ್ಲದೆ ಇದ್ರೆ ಯಾವ ಕೆಲಸ ಆಗೋದೇ ಇಲ್ಲ. ಅದು ಸರಿ. ಎಂದು ನೀನೇನ್ ಮಾಡ್ತಾ ಇದೀಯ? ನಾನು ದೊಡ್ಡ ಜಮೀನ್ದಾರ ಮನೆಯಲ್ಲಿ ಪಿ ಎ ಆಗಿದೆ, ಅವರಿಗೆ ರೈಟ್ ಹ್ಯಾಂಡ್. ಪಿ ಎ? ಓ, ಪಿ ಎ ಅಂತ ನೀನ್ ಸಿಕ್ಕಿದ್ ಬಹಳ ಒಳ್ಳೇದಾಯ್ತು. ನಿನ್ನಿಂದ ಬಹಳ ಮುಖ್ಯವಾದ ಕೆಲಸ ನನಗಾಗ್ಬೇಕು. ಬಾರಯ್ಯ. ಬಾರಯ್ಯ ದೀಕ್ಷಿತ, ಇದೇ ನಮ್ ಜಮೀನು. ಅರಮನೆ ಇದ್ದಾಗಿದೆಯಲ್ಲಯ್ಯ, ಅಷ್ಟೇ ಐಶ್ವರ್ಯನೂ ಇದೆಯಯ್ಯ. ಇಷ್ಟೊಂದು ದೊಡ್ಡ ಮನೆ ಮಕ್ಕಳಿಗೆ ಮದುವೆ ಸೆಟಪ್ ನನ್ನಿಂದ ಆಗ್ಬೇಕು ಅಂದ್ರೆ ಇದರಲ್ಲಿ ಏನೋ ಇದೆ. ಇದೆ ಇದೆ ಇದೆ. ಈ ವಯಸ್ಸಲ್ಲಿ ರೈಲ್ ಆಟ ಆಡೋ ಈ ರೈಲ್ ಪೈಲ್ ಹುಡುಗಿ ನಾನ್ ಸುಳ್ಳು ಹೇಳಿ ಮದುವೆ ಸೆಟಪ್ ಮಾಡ್ತು ಅಂದ್ರೆ ಗಂಡಿನ ಕಡೆಯವರು ನನ್ನ ಜೈಲು ಒಳಗಡೆ ತಳ್ಳಿದೆ ಬಿಡ್ತಾರ? ನಾನ್ ಇಲ್ವೇನಯ್ಯ, ಜಮೀನ್ ಕೊಟ್ಟು ನಿನ್ನ ನಾನ್ ಬಿಡಿಸ್ಕೊಂಬರ್ತೀನಿ. ಅಲ್ಲ, ಜಾಮೀನ್ ಕೊಟ್ಟು ಬಿಡಿಸ್ಕೊಂಬರ್ತೀನಿ ಹಿಂದೆ. ಯಜಮಾನ್ರೇ ಯಜಮಾನ್ರೇ, ಏನಯ್ಯ ಸೀತಾಪತಿ ಎಲ್ಲಿ ಹೋಗಿದ್ದೆ? ಗ್ರಹಚಾರ ತರೋದಕ್ಕೆ. ಅಲ್ಲ ಅಲ್ಲ, ಒಳ್ಳೆ ಸಮಾಚಾರ ತರೋದಕ್ಕೆ. ಆಯ್ತು ಅಂತ ಇಟ್ಕೊಳ್ಳಿ. ಏನು ಮದುವೆ? ಯಾರಿಗೆ? ನಿಮ್ಮ ಮಗಳು? ಗಂಡಿ ಯಾರು? ನೋಡಿ ಇವರೇ. ಸೀತಾಪತಿ ಇವರೇನೆ ಮದುವೆ ಗಂಡು? ಅಲ್ಲ ಅಲ್ಲ, ನೋಡಿ ಇಲ್ಲಿದೆ ಇವರು ಗೋಡ್ ಅವರು. ಇದ್ರ ಸಾವಿರಾರು ಗಂಡುಗಳು ಸ್ಟಾಕ್ ಇಟ್ಟಿದ್ದಾರೆ. ಬೇಕಾದವ್ರು ನೀವು ಎಲೆಕ್ಟ್ ಮಾಡ್ಕೋಬಹುದು. ಅಲ್ಲ ಅಲ್ಲ, ಸೆಲೆಕ್ಟ್ ಮಾಡ್ಕೋಬಹುದು. ಇವರ ಹೆಸರು ಗುಂಡಾ ದೀಕ್ಷಿತ ಅಂತ. ಅಲ್ಲ ಅಲ್ಲ, ಗುಂಡಾ ಗುಂಡಾ ದೀಕ್ಷಿತ ಅಂತ. ಗುಂಡಾ ದೀಕ್ಷಿತ ಅಂತ. ನಮಸ್ಕಾರ ದೇವರ್ಷಿ, ಕೂತ್ಕೊಳ್ಳಿ. ಶಿವಗಳಿಗೆ ಯಜಮಾನ್ರೇ, ಇವರ ವನವಾಸ ಅಲ್ಲ ಅಲ್ಲ, ಇತಿಹಾಸ ಬಹಳ ದೊಡ್ಡದು. ಇದುವರೆಗೂ ಇವರು ಸಾವಿರಾರು ಮದುವೆ ಮಾಡಿಸಿದ್ದಾರೆ. ಅಂತಿಂತ ಮದುವೆ ಅಲ್ಲ, ವಿಧ ವಿಧವಾದ ಮದುವೆ. ವಿಧವೆಯರಿಗೆ ಮದುವೆ, ಮುದುಕರಿಗೆ ಮದುವೆ, ಮುದುಕಿಯರಿಗೆ ಮದುವೆ. ಮೊನ್ನೆ 75 ವರ್ಷದ ಮುದುಕಿನ ಇವರೇ ಮದುವೆ ಮಾಡಿಕೊಂಡ್ರು. ಅದೇ ಮಾಡಿಸಿದ್ರು ಮಾಡಿಸಿದ್ರು ಮಾಡಿದ್ರು. ಹಾಗಾದ್ರೆ ಇಷ್ಟಿನ ಯಾಕೆ ಕರ್ಕೊಂಡ್ ಬರ್ಲಿಲ್ಲಪ್ಪ? ಈ ಏರಿಯಾ ಅಲ್ಲ ಇವರದು. ಇವರದ್ದು ಏನಿದ್ರು ಯಶವಂತಪುರ, ಓಕಳಿಪುರ, ಶ್ರೀರಾಮಪುರ, ಅಷ್ಟರೊಳಗೆ ಇವರು ಆರ್ಡರ್ ಅಲ್ಲ ಮಾರ್ಡರ್. ಈಗ ಬಂದಿದ್ದೀನಲ್ಲ, ಏನಾಗ್ಬೇಕು ಹೇಳಿ, ಸೆಟಪ್ ಮಾಡ್ತೀನಿ. ಹೇಳೋದೇನಿದೆ ದೀಕ್ಷಿತ್ರೆ, ಇಷ್ಟೆಲ್ಲ ಆಸ್ತಿ ಅಂತಸ್ತು ಇದ್ರು ನನ್ನ ಮಗಳಿಗಿನ್ನು ಮದುವೆ ಆಗ್ಲಿಲ್ವಲ್ಲ ಅನ್ನೋದು ಒಂದೇ ಕೊರಗು ನನಗೆ. ನಿಮ್ಮ ಕೊರಗು ಕರಗ್ತು ತಿಳ್ಕೊಳ್ಳಿ. ಎಲ್ಲಿ ಕರಗಿತು ದೀಕ್ಷಿತ್ರೆ?
ನಮ್ಮ ಸರೋಜನಿ ಈ ಸ್ಥಿತಿಯಲ್ಲಿ ನೋಡಿದ್ರೆ ಅವಳನ್ನು ಮದುವೆಯಾಗೋಕೆ ಯಾವ ಗಂಡ ತಾನೇ ಮುಂದೆ ಬರ್ತಾನೆ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳಿದಾರಪ್ಪ ಹಿರಿಯರು. ಅಂಥದ್ರಲ್ಲಿ ಒಂದು ಸುಳ್ಳು ಹೇಳಿ ನಿಮ್ಮ ಹುಡುಗಿ ಮದುವೆ ಮಾಡಕ್ಕಾಗೋದಿಲ್ಲ ನನ್ನ ಕೈಲಿ. ಬೇಡಿ, ಸುಳ್ಳು ಹೇಳಿ ಸರೋಜನ್ ಜೀವನ ಹಾಳು ಮಾಡೋದಕ್ಕೆ ನಾನ್ ತಯಾರಾಗಿಲ್ಲ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ದಾರೆ ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ. ಈ ವಿಷಯ ಮೊದಲೇ ಗಂಡನ ಕಡೆಯವರಿಗೆ ತಿಳಿಸ್ಬಿಡಿ, ಅಳಿಯನಿಗೆ ಅನ್ಯಾಯ ಆಗ್ಬಾರ್ದು. ಆಯ್ತು, ಅದಕ್ಕೇನೀಗ ದೇಖಿದ್ರೆ ಇವಳೇ ನನ್ನ ಮಗಳು, ಇವಳೇ ಇವ್ರ ಮಗಳು ಸರ್ವೋದಯ ಅಂತ ಸರೋಜ ಅಂತ. ಸರೋಜ ಈಗ ಬಾಮ. ಬಂದೆ. ದೇಕ್ಷಿತ್ರಿಗೆ ಕೈಮುಗಿ. ಮುಗಿತೀನಿ. ನಮಸ್ಕಾರ. ಅಪ್ಪಾಜಿ ಇಲ್ಲೋಡಿ ಇವ್ರ ಕೂದಲು ನಂದಿನಿ ತಗೆಯಿದೆ. ಯಾಕೆ ಕಟಿಂಗ್ ಮಾಡಿಸ್ಕೊಳಕ್ ಕಾಸಿಲ್ವಾ? ಪಾಪ. ಸ್ವಲ್ಪ ಇರಿ. ಮನೆ ಬಂದವರು ದೀಕ್ಷಿತ್ರ ಜುಟ್ಟು ದೀಕ್ಷಿತ್ರ ಜುಟ್ಟು. ಏನಮ್ಮ ಸರೋಜ, ಹಿರಿಯವರಿಗೆ ಎಂಥ ಕೆಲಸ ಮಾಡಿಬಿಟ್ಟೆ, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ. ಪಾಪ ಮಗು, ಅದಕ್ಕೇನ್ ಗೊತ್ತಾಗುತ್ತೆ? ಅಮಾವಾಸ್ಯ ಬೇರೆ ಹತ್ರ ಬರ್ತಾ ಇದೆ. ಸರೋಜ ಈ ತರ 1,000 ರೂಪಾಯಿ ನೋಡಿ 10 ವರ್ಷ ಆಗೋಗಿತ್ತು. ಅಯ್ಯೋ ಏನೇ ಇವನ್ಯಾಯ? ಏಯ್ ದೀಕ್ಷಿತ, ನೀನ್ ಈ ಮನೆಗೆ ಯಾಕೆ ಕರ್ಕೊಂಡ್ ಬಂದಿದ್ದು? ಜಮೀನ್ದಾರ್ ಮಗಳ ಗಂಡು ನೋಡೋದಕ್ಕೆ. ಜಮೀನ್ದಾರ್ ಮಗಳ ಗಂಡು ನೋಡ್ತೀಯೋ? ಹೌದು. ನಿನ್ ಗೋಡಲ್ಲಿ 1,000 ಗಂಡು ಕೆಲಸಕ್ಕೆ ಬರಲ್ಲ. ಒಬ್ಬನೇ ಒಬ್ಬ ಗಂಡು ನನ್ ಜೋಬಲ್ಲಿದ್ದಾನೆ, ಅವನೇ ಈ ಮನೆ ಗಳಿಯನಾಗೋನು. ನೋಡಿಲ್ಲಿದ್ದಾನೆ ಯಾವನೇ ಇವನು? ಇವ್ ನಮ್ಮ ಅಪ್ಪ. ಅಲ್ಲಲ್ಲ ದಾದಿ, ಇವ್ರ ಅಪ್ಪ ಕಣಯ್ಯ. ಕಾಣಿಸಲ್ವೇನೆ ದುಡ್ಡು ದುಡ್ಡು. ಇನ್ಮೇಲೆ ರೈಸ್ ತಿನ್ನೋದೇ ಬೇಡ, ಬರೀ ಕರೆನ್ಸಿ ನೋಟ್ನೇ ತಿನ್ನಬಹುದು. ಸರಿ ಸ್ವಲ್ಪ ಡ್ರೆಸ್ ಮಾಡ್ಕೋ, ಸಿಟಿಗೆ ಹೋಗ್ಬರೋಣ. ಹೋಗೋಣ, ಚಪಾತಿ ಮಾಡಿದ್ದೀನಿ ತಿನ್ಕೊಂಡೋಗೋಣ. ನಿನ್ ಚಪಾತಿಗೆ ಅಷ್ಟು ಬೆಂಕಿ ಹಾಕ. ಲೇಯ್, ನಿನ್ನ ಚಪಾತಿಗಿಂತ ಆ ಹಳೆ ಹವಾಯಿ ಚಪ್ಪಲಿ ಎಷ್ಟೋ ಮೃದುವಾಗಿರುತ್ತೆ ಕಣೆ. ಆ ಪಜೀತಿ ಎಲ್ಲ ಬೇಡ, ಹರ್ಷ ಹೋಟ್ಲಗೆ ಹೋಗಿ ಪಲಾವ್ ತಿನ್ಕೊಂಬರೋಣಪ್ಪ. ಪಲಾವು? ಅದೇನೇನ ಹೆಸರು ತಿನ್ನುವಂತಿದ್ದೀರಲ್ಲ, ಏನಾಗಿದೆ ನಿಮ್ ಬುದ್ಧಿಗೆ? ಪಲಾವ್ ಅಂದ್ರೆ ಏನ್ ತಿಳ್ಕೊಂಡಿದೀಯ? ಏನು ಅದೊಂಥರ ಗೊಜ್ಜಿನ ಅನ್ನ. ಇವಾಗ ನಿನ್ನ ಮನೇಲಿ ಹಾಗಲಕಾಯಿ ಗೊಜ್ಜು ಮಾಡೋಲ್ವೇ? ಹಾಗೆ ನಾವಿಲ್ಲಿ ಕಲಿಸ್ಕೊಳ್ತೇವೆ, ಅವನು ಮೊದ್ಲೇ ಕಲಿಸಿ ಇಟ್ಟಿರ್ತಾನೆ, ಅಂದ್ರೆ ಸ್ವಲ್ಪ ತರಕಾರಿ ಹೆಚ್ಚಾಗಿ ಹಾಕಿರ್ತಾನೆ. ನೀನೊಂದಿನ ಪಲಾವ್ ತಿಂದ್ರೆ ದಿನ ಟೆಲಿಗ್ರಾಮ್ ಕೊಟ್ಟು ಕರೆಸೋ ಅವಸರ ಏನಿತ್ತು? ಪರೀಕ್ಷೆ ಬೇರೆ ಹತ್ರ ಬಂದಿದೆ, ಓದ್ಕೋಬೇಕಾಯ್ತು. ನಾನು ನಿಮ್ಮಪ್ಪ ನಿನ್ ಟೆಲಿಗ್ರಾಮ್ ಕೊಟ್ಟು ಕರೆಸೋ ವಿಷಯ ನನಗ್ ಗೊತ್ತಿಲ್ಲ ಕಣೋ. ಅದೇನು ಅಂತ ನಿಮ್ಮಪ್ಪ ಬಂದ್ಮೇಲೆ ಗೊತ್ತಾಗುತ್ತೆ. ವಯಸ್ಸಿಗೆ ಒಂದು ಮಗನಿಗೆ ಮದುವೆ ಮಾಡ್ಬೇಕು ಅನ್ನೋ ಪೊರಿ ಕೇಳಬೇಡ. ನಿನಗೆ ನಂದಿನ್ನು ಓದೇ ಮುಗಿದಿಲ್ಲ, ಏನಪ್ಪ ಮದ್ವೆಗೆ ಅರ್ಜೆಂಟು? ನಿಡ್ಗಲಕಾಯಿ ಅರ್ಜೆಂಟು ನಿಮ್ಮಪ್ಪನಿಗೆ? ಬೇಕಾದ್ರೆ ನಮ್ಮ ಅಪ್ಪನೇ ಮದುವೆ ಮಾಡ್ಕೊ ಅಂತ ಹೇಳಿ. ದೈ, ನಾನು ಮದುವೆ ಮಾಡ್ಕೊಳಕ್ಕೆ ನಿನ್ನ ಕಮಿಷನ್ ಕೇಳಕ್ ಬಂದೇನೋ? ಅಲ್ಲ, ಪರ್ಮಿಷನ್ ಕೇಳಕ್ ಬಂದೇನೋ? ಬೇಕಪ್ಪ. ನೋಡಯ್ಯ ಕೇಶವಮೂರ್ತಿ, ನೀರಾರ್ರಿ ನಿಮ್ಮಪ್ಪನ ಸ್ನೇಹಿತ, ನೀನ್ ಸೇವೆ ಬಿಲಾಸಿ. ನೋಡಯ್ಯ, ಇರೋ ನೀನೊಬ್ಬ ಮಗ, ನಿನ್ನ ಸುಖ ಸಂತೋಷ ನೋಡೋದು ಅವನ ಕರ್ತವ್ಯ. ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡಿ ಕೊರಗಿ 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 ಬಿ ಪಿ ಜಾಸ್ತಿ ಆಗಿ ರಕ್ತ ಬಂದಿದೆ, ಒದ್ದು ನೆಗೆದು ಬಿದ್ದು ಹೋಗ್ತಿದ್ದ. ಪುಣ್ಯ ಕುಸಿದು ಬಿದ್ದ. ಕುಸಿಯೋದೇನು ಬಂತು? ಎದೆ ನೋವು ಬಂದು ಎದ್ದು ಹೋದೆ, ಬಿದ್ದು ಹೋದೆ. ಹೌದೇನ್ರಿ? ನನ್ ಮಾತು ಹೇಳ್ಕಸ್ಬಾರ್ದಾಗಿತ್ತ? ಈಗ ಬಂದಿದ್ದೇನಲ್ಲ ನೋಡ್ಕೋ. ಹೌದು ಕಣಿಗೆ, ಇವನ್ನ ಡಾಕ್ಟರ್ ಪರೀಕ್ಷೆ ಮಾಡಿ ನೋಡಿ, ಇವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಎರಡನೇ ಅಟ್ಯಾಕ್ ಆಗಿ ಬದುಕೋಲ್ಲ, ಇವನಿಗೆ ಏನಾದ್ರು ಮಕ್ಕಳಿದ್ರೆ ಜಾಗ್ರತೆ ಮದುವೆ ಮಾಡಿಬಿಡಿ ಅಂದ್ರು. ಅದಕ್ಕೆ ಪಾಪ ನೀನ್ ಮದುವೆನ ಕಣ್ ತುಂಬ ನೋಡಿ ಸಂತೋಷ ಪಟ್ಟು ಸತ್ಪಡೋಣ ಅಂತ ಒದಾಡ್ತಾ ಇದ್ದಾನೆ. ಹುಡುಗಿ ನೋಡಾಗೋಗಿದೆ, ಬೇಕಾದಷ್ಟು ಆಸ್ತಿ ಇದೆ, ಬೇರೆ ಯಾರೋ ಅಲ್ಲ, ನಮ್ ಜಮೀನ್ದಾರ ಮಗಳು. ಹ್ಞೂ ಅಂದ್ರೆ ಈ ವಾರದಲ್ಲೇ ಮದುವೆ ಮಾಡಿ ಮುಗಿಸ್ಬಿಡೋಣ. ಅವನೇನೇ ಒಪ್ಸೋದು, ಅವನ್ ಒಪ್ಕೊಳ್ಳೇಬೇಕು. ಅವ್ರ ಬೆಪ್ಪ ಅಲ್ಲ, ಅವ್ರ ಅಪ್ಪ ನಾನು ಹೇಳ್ತಾ ಇದ್ದೀನಿ. ಕ್ಷಮಿಸಿ ಅಪ್ಪ. ಏನ್ ಕ್ಷಮಿಸೋದು? ಓದು ಮುಗಿದ್ಮೇಲೆ ಮದುವೆ ಆಗೋಣ ಅಂತಿದ್ದೆ. ನಿಮ್ ಸ್ಥಿತಿ ನೋಡಿ ನಿಮಗೋಸ್ಕರ ಒಪ್ಕೋತಾ ಇದ್ದೀನಿ. ಆದ್ರೆ ನೀವು ನೋಡಿದ ಹುಡುಗಿ ಅಲ್ಲ. ನಾನು ಮೈಸೂರಲ್ಲಿ ಒಂದು ಹುಡುಗಿನ ಲವ್ ಮಾಡಿದೀಯಾ? ಹೌದೌದು, ಅವಳನ್ನೇ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅಲ್ಲ ನನ್ನ ಮಗನೇ, ನೀನ್ ಅವಳ ಲವ್ ಮಾಡಿದ್ಯಾ, ಮದುವೆ ಆಗ್ತೀಯಾ, ಅದನ್ನ ನನ್ನ ಹತ್ರನೇ ಹೇಳ್ತಾ ಇದೀರೋ? ನಿನ್ನ ಸಿಗದು ತೋರಣ ಕಟ್ಟಿಬಿಡ್ತೀನಿ. ನೀವು ಸಿಗದ ಹಾಕಿ ತೋರಣ ಕಟ್ಟಿ, ನಾನು ಆಗೋದು ಆ ಹುಡುಗಿನೇ. ಆಗಲೇ ತೀರ್ಮಾನ ಮಾಡ್ಬಿಟ್ಟಿರೋ? ಆಲ್ ರೈಟ್, ಅವಳನ್ನೇ ಮದುವೆ ಆಗು.
ಅವಳನ್ನ ಈ ಮನೆ ಒಳಗೆ ಸೇರಿಸೋಲ್ಲ. ನಾನು ಇರೋಲ್ಲ. ಉಚ್ಚಾಸ್ಪತ್ರೆ ಒಂದು ಚಂಸಾರಿದಾರ ಮಾಡ್ಬಿಡ್ತೀನಿ, ಅಲ್ಲ ಮಂಚಾರಿದಾರ ಮಾಡ್ಬಿಡ್ತೀನಿ. ಹಾಯಾಗಿರ್ತೀನಿ. ಯಾಕೆ ಆ ಉಚ್ಚಾಸ್ಪತ್ರೆ ಹಾಳು ಮಾಡಕ ಹೇಳಿದ ನಿನ್ನ ಮಗನ ಉದ್ದಾರ ತಾನ? ನಾನು ಹೇಳಿದ ಹುಡುಗಿನ ಅವನು ಮದುವೆ ಆಗದೆ ಹೋದ್ರೆ ನನಗೆ ಎರಡನೇ ಸಾರಿ ಹಾಲು ತಟ್ಟಕ್ ಆಗತ್ತೆ, ನಿನ್ ತಾಳೆ ಪಟಕತ್ ಕಿತ್ ಬೀಳತ್ತೆ. ಹಾಗೆಲ್ಲ ಹೇಳ್ಬೇಡಿ. ಅಂದ್ರೆ ಏನ್ ಸುಮ್ನಿರಮ್ಮ, ನಾನು ನಿಮ್ಮ ಮದುವೆ ಒಪ್ಕೊಳ್ಳಿ ಅಂತ ಅಪ್ಪನ ನಾಟಕ. ನಾಟಕ ಏನು ನಾಟಕ? ನಾನು ಎದೆ ಒಳ ಸಾಯ್ಲಿಲ್ಲ, ನನ್ನ ಜಾಕೆಟ್ ಅಲ್ಲಿ ಅಲ್ಲ ನನ್ನ ಪಾಕೆಟ್ ಅಲ್ಲಿ ಇಟ್ಟಿದ್ರು ಕಣೋ. ಇದರಲ್ಲೇ ನಾನು ಸರಕಟ ಸುತ್ತಕೊಂಡು ರಕ್ತ ಕಾರ್ದ ಇಲ್ಲೇ ಪ್ರಾಣ ಬಿಡಲಿಲ್ಲ. ಮೂರ್ತಿ ಅವ್ರು ಹೇಳ್ದ ಕೇಳ್ಕೊಂಡು ನನ್ನ ಮಾಂಗಲ್ಯ ಉಳ್ಸೋ. ಮೂರ್ತಿ, ನಿಮ್ಮ ಅಪ್ಪ ಅಮ್ಮ ಈ ವಯಸ್ಸಲ್ಲಿ ಯಾಕೆ ಕಷ್ಟ ಪಡ್ತಾ ಇರೋದು? ಇರೋ ಮಗನಿಗೆ ಮದುವೆ ಮಾಡಿಬಿಟ್ಟಿದ್ದೇನೆ, ಕಾಶಿ ರಾಮೇಶ್ವರಕ್ಕೆ ಹೋಗ್ಬಿಡೋಣ ಅಂತ. ಬರೋ ಆಸ್ತಿಯಲ್ಲಿ ಮಜವಾಗಿರಲಿ ಅಂತ ಅವ್ರು ಇವ್ರ ಮಾತು ಕಟ್ಟೋಣ, ದೂರ ಮಾಡಬೇಡ ಕಣೋ. ಸುಮ್ಮನೆ ಒಪ್ಪೇನ ಯಾಕೆ ಕೇಳ್ತೀಯಾ? ಇವತ್ ಸಾಯಂಕಾಲ ಹೆಣ್ಣು ನೋಡಕ್ ಏರ್ಪಾಡು ಮಾಡ್ತೀರಿ, ಮರ್ಯಾದೆ ಬಂದು ಒಪ್ಕೊಂಡ್ರೆ ಸರಿ, ಇಲ್ಲ ಇದರಲ್ಲಿ ಸಲಕ್ ಸಲಕ್ಕ ತುಚ್ಚಿಕೊಂಡು ನನ್ನ ಈ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಹೇಳಿ ಪೊಲೀಸರು ಕಂಪ್ಲೇಂಟ್ ಕೊಟ್ಬಿಟ್ಟೆ. ಬಾರಯ್ಯ ನಿನ್ನ ಜೊತೆ. ಇದೊಂದು ಒಳ್ಳೆ ಸೆಟಪ್ಪು, ಸೀತಾಪತಿ ನೀ ಚುಚ್ಕೋಬೇಡ ಕಣೋ, ನನಗೆ ಹೆದರಿಕೆ ಆಗುತ್ತೆ. ನನಗೆ ಬಲವಂತದಿಂದ ಮದುವೆ ಮಾಡ್ಬೇಕು ಅಂತ ತಾನೇ ಪ್ಲಾನು. ಈ ಪ್ಲಾನ್ ಹೇಗೆ ಹಾಳು ಮಾಡ್ಬೇಕು ಅಂತ ನನಗೆ ಗೊತ್ತು. ಇವರನ್ನ ತೀರ್ಮಾನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೀತಾಪತಿ, ನಿನ್ನ ಮಗ ನಿನಗೆ ಎಷ್ಟೇ ಎದುರು ಹತ್ರ ಹೇಳಿದ್ರು ನೀನು ಹೇಳ ಕೇಳ್ಕೊಳ್ಕಣಿ. ಅಲ್ಲೇ ನಿಂತ್ಕೊಳ್ಳೋ, ತಲೆ ಮೇಲೆ ಕೈ ಇಡೋ. ನನ್ನ ತಲೆ ಮೇಲೆ ಕೈ ಇಡೋ. ಹಾಗೆಲ್ಲ ಇಡಬಾರ್ದು, ತಪ್ಪು ಕಣಪ್ಪ. ತಪ್ಪು ತಪ್ಪುಗಳು ನನಗೆ ಹೇಳ್ಕೊಡ್ತೀನೋ? ತಲೆ ಮೇಲೆ ಕೈ ಇಡೋ, ಕೈ ಮೇಲೆ ಕೈ ಕೊಡೋ. ಏನಪ್ಪ ಇದೆಲ್ಲ ಕೈನ ಸುಮ್ಮನೆ ಹೇಳಿಗ? ಏನು ಇವತ್ತಿಂದ ಮದುವೆ ಮುಗಿಯೋವರೆಗೂ ನಾನ್ ಸೀತಾಪತಿಗಳ ಮಗ ಅಂತ ನಮ್ ಜಮೀನ್ದಾರಿಂದ ಬಾಯ್ ಬಿಡೋಲ್ಲ ಅಂತ ನಾ ಹೇಳೋಕ್ಕಾಗಲ್ಲ. ಏನೋ ಹೇಳೋ, ಸರಕ್ ಸರಕ್ ಹೇಳ್ತೀನಿ 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 ಹೇಳೋ ಹೇಳೋ. ಇವತ್ತಿನಿಂದ ಮದುವೆ ಆಗೋವರೆಗೂ ನಾನು ಸೀತಾಪತಿ ಮಗ ಅಂತ ಜಮೀನ್ದಾರ ಬಾಯ್ ಬಿಡೋಲ್ಲ. ಜೋರಾಗಿ ಯಾಕೆ ಸೀತಾಪತಿ, ನಿನ್ನ ಮಗ ನೀನ್ ಸತ್ತೋದಂತಾನೆ ತಿಳ್ಕೊಬೇಕಪ್ಪ ನೆಪ ಮಾತ್ರಕ್ಕೆ. ಸೀತಾಪತಿ, ನಿನ್ನ ಮಗನಿಗೆ ಎಂಥ ಪಿತೃಭಕ್ತಿ. ತೆಗಿಯೋ ಕೈನ, ಎಷ್ಟೊತ್ತು ನಿನ್ ಕೈ ಹೊತ್ಕೊಂಡು ನಿಂತಿರೋದು? ನಡೆಯೋ ನಿಮ್ ಮಗಳಿಗೆ ಮದುವೆ ಆಗ್ಲಿಲ್ಲ, ಮದುವೆ ಆಗ್ಲಿಲ್ಲ ಅಂತ ನೀವ್ ಯಾವಾಗ್ಲೂ ಕೊರಗ್ತಾ ಇದ್ರಲ್ಲ ನೋಡಿ ಎಂತ ಕೆಲ ಬಂದಿದೆ. ಅಲ್ಲ ಅಲ್ಲ, ಒಳ್ಳೆ ವರ ಬಂದಿದೆ. ಇಂತ ವರ ಸಿಗ್ಬೇಕಾದ್ರೆ ನಿಮ್ ಮಗಳು ಬಹಳ ಪುಣ್ಯ ಮಾಡಿರ್ಬೇಕು. ಎಷ್ಟು ಕಷ್ಟಪಟ್ಟು ಹುಡುಕಿದಾರೆ ನಮ್ ಭಿಕ್ಷಕರು. ಅಲ್ಲಲ್ಲ, ವೀಕ್ಷಿಸಿದ್ರು. ನಮಸ್ಕಾರ ದೇವರ್ಷಿ, ಇವನೇ ಮೈಸೂರು ಗಂಡು ಕೇಶವಮೂರ್ತಿ ಅಂತ. ಹೌದಾ? ಬಹಳ ಸಂತೋಷ. ಇವ್ರ ಜೊತೆಗೆ ತಂದೆ ತಾಯಿ ಯಾರು ಬರ್ಲಿಲ್ವಾ? ತಂದೆ ಬಂದೆ. ಅವ್ರ ತಂದೆ ಸತ್ತು ವರ್ಷವಾಯ್ತು ನಾರಾಯಣ. ಅವನ್ ತಿಥಿಲಲ್ಲಿ ನಾನೇ ಮಾಡಿಸಿದ್ದು. ಅಯ್ಯೋ, ಇವ್ರ ಅಮ್ಮ ಬರ್ತೀನಿ ಅಂದ್ರು, ಪಾಪ ಅವ್ರಿಗೆ ಹುಷಾರಿರ್ಲಿಲ್ಲ, ಅವ್ರನ್ನಲ್ಲೇ ಇದೆ ಅಂತ ಹೇಳ್ಬಿಟ್ಟು ಇವನ್ ಕರ್ಕೊಂಡ್ ಬಂದೆ. ನಮಸ್ಕಾರ ಮಾಡಿ ಯಾ ಭಾವಿ ಮಾವನಿಗೆ. ರೇ ದೀಕ್ಷಿತ್ರೆ, ಇವನ್ ಯಾವ್ದಾರು ಸೂನಲ್ಲಿ ಬಿಟ್ಟು ಬರೆದು ಬಿಟ್ಟು ನನ್ನ ಮಗಳಿಗೆ ವರ ಅಂತ ಕರ್ಕೊಂಡ್ ಬಂದಿದ್ದೀರಲ್ರಿ, ಇನ್ನೊಂದ್ಸಲ ಏನಾರು ಇಂಥ ಸಂಬಂಧ ಕರ್ಕೊಂಡ್ ಬಂದ್ರೆ ಚೆನ್ನಾಗಿರಲ್ಲ ನೋಡಿ. ಅಯೋಗ್ಯ ನನ್ನ ಮಗನೇ, ನಿನ್ ಸುತ್ತಿಗೆ ಅಲ್ಲ ನೀನ್ ಕುಕ್ಷ ಬಂದ್ ಕೊಡ್ತೀನಿ ನೋಡು. ಅವನ್ ಬೈದೇನೆ ಪ್ರಯೋಜನ? ನಾಟಕಾಡಿ ನಾವು ಮಾಡಿದ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಅಯ್ಯೋ, ನಾನ್ ನಿನ್ ಬರ್ತೀನಿ, ನೀ ಎಲ್ಲಿ ಹೋಗ್ತೀಯ? ಮತ್ ಇಲ್ಲೇ ನಿಂತ್ಕೊಂಡು ಬಾಯ್ ಪಡ್ಕೊಳ್ಳೆ ನೋಡು. ನೀನ್ ಕನಸ್ಕೊಟ್ರೆ ಅಲ್ಲ ಮನಸ್ಸು ಮಾಡಿದ್ರೆ ನನ್ನ ಕನಸೆಲ್ಲ ನನಸಾಗತ್ತಯ್ಯ. ಈ ನೋಡು, ಈ ನನ್ನ ಮಗ ಮಾಡಿರೋ ಪ್ಲಾನ್ ಮೇಲೆ ಅದಕ್ಕಿದ್ರು ದೊಡ್ಡದಾಗಿ ಒಂದು ಸೂಪರ್ ಪ್ಲಾನ್ ಮಾಡಿ ಈ ಮದುವೆನ ಮಿಕ್ಸ್ ಮಾಡಯ್ಯ. ಅಲ್ಲಯ್ಯ, ಫಿಕ್ಸ್ ಮಾಡು. ಅಲ್ಲಿ ಫಿಕ್ಸ್ ಮಾಡ್ಬೇಕಾದ್ರೆ ನಮಗೆಲ್ಲ ಸಿಕ್ಕಿಸ್ಲಾಗ. ಆಯ್ತಯ್ಯ, ನಾನು ಕೊಡ್ತೀನಯ್ಯ, ಕೊಡ್ತೀನಿ ಎಷ್ಟು ಬೇಕಾಗ. ನೋಡು, ಈ ನನ್ನ ಮಗನ ಮದುವೆ ಸರೋಜನ ಜೊತೆಯಲ್ಲಿ ನಾಡಿರಬೇಕು. ಆ ವಿಚಾರ ನೀನ್ ಯೋಚನೆ ಮಾಡಬೇಕು. ಮಾಡ್ತೀನ ಮದುವೆ ನಿನಗೆ. ಜಮೀನ್ದಾರ್ರೆ, ಜಮೀನ್ದಾರ್ರೆ. ರೇ ಮಧ್ಯಾಕ್ರೆ ಬಂದ್ರೆ ಇಲ್ಲಿಗೆ ನೋಡಿ, ನೀವ್ ಈ ತರ ರೇಖಾ ಇದ್ರೆ ನಿಮ್ಮ ಮಗಳ ಮದುವೆ ಇಹ ಜನ್ಮದಲ್ಲಿ ಆಗೋದಿಲ್ಲ. ಅಲ್ಲ, ನಂದೇನ್ ತಪ್ಪು? ನೀವ್ ಹೇಳಿದ್ದಲ್ಲಿ ಹೇಳಿದೆ. ನೀವೇನ್ ಹೇಳಿದ್ರಿ? ಹುಡುಗಿಗೆ ಹುಚ್ಚಿರೋ ವಿಷಯ ಮದುವೆ ಆಗೋ ಗಂಡಿಗೆ ಮೊದಲು ತಿಳಿಸ್ಬಿಡಿ ಅಂತ ಹೇಳಿದ್ರಿ, ತಿಳಿಸ್ದೆ ಅಷ್ಟೇ. ಅಂದ್ರೆ ಹುಚ್ಚಿಡಿದ್ರು ಗಂಡನ್ ಕರ್ಕೊಂಡ್ ಮಾತು ಹೇಳಿದ್ದೇನ್ರಿ ನಾನು? ಅವನಿಗೆ ಯಾಕೆ ಹುಚ್ಚಿಡಿಯುತ್ತೆ? ಬೇಕಾದ್ರೆ ಊರವ್ರಿಗೆಲ್ಲ ಹುಚ್ಚಿಡಿಸ್ತಾನೆ. ಅವನು ಹೇಳಿದ್ದೇನು ನೋಡಿ, ಕೆಲವು ಜನ ಶ್ರೀಮಂತಗಳ ಮನೆಯಲ್ಲಿ
ಹುಡುಗಿಗೆ ಏನಾದ್ರೂ ಬೈ ಬಿದ್ರೆ ಅಳಿಯಲಿ ಬೇಕಾದಷ್ಟು ವರದಕ್ಷಿಣೆ ಕೊಟ್ಟು ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟು ಮದುವೆ ಮಾಡ್ತಾರೆ. ನನಗವೆಲ್ಲ ಏನು ಬೇಕಾಗಿಲ್ಲ, ನನಗ್ ಬೇಕಾಗಿರೋದು ಅವರು, ಅವ್ರ ಮಂತನ, ಅವ್ರ ಗುಣ, ಅವಗುಣ ಅಂತ ಇದನ್ನ ಪರೀಕ್ಷೆ ಮಾಡಕ್ ಇಲ್ಲಿಗೆ ಬಂದ. ಮುಂಡೆದ ಮೊದಲೇ ಅವನು ನಾಟಕದವನು, ಅವ್ನ ನಾಟಕ ಆಡ್ದ, ನೀವು ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ಅವನು ಅದಲ್ಲೇ ತಪ್ಪ ತಿಳ್ಕೊಂಡು ಹೊರಟೆ ಬಿಟ್ಟ. ಈ ವಿಷಯ ನನಗೆ ಮೊದಲೇ ಯಾಕೆ ತಿಳಿಸಲಿಲ್ಲ ನೀವು? ಅಯ್ಯೋ ತಿಳಿಸ್ಬೇಡಿ ಇಂದ, ತಿಳಿಸಿದ್ರು ಬರೋದಿಲ್ಲ ಅಂದ. ಎಂಥ ಅನಾಹುತ ಆಗೋಯ್ತು, ನಡೀರಿ ಸಮಾಧಾನ ಮಾಡೋಣ. ಹಾ, ಈಗಲೂ ಇನ್ನೊಂದು ವಿಷಯ, ಈಗಲೂ ಇನ್ನೊಂದು ನಾಟಕ ಆಡ್ಬಿಟ್ಟು ನಿಮ್ ತಲೆ ಕೆಡಿಸ್ತಾನೆ ಏನೋ. ನೀವು ಕೆಡಿಸ್ಕೋಬಾರ್ದು, ನಿಮ್ ಮಗಳ ಮದುವೆ ಆಗೋ ತನಕ ನಿಮ್ ಬಾಯಿಗೆ ಬೀಗ ಹಾಕೊಂಡು ಇದ್ದು ಬಿಡಬೇಕು. ಯಶುಮೂರ್ತಿ, ನನ್ನಿಂದ ಅಪರಾಧವಾಯ್ತು. ನಿಮ್ ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾನ್ ನಿಮ್ಮನ್ನ ತಪ್ಪಾಗಿ ಕೇಳ್ಕೊಂಡಿದ್ದೆ. ನೀವೇ ಈ ಮನೆ ಅಳಿಯ, ನೀವ್ ನನಗೆ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ. ಈ ನನ್ನ ಆಸ್ತಿ ಪಾಸ್ತಿಗೆಲ್ಲ ನೀವೇ ಹಕ್ಕುದಾರರು. ದೀಕ್ಷಿತ್ರೆ, ಒಂದು ಒಳ್ಳೆ ಮುಹೂರ್ತ ನೋಡಿ ಲಗ್ನ ನಿಶ್ಚಯಿಸ್ಬಿಡಿ. ಮುಂದಕ್ಕೆಲ್ಲ ಏರ್ಪಾಡು ಮಾಡಿ. ಅದಕ್ಕೆ ಎಲ್ಲ ಏರ್ಪಾಡು ಮಾಡ್ಬಿಡ್ತೀನಿ. ಅಲ್ಲ, ಏರ್ಪಾಡು ಮಾಡ್ತೀನಿ. ದೀಕ್ಷಿತ, ನೀನ್ ಅಸಾಧ್ಯ ಕರು, ಜಮೀನಾದ್ರೂ ತಲೆಗೆ ಹಾಕೋಬಿಟ್ಟೆ. ದೀಕ್ಷಿತ, ದೀಕ್ಷೆ ತೊಟ್ರೆ ಏನಪ್ಪ ಇದು? ತುಂಬಾ ಅನ್ಯಾಯ. ನನ್ನ ಜಮೀನ್ದಾರ ವಿಜಯ ಹೇಳ್ಬಿಡ್ತೇನೆ. ಇವರೇ ಅಮ್ಮ ನೀನು ಮದುವೆ ಆಗೋ ಗಂಡು. ಮೂರ್ತಿ, ನನಗೊಬ್ಳೇ ಮಗಳು ಅಂತ ಬಹಳ ಮುದ್ದಾಗಿ ಮಮತೆಯಿಂದ ಸಾಕಿದ್ದೀನಿ. ಅವಳನ್ನು ಮದುವೆ ಆದ್ಮೇಲೆ ನೀನು ಹಾಗೆ ನೋಡ್ಕೊಂಡು ಹೋಗ್ತೀಯಾ ಅನ್ನೋ ನಂಬಿಕೆ ನನಗಿದೆಯಪ್ಪ. ಸರ್, ನೀವು ತಪ್ಪು ಮಾಡ್ತಿದ್ದೀರಾ, ಇವರಿಬ್ರು ನಿಮ್ಗೆ ಮೋಸ ಮಾಡ್ತಿದ್ದಾರೆ. ತೀರಾ ಇಷ್ಟು ಪರಿಚಯಿಸಬಾರದು. ಸರ್, ಇವರೇ ನಮ್ಮಪ್ಪ. ಅಯ್ಯೋ, ನಿಮ್ ಮಗಳಿಗೂ ನನಗೂ ಮದುವೆ ಮಾಡಿಸಿ ಈ ಆಸ್ತಿಗೆಲ್ಲ ನನ್ನ ಯಜಮಾನ ಮಾಡ್ಬೇಕು ಅಂತ ಇವರಿಬ್ರು ಪ್ಲಾನ್. ಸರ್, ನಮ್ಮ ಅಪ್ಪನ ಬಲವಂತಕ್ಕೋಸ್ಕರ ಇಲ್ಲಿ ಬಂದೆ ಹೊರತು ನಿಮ್ ಮಗಳ ಮದುವೆ ಆಗೋದಿಕ್ಕಲ್ಲ. ನನ್ನ ಕ್ಷಮಿಸಿ, ನಾ ಬರ್ತೇನೆ. ಸುಳ್ಳು ಸುಳ್ಳು, ಅವನ ಅಪ್ಪ ಸತ್ತೋಗಿದ್ದಾನೆ. ಲಾಟ್ಕ ಲಾಟ್ಕ, ನಿಮ್ಗೆ ಯಾಕೆ ಇದೇ ಕೇಶವಮೂರ್ತಿ ನಿಮ್ ಮಗಳ ಕೈ ಹೊಡಿಯಾಗಿ ನಾನು ಮಾರ್ಗ ಹೋದ್ರೆ ನನ್ನ ಹೆಸರು ಗುಂಡು ದೀಕ್ಷಿತ ಅಲ್ವೇ? ಅಲ್ಲ, ನಾಟ್ಕ ಈ ನಾಟ್ಕ ನಡೆಯೋದಿಲ್ಲಪ್ಪ. ನೀವ್ ಯಾರು ಏನೇ ಹೇಳಿದ್ರು ಈ ಮದುವೆಗೆ ಖಂಡಿತ ನಾನು ಒಪ್ಪೋದಿಲ್ಲ. ಅಲ್ಲಪ್ಪ, ಇಷ್ಟು ವರ್ಷ ನಮಗೆ ಅನ್ನ ಹಾಕಿ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ್ರು, ಸಣ್ಣಗಳಿಗೆ ಮೋಸ ಮಾಡಿಕೊಟ್ಟಿದಾರಲ್ಲ, ಇದು ಅನ್ಯಾಯ. ಅಲ್ಲೇ ನೀನ್ ಎಡವಟ್ ತಿಳ್ಕೊಂಡಿರೋದು ಅಲ್ಲ ಕಲೆಯ್ಯ, ಅಂತ ಹುಡುಗಿನ ಹೆಚ್ಚು ಕೂತಲ್ಲ ಅಂತ ಅವನು ಹುಚ್ಚುಡಿಯ ಸ್ಥಿತಿಗೆ ಬಂದಿದೆ. ಆ ಹುಡುಗಿಗೆ ಏನಾದ್ರು ಒಂದು ಮದುವೆ ಅಂತ ಏರ್ಪಾಡು ಮಾಡಿ ಆ ಕೊರಗನ್ನ ನಾವು ಕಲಿಯೋಣ ಅಂತ ಮಾಡಕ್ ಹೋದ್ರೆ ನಮ್ಮನ್ನ ಮೋಸಗಾರ ಅಂದ್ಬಿಟ್ಟೆಲ್ಲ. ಸುಳ್ಳಿರಿ, ಮೋಸ ಅಲ್ಲ. ಈ ನೆವದಲ್ಲಿ ಅವ್ರ ಆಸ್ತಿನೆಲ್ಲ ಹೊಡಿಬೇಕು ಅಂತ ಹೊಟ್ಟಿದಿರಲ್ಲ, ಇದು ದೋಹ ಅಲ್ವೇ? ಅದಕ್ಕೆ ಹೇಳೋದು, ಹುಡುಗನಲ್ಲ ಹುಡುಗನಂತೆ ಗತ್ತಿಯಲ್ಲ ಅಂತ ನೋಡಿದೆ ಸೀತಾಪತಿ. ನಮ್ಮನ್ನ ದ್ವೇಷ ಅಂದ್ಬಿಟ್ಟಲ್ಲ. ದ್ರೋಹ ಮಾಡಿದ್ದಾರಲ್ಲ ಕಣೋ, ನೀವು ನನ್ನ ತಲೆ ಮೇಲೆ ಆಳೆ ಮಾಡಿಬಿಟ್ಟು ಅಲ್ಲಿ ಬಂದು ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೋ. ನಿನ್ನ ಪಾಲು ನಿಮ್ಮ ಅಪ್ಪ ಸತ್ರು ಚಿಂತ ಇಲ್ಲ ಕೇಳಿದಿರಿ. ಇಷ್ಟೆಲ್ಲ ಆಸ್ತಿ ಪಾಸ್ತಿ ಮಾಡಿಟ್ಟು ಯಾರಿಗೋಸ್ಕರ? ಇವ್ರ ಸುಖ ಸತ್ತೋಷಕ್ಕೋಸ್ಕರ ಸತ್ತೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀವಿ, ಇಷ್ಟೆಲ್ಲ ಮೇಲೆ ಹೊರಸು ಹೋಗ್ತೀವೋ. ನಿಮ್ಮನ್ನ ಸಾಯಲಿ ಅಂತ ನಾನು ಹೇಳಿಲ್ಲ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿ ಆ ಬೆಳಕಿನಿಂದ ನಮ್ಮನೆ ಬೆಳೆಸೋಕೆ ನಾ ಇಷ್ಟಪಡಲ್ಲ. ಆಸ್ತಿ ಅಂತಸ್ತು ಯಾವ್ದು ಉಳಿಯಲ್ಲಪ್ಪ, ಸುಖ ಶಾಂತಿ ನಮ್ಮಡಿ ಮಾತ್ರ ಉಳಿಯುತ್ತೆ. ನನಗೆ ಉದ್ದೇಶ ಮಾಡ್ತಾರೆ ಈಗಿನ ಕಾಲದ ಹುಡುಗರು ಲವ್ 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 ಅಂತ ಹೊರಕೊಂಡು ಸಾಯ್ತೀರೋ ನನಗಂತೂ ಅರ್ಥ ಆಗಲ್ಲಪ್ಪ. ಅಲ್ಲ, ಹುಡುಗಿನ ಬೀದಿಯಲ್ಲಿ ಕರ್ಕೊಂಡು ಹೋದೊಂದು ಲವ್, ಹುಡುಗಿನ ಕರ್ಕೊಂಡು ಹೋಗಿ ಕಾಫಿ ಕುಡಿದ್ಬಿಟ್ಟು ಲವ್, ಹುಡುಗಿನ ಕರ್ಕೊಂಡು ಸಿನಿಮಾ ತೋರಿಸ್ಬಿಟ್ಟು ಲವ್. ಈಗ ನಾನು ನಾನು ಹೇಳ್ತೀನ, ಕರ್ಕೊಂಡು ಕಾಫಿ ಕುಡಿಸ್ತೀನಿ, ಸಿನಿಮಾ ತೋರಿಸ್ತೀನಿ, ಅದೇನ್ ಲವ್ ಅಲ್ವಾ? ಕೇಳಯ್ಯ, ಮದುವೆ ಆದ ಹೆಂಡತಿ ಮನೆಯಲ್ಲಿ ಇತ್ತು ಅಂತಂದ್ರೆ ಸಾಯೋ ಕಡಗಾಲದಲ್ಲಿ ಗಂಜಿನಾದ್ರೂ ಬಾಯಿಗೆ ಹಾಕ್ತಾಳೆ, ಗೃಹಿಣಿ ಗೃಹ ಮುಚ್ಚುತ್ತೆ ಅಂದ್ರು. ಹಾಗೆ ಮದುವೆ ಆದ ಹೆಂಡತಿ ಮನೆಯಲ್ಲಿದ್ರೆ ನಿಮ್ಗೊಂದ್ ಬೆಲೆ. ಈಗ ಆಯ್ತಪ್ಪ, ಈಗ ನಿಂದಾರಿಗೆ ಬರೋಣ. ಲವ್ 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 ಅಂತ ಸತ್ತ ಕತೆ ಏನಾಯ್ತು? ಲೈಲಾ ಮಜ್ರು ಕತೆ ಏನಾಯ್ತು? ಅನಾರ್ಕಲಿ ಸಲೀಂ ಕತೆ ಏನಾಯ್ತು? ಸಾಯೋದಕ್ ಮುಂಚೆ ಸಮಾಧಿ ಆದ್ರು ಅಷ್ಟೇ. ಸಮಾಧಿ ಆದ್ರೂ ಪ್ರೀತಿ ಪ್ರೇಮಕ್ಕೋಸ್ಕರ ಅವ್ರು ಮಾಡಿದ ತ್ಯಾಗದಿಂದ ಚರಿತ್ರೆಯಲ್ಲಿ ಇವತ್ತಿಗೂ ಜೀವಂತವಾಗಿದ್ದಾರೆ. ಅದೇ ಯಾಕೆ ಬರೆದ್ರು ಚರಿತ್ರೆ? ಅದನ್ನು ಓದಿ ನಿಮ್ಮಂತ ಹುಡುಗರು ಹಾಳಾಗಬಾರದು ಅಂತ ಬರೆದ್ರು. ನೀನ್ ಅದೇ ಆಗಿದೀಯ? ಆಯ್ತು, ಇವ ನಿನ್ ಕಡೆ ನಿರ್ಧಾರ ಏನಯ್ಯ? ನಾನು ಅವತ್ತು ಹೇಳಿದ್ದೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಮದುವೆ ಆಗೋದಾದ್ರೆ ನಾನು ಪ್ರೀತಿಸಿರೋ ಹುಡುಗಿನ ಮದುವೆ ಆಗೋದು, ಇದೇ ನನ್ನ ಕೊನೆ ನಿರ್ಧಾರ. ತಲೆ ಕೆಡ್ತು. ನಾವು ಮೂರ್ತಿ, ಯಾಕ ನೀವು ಮಂಡಾಟ ಮಾಡ್ತಿದ್ಯಾ? ನೀ ಹಾಳಾಗ್ಲಿ ನಾವು ಇಷ್ಟಪಡ್ತೀವೇನೋ? ನಿಮ್ ತಂದೆ ಮಾತು ಕೇಳೋ. ನಾನು ಹೇಳ್ದ ಕೇಳ್ಕೊಂಡು ಇರೋದಾದ್ರೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ನಾನ್ ನಿಮ್ಮ ಅಪ್ಪರಲ್ಲ, ನೀನ್ ನನ್ನ ಮಗನಲ್ಲ. ಇದೊಬ್ಬ ಮಗ ಸತ್ವದ ಹೇಳ್ತೀನಿ ಹೋಗೋ. ನಿಮ್ ಬಾಯಿಂದಲೇ ಮಾತು ಬಂತಲ್ಲ, ಹಾಗೆ ಆಗ್ಲಿ, ನಾನು ಹೋಗ್ತೀನಿ. ಅಮ್ಮ, ನಾನು ಸುಖವಾಗಿ ಬಾಳೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಿಮ್ಗೆ ಆಸ್ತಿ ಅಂತಸ್ತು ಮುಖ್ಯ, ನನಗೆ ಪ್ರೀತಿ ಪ್ರೇಮ ಮುಖ್ಯ. ನನ್ ದಾರಿ ನನಗೆ, ನಿಮ್ ದಾರಿ ನಿಮಗೆ. ಮೂರ್ತಿ, ಏನಯ್ಯ ದೀಕ್ಷಿತ,
ನಾನೇನೋ ಹೆದರ್ಸಿದ್ರೆ ಅವನಿಗೆ ಹೆದರ್ಕೊಂಡು ನಾನು ಹೇಳ್ದ ಕೇಳ್ತಾನೆ ಅಂತ ತಿಳ್ಕೊಂಡೆ. ನಮ್ಮನ್ನೇ ಪದರ್ ಗುಡಿಸ್ಬಿಟ್ಟು ಹೊರಟೋದಲ್ಲಯ್ಯ, ನಿಂದು ತಪ್ಪು ಬೇಡ. ನಂದೇ ತಪ್ಪು ಅಂತೀಯ? ಮತ್ತಿನ್ಯಾರ್ಗು ಅಲ್ಲ ಕಣಯ್ಯ, ವಯಸ್ಸು ಬಂದ ಮಗನ್ನ ಆತರ ಬೈತಾರೆ ಅಲ್ಲಯ್ಯ. ನಾನೇನೋ ಜಮೀನ್ದಾರನಾಗ್ತೀನಿ, ನನ್ನ ಮಗ ಇಡೀ ಆಸ್ತಿಗೆ ಅಧಿಪತಿ ಆಗ್ತಾನೆ ಅಂತ ಏನೇನೋ ಪ್ಲಾನ್ ಆಗ್ತೆ. ನನ್ನ ಮಗ ಎಲ್ಲ ಸಹಸ್ರಂಗೋಲಿ ಇಟ್ಬಿಟ್ಟು ಹೊರಟೋತಂದಯ್ಯ. ಇನ್ನೂ ಆ ಪ್ಲಾನ್ ಸತ್ತಿಲ್ಲ ಬಿಡು. ಸತ್ತಿಲ್ಲ ಏನು ಅಂತ ನನ್ ಕಂಡ್ರೆ ಅಷ್ಟೊಂದು ಇತ್ತು. ನಾನೇನು ಹುಳಿನ ಸಿಂಹನ? ಸರಿ, ಇವತ್ತೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ತುಂಬಾ ಕೆಲಸ ಆಯ್ತಾ? ಅಲ್ಲ ವಸಂತ, ಇಷ್ಟು ದಿವಸ ನಾನು ಹಿಂದೆ ಮುಂದೆ ಸುತ್ತಾನೆ ಇದ್ದೀನಿ. ಅಟ್ಲೀಸ್ಟ್ ಒಂದು ಸ್ಮಾಲ್ ಸ್ಮೈಲ್. ನಾನು ಹೇಳಿದ್ದು ಏನ್ ಮಾಡಿದೆ? ಇವತ್ತೇನಾದ್ರೂ ನಿನ್ ಬಿಡೋದಿಲ್ಲ. ಏ ವಸಂತ, ಒಟ್ಟಿಗೆ ತಿನ್ ಸಾಯ ಸ್ವಲ್ಪ ಸ್ವಲ್ಪ ಹಾಕು ಅಂತ ಒಂದು ಖಂಡಗ ತಿಂತಿಯಲ್ಲೋ ಪಚ್ಚಗರಡ. ನೀನು ಒಂದ್ ಕೆಲಸ ಮಾಡ್ತೀಯ? ಏನು? ಮಠಕ್ ಹೋಗ್ಬಿಡು, ಅಡುಗೆವನ ಸೇರ್ಕೊಂಬಿಡು. ಒಳಗಡೆ ಸೇರ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬಾ ಎಳೆಯಬಹುದು. ನನಗೆ ಗೋಳ್ ತಪ್ಪುತ್ತೆ. ಹೋಗೋ, ನಾನೊಂದ್ ಕೆಲಸ ಹೇಳ್ತೀನಿ ಮರ್ತ್ಯ? ಏನು? ಆ ಜಮೀನ್ದಾರ್ ಮಗಳಿಗೆ ಗಂಡು ಹುಡುತ ಇದೆಯಲ್ಲ, ಅಲ್ಲಿಗೆ ನನ್ನ ಯಾಕೆ ಸೆಟಪ್ ಮಾಡಬಾರ್ದು? ಜಮೀನ್ದಾರ್ ಮಗಳ ಜೊತೆಲಿ ನಿನ್ ಮದ್ವೆನ? ನಾನು ಜಮೀನ್ದಾರ್ ಅಲ್ಲಿ ಆಗೋಬಿಟ್ರೆ ನಿನಗೆ ನನಗೆ ಊಟ ಹಾಕು ಕಾಟ ತಪ್ಪುತ್ತೆ. ಮುಂದೆ ನಿನಗೆ ಯಾವಾಗಾದ್ರೂ ಊಟ ಸಿಗದೆ ಹೋದ್ರೆ ನಾನ್ ನಿನ್ಗೆ ಊಟ ಹಾಕಿಸ್ತೀನಿ. ಭಾವ, ಈ ಗೂಬೆ ಮಗದವನು ಮದುವೆ ಬೇರೆ ಕೇಳು. ಏನ್ರಿ, ನನ್ ತಮ್ಮ ಯಾವ ವಿಷಯದಲ್ಲಿ ಕಡಿಮೆ ಆಗಿದ್ದಾನೆ ಅಂತ? ಮುಚ್ಚಬಾಯಿ, ಅವನ್ನೆಲ್ಲಾದ್ರಲ್ಲೋ ಕಡಿಮೆನೆ. ಓವ್ ನೀವು ಹೀಗೆ ಹೇಳ್ತಾರು, ನಾನು ಯಾವ್ದೋ ಹುಡುಗಿ ನೋಡಿ ಲವ್ ಮಾಡಿ ಮದುವೆ ಮಾಡ್ಕೊಂಡು ಬಿಡ್ತೀನಿ. ಇನ್ನೊಂದ್ಸಲ ನನ್ ಮುಂದೆ ಲವ್ ಗಿವ್ ಅನ್ನೋ ಶಬ್ದ ಬಂತು, ನಿನ್ ನಾಲ್ಗೆ ಸೀಳಿ ಕೈ ಕಾಲು ಮುರಿದು ಬೇರೆ ಸೆಟಪ್ ಮಾಡ. ಗಂಡು ಅಲ್ಲ ಹೆಣ್ಣು ಅಲ್ಲ. ಹಾಗೆಲ್ಲ ಅನ್ಬೇಡ. ಅಂದ್ರೇನು? ಕೋಪ ಬರುತ್ತೆ ಅಂದ್ರೆ? ಬಂದ್ರೆ ಯಾವ್ದಾದ್ರು ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ಹೊರಟೋಗ್ತೀನಿ. ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಮಹಾಬಲನೇ. ಹ್ಞೂ ಹೋಗು, ಇದಕ್ಕೆ ಅಣ್ಣನೇ ಸಾಕ್ಷಿ. ಹ್ಞೂ ಕಪಿ 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 ಅಂತ ಹೋಗು. ನೀನೇನೆ ಇಷ್ಟೊಂದು ಉಪ್ಪು ಸುರಿದು ಬಡಿದು ಕೂತಿದೀಯಲ್ಲ, ಯಾವಾಗ ನಿಮ್ ಕೋಳ ಇದ್ದೆ ಸುಳಿತೀನಿ? ಅದೇನ ಅದನ್ ತರ್ಲಿಲ್ಲ ಇದನ್ ತರ್ಲಿಲ್ಲ ಅನ್ನೋದು ತೊಂದ್ರೆ ಮಾಡೋದಿ ಚಂದ. ನೀನ ಹುಡುಗಿರ್ನ? ನೀನ್ ಈ ಅವತಾರದಲ್ಲಿದ್ರೆ ಯಾವ ಹುಡುಗಿರು ಲವ್ ಮಾಡಲ್ವೋ ಆ ಹುಡುಗಿರ್ಗೆ ನೀನ್ ನೋಡಿದಾಕ್ಷಣ ಲಾಕೋತೋ ಲವ್ ಬರಲ್ಲ, ಲಾಕೋತೋ ಬೂ ಬರುತ್ತೆ ಅಷ್ಟೆ. ಅದಕ್ಕೇನ್ ಮಾಡ್ಬೇಕು ಹೇಳು ಗುರು. ನಿಂತ್ಕೊಳ್ಳೋಮೇಲೆ ಒಳ್ಳೆ ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡು ಜಿಮ್ ಡ್ರೆಸ್ ಮಾಡ್ಕೊಂಡು ನೀಟ್ ಹಾಗೆ ಹೋಗ್ತಾ ಇದ್ದೀನಿ.
ಎಂತ ಹುಡುಗಿ ನೋಡಿ ಡಬ್ ಮಾಡ್ತು. ಅದ್ ಬಿಟ್ಬಿಟ್ ನೀನ್ ಹೀಗಿದ್ರೆ ಯಾರು ಮುಸು ನೋಡಲ್ಲ. ಪಂಚೆ ಜುಬ್ಬ ಅಂದಿದ್ರೆ ಮನೇಲೆ ಇತ್ತು ನಮ್ ಭಾವಂದು. ನೀನು ಪ್ಯಾಂಟ್ ಶರ್ಟ್ ಬೇಕು ಅಂತೆಲ್ಲ. ಹೌದು, ಇದಕ್ಕೆಲ್ಲ ಹಣೆ ಎಲ್ಲ ಹೋಗ್ಲಿ ಗುರು. ತಗೊಂಡ್ಬಾರ ಗುರು. ಗುರು ಮಕ್ಕಳು ಕೇಳಿ ಹೇಳ್ತೀನಿ ಗುರು. ನೋಡು ಗುರು, ನೀನು ಪ್ಯಾಂಟಸ್ ಮೇಲೆ ಆ ಚಡ್ಡಿ ನಂಗೆ ಕೊಡುಗರು. ನಿಂಗೆ ಹಾಕು, ಅದರಲ್ಲಿ ನಾನು ಪ್ಯಾಂಟ್ ಹಚ್ಕೊತೀನಿ. ಒಂದ್ 50 ರೂಪಾಯಿ ಕೊಡ್ಬಿಡ, ನನ್ನ ಹತ್ರ ದುಡ್ಡಿಲ್ಲ. ಅಲ್ವೇ, ಆ ಜಮೀನ್ದಾರ್ ಮಗಳಿಗೆ ಗಂಡು ನೋಡಕ್ ಹೋಗ್ತಾ ಇದೀನಿ, ಸ್ವಲ್ಪ ಚಿಪ್ಟಾಪ್ ಆಗಿ ಹೋಗೋದ್ ಬೇಡವೇ. ಒಂದ್ 50 ರೂಪಾಯಿ ಕೊಡೆ. ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ದುಡ್ಡಿಲ್ಲ. ಮೊನ್ನೆ ತಾನೇ 1,000 ರೂಪಾಯಿ ತಂದ್ಕೊಳ್ಳಿಲ್ಲ ನಿಂಗೆ. ಓಹೋ, 1,000 ರೂಪಾಯೋ? ಮತ್ತೆ 500 ರೂಪಾಯಿ ಬಾಡಿಗೆ ಅವ್ನು ಕೊಡ್ಬೇಕು, 400 ರೂಪಾಯಿ ಹಾಲ್ ಅವ್ನು ಕೊಡ್ಬೇಕು, ಇನ್ನು ದಿನಸಿ ಅಂಗಡಿ ಅವನ್ಗೆ ನಾವೇ ಕೊಡ್ಬೇಕು. ನೀವೇ ಕೊಡ್ರಿ. ಅದೆಲ್ಲ ಆಗಿರ್ಲಿ ಅಲ್ವೇ ಸರ್, ಒಂದ್ 50 ರೂಪಾಯಿ ಕೊಟ್ಬಿಡೆ. ನನ್ ಕರ್ಮ ನಿಮ್ಮನ್ ಕಟ್ಕೊಂಡಲ್ಲ. ಹಣ ಕಾಣಿಸ್ತಾ ಇಲ್ಲ ನಿಂಗೆ. ತಲೆಗೆಲ್ ತಿರುತ್ತಾ ಇದ್ದೇನೆ. ನೆನ್ನೆ ತಾನೇ 1,000 ರೂಪಾಯಿ ಕೊಟ್ಟನಲ್ಲ, ನೀನು ಕೇಳಿ. ನೀವ್ ತಗೊಂಡಿರ್ಬೇಕು, ಇಲ್ಲ ನಾ ತಗೊಂಡಿರ್ಬೇಕು, ಇಲ್ಲ ಯಾರು ತಗೊಂಡಿರ್ಬೇಕು? ಬಂದ್ಬಿಟ್ಟೆ. ದುಡ್ಡು ಎಲ್ಲಿದೆ? 1,000 ರೂಪಾಯಿ ಗುರು. ಒಂದ್ 1,000 ರೂಪಾಯಿ ಗುರು. 1,000 ರೂಪಾಯಿ ಎಲ್ಲಿತ್ತು ಅಷ್ಟು ದುಡ್ಡು? ನಮ್ಮ ಮಕ್ಕನ ಪೆಟ್ಕೇನಿತ್ತು ಗುರು, ಹೊರಕ ಬಂದ್ಬಿಟ್ಟೆ. ಕುಳ 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 ಬಂದೆ ಗುರು. ಕುಳ ಮಧು ವಿಲಾಸ್ ಹೋಟೆಲ್ ನಂಗೆ ಎಷ್ಟೋ ಕೊಡ್ಬೇಕು ದುಡ್ಡು? 300 ರೂಪಾಯಿ ಗುರು. ಬೆಳಿಗ್ಗೆ ಬಂದು ಲಭ ಲಭ ಪಡ್ಕೊಡ್ತೀನಲ್ಲ ಬಿಡಿ ಅಂಗಡಿ, ಅವ್ನ್ಗೆ ಎಷ್ಟು ಕೊಡ್ಬೇಕು? 100 ರೂಪಾಯಿ ಕೊಟ್ಬಿಟ್ಟು. ಗುರು ನಾನು ಇಲ್ಲಿ ದುಡ್ಡು ಕೊಟ್ಟಿದ್ದು ನನಗ್ ಬಟ್ಟೆ ಹೊಲ್ಸ್ಕೊಡು ಅಂತ. ನೀನ್ ಸಾಲ ತೀರ್ಸ್ತಾ ಇದ್ಯಲ್ಲ ಗುರು. ಮಹಾಬ್ಲ ದುಡ್ಡು ಕೊಟ್ಟಿದ್ಯಲ್ಲ, ಮರ್ತು ಬಿಡು. ಹಲೋ, ನೀನು ಬೇಕಾದ ಬಟ್ಟೆ ತಾನೇನ? ನಿನ್ನಂತಾನೆ ಒಬ್ಬ ಗಿರಾಕಿ ಬಂದಿದ್ದ, ಅವನ್ ಬಟ್ಟೆನೆಲ್ಲ ನಾ ಹೊಲ್ದಿಟ್ಟಿದ್ದೀನಿ. ಆದ್ರೆ ಅವನ ಹತ್ರ ದುಡ್ಡಿಲ್ಲ, ಹೋಗ್ಬಿಟ್ಟ. ಆ ಬಟ್ಟೆ ನಿನ್ ಕೊಡ್ತೀನಿ, ಹಾಕೊಂಡು ಮಜಾ ಮಾಡು. ಹೌದಾ ಗುರು? ನಾನು ಅವ್ನ ಬಟ್ಟೆ ಹಾಕೊಂಡು ರೋಡಲ್ಲಿ ಓಡಾಡ್ತಿದ್ದಾಗ ಅವನ್ ನನ್ನ ಸಿಕ್ಕಿ ನನಗೊಂದೆ ತದಕ್ಕಿ ನನ್ನ ಬಟ್ಟೆ ಎಲ್ಲ ಬಿಚ್ಚಿಸಿ ಅವಮಾನ ಮಾಡ, ನಾನೇನ್ ಮಾಡೋದು ಗುರು? ಅವನ್ ಬಟ್ಟೆ ಮೇಲೆ ಅವನ ಹೆಸರು ಪ್ರಿಂಟ್ ಮಾಡಿದ್ದಾರೆ. ಬಟ್ಟೆಯಲ್ಲಿದೆ ಗುರು. ಹಾಗ ನೋಡಿದ ಕಾಲು ಹೆಜ್ಜೆ ಹೆಜ್ಜೆ ಹಾಕೊಂಡು ಏನ್ ಮಾಡಿ ಗುರು? ಈ ಶೂಸ್ ಹೇಳಬಾರ ಅಲ್ವೋ? ನಿನಗೋಸ್ಕರ ಒಂದು ಒಳ್ಳೆ ಹೈ ಕ್ಲಾಸ್ ಶೂ ಮಾಡಿಸಿ ಹಾಗೆ ನಿನ್ ಪರ್ಸನಾಲಿಟಿನ ಇಂಪ್ರೂವ್ ಮಾಡ್ಬಿಟ್ಟಿದೀನಿ. ನಡಿಯಕ್ ಬರಲ್ವಲ್ಲ ಒಳ್ಳೆ ನಮ್ ರಾಜ್ಕುಮಾರ್ ನಡಿಯಪ್ಪ. ನಮ್ ರಾಜ್ಕುಮಾರ್ ತರ? ಹೌದು. ಅದ್ ಹಾಗೆ ನೀನ್ ನಡ್ ತೋರ್ಸು ಗುರು. ನೋಡೋಣ ನೋಡು ನೋಡೋದ್ರು. ಇದೇನ್ರಿ ಮೈಸೂರ್ಗ್ ಹೋಗ್ತೀನಿ ಅಂತ ಸೈಕಲ್ ಒಳಗಿರ್ತಿದ್ದೀರಾ? ಸೈಕಲ್ ಮೇಲೆ ಮೈಸೂರ್ಗ್ ಹೋಗ್ತೀನಿ ಅಂತ ನಿಂಗ್ ಹೇಳಿದ್ದ? ಇದ್ಯಾಕ್ರಿ ಸೈಕಲ್ ಖಾಲಿ ಬಿಡ್ತಿದ್ದೀರಾ? ಪುರುಷ ತಿಂದಿದ್ರೆ ಈ 2 ಚಕ್ರನ ಕಳಿಸಿ ನಿನ್ ಕೇಳಿ ಕೊಡ್ತಿದ್ದೆ ಒಳಗಿಡು ಅಂತ. ಯಾಕೆಂದ್ರೆ ನಿನ್ ತಮ್ಮ ಇದಾನಲ್ಲ ಕಿರಾತ್ಕ, ನಾನ್ ಬರೋದ್ ಒಳಗಾಗಿ ಈ ಸೈಕಲ್ ಸೆಟ್ ಅಪ್ ಎಲ್ ಬದಲಾಯಿಸ್ಬಿಡ್ತಾನಂತ ಬರೀ ವಾಲ್ ಪಿನ್ ಮಾತ್ರ ತೆಗೆದೆ. ನೀ ವಾಪಸ್ ಯಾವಾಗ ಬರ್ತೀರಾ ಊರಿಂದ? ಹೋದ ಅಲ್ಲೇ ಹೋಗ್ಬಿಡ್ತೀನಿ, ಏನ 2 ದಿವಸದಲ್ಲಿ ಬರ್ತೀನಿ. ಏನೇ ಮನೆ ಕಡೆ ಹುಷಾರು, ನಿನ್ ತಮ್ಮನ ಮೇಲೆ ಒಂದ್ ಕಣ್ಣಿಟ್ಟಿರು ಗೊತ್ತಾಯ್ತಾ? ಅವನ್ ಕಿರಾತ್ಕ ಲೇ, ನಾನ್ ಯಾರ್ಯಾರ್ದು ತಲೆ ಎಣ್ಣೆ ಹಾಕಿ ಹಣನ ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಕಣೆ. ಅದನ್ನೆಲ್ಲ ನಿನ್ ತಮ್ಮ ನಮ್ ಕಣ್ಣು ಸುಣ್ಣ ಹಾಕಿ ಲಪ್ಟಾಯಿಸ್ಕೊಂಡು ಹೋಗ್ಬಿಡ್ತಾನೆ. ಹುಷಾರ್ ಹಾವು ಹೊಡೆದು ಹದ್ದು ಸಾಕ್ದಾಗ ಮಾಡ್ಬೇಡ, ನಾನು ಹೊಟ್ಟು ಬರ್ಲ. ಬಿ ಕೇರ್ಫುಲ್ಲು. ಎಲೆ ಎಡಕ್ಕೆ ಸುಣ್ಣ ಡಬ್ಬಿ ಹಾಕಿದೀಯಾ? ನಶೆ ಡಬ್ಬಿ ಹೇಳು, ನಗಿ ನಗ್ತ ಹೇಳೆ ಬಂಗಾರಿ. ಹ್ಮ್
ದೀಕ್ಷಿತ, ನಿಂತ ಕಾಲ ಮೈಸೂರು ಹೋಗಬೇಕು ಮೈಸೂರು ಹೋಗಬೇಕು ಅಂತ ಬಂದು ಹೇಳಿದ್ ಬಿಟ್ಟಿಯಲ್ಲ, ಬೆಂಗಳೂರು ಇದ್ರೆ ನಿನ್ ತಲೆ ಓಡಲ್ವೇನು? ಇಲ್ಲೇ ಓಡಬೇಕಾ? ನನ್ ಗೈಡೇ ಇಲ್ಲ, ಮೈಸೂರ ಕರ್ಕೊಂಡ್ ಬಂದ್ಬಿಡ್ತೇನೆ. ಅಲ್ಲಯ್ಯ, ಇವನ್ ಎಲ್ಲಿ ಹೋದ? ನನ್ನ ಮಗ ಊಮಗ ನಾಗ ಹಾಕ್ಬಿಟ್ಟು, ಅಲ್ಲಲ್ಲ ಬೀಗ ಹಾಕ್ಬಿಟ್ಟು ಇವನ್ ಎಲ್ಲಿ ಹೋಗಿದ್ದಾನೆ ಅಂತ ಹುಡುಕೋದು. ಈ ನನ್ನ ಮಗ ಓದ್ತಾನೆ ಅಂತ ತಿಂಗಳು ತಿಂಗಳು ನಾ ದುಡ್ಡು ಕಳಿಸ್ತಾ ಇರೋದು. ಇವನು ಓದೋ ಲಕ್ಷಣ ನೋಡಯ್ಯ, ಎಲ್ಲಯ್ಯ ಓದ ಅವನು. ಏ ಸೀತಾಪತಿ, ನೀನ್ ಒಬ್ನೇ ಲಕ್ಷಣ ಹುಡುಗರು ಓದ್ಲಿಂತ ದುಡ್ಡು ಕಳ್ಸೋನು, ನಿನ್ನಂಥವ್ರು ಎಷ್ಟೋ ಜನ. ಆದ್ರೆ ಈ ಹುಡುಗರು ಪ್ರೋಗ್ರಾಮ್ ಏನಾಗತ್ತೆ ನೋಡು. ಈ ಲವ್ ಸೆಟಪ್ ಗಳು ನಡೀಬೇಕಾಗಿರೋ ಜಾಗ ಹೋಟ್ಲು ಸಿನಿಮಾ ಪಾರ್ಕ್. ಈ ಹೋಟ್ಲು ಸಿನಿಮಾದಲ್ಲಿ ಆಗೋಲ್ಲ, ಪಾರ್ಕ್ ಅಲ್ಲಿ ನಡೆಯುತ್ತೆ ಅಂತ ಒಂದು ಐಡಿಯಾ ಆದ ಮೇಲೆ ನಾನು ನಿನ್ನಲ್ಲಿ ಕರ್ಕೊಂಡು ಬಂದಿದ್ದು. ಅವೆಲ್ಲ ನಿಂಗೆ ಗೊತ್ತಾಗಿಲ್ಲ ಮೇಡಮ್. ಸೀತು ಅಲ್ಲಿ ನೋಡು. ಹೌದಯ್ಯ, ನನ್ನ ಮಗನೇ. ನಿನ್ನ ಮಗ ತಾನೆ ಜೊತೆ ಹುಡುಗಿ ಮೇಲೆ ಇದ್ದಾಳಲ್ಲಯ್ಯ, ಅದೇ ಒಂದು ಲವ್ ಸೆಟಪ್. ಲೇ ಇಂಥವ್ ನಾನು ಎಷ್ಟು ನೋಡಿಲ್ವೋ, ನನ್ನ ಐಡಿಯಾ ಸಕ್ಸಸ್ ಆಗ್ಲಿಲ್ವಾ? ಬಾ ತೋರಿಸ್ತೇನೆ. ಪ್ರೀತಿದ ಹುಡುಗಿಗೋಸ್ಕರ ನಿಮ್ ತಂದೆ ತಾಯಿ ಬಿಟ್ಟು ಬರ್ಬೇಕಾಗಿತ್ತು. ನೀನ್ ಹಾಗೆ ತಿಳ್ಕೊಂಡಿದ್ಯಾ? ನನ್ನ ಹೆತ್ತವರಿಗೆ ಆಸ್ತಿ ಹಣ ಮುಖ್ಯನೇ ಹೊರತು ನನ್ನ ಮಗನ ಪ್ರೀತಿ ಸುಖ ಸಂತೋಷ ಮುಖ್ಯ ಅಲ್ಲ. ಅದಕ್ಕೋಸ್ಕರ ನನ್ನ ದಾರಿ ನಾನು ಹಿಡ್ಕೊಂಡೆ. ಇದನ್ ತಪ್ಪು ಅಂತೀಯಾ? ಏನೇ ಆದ್ರೂ ನಿಮ್ ತಂದೆ ತಾಯಿನ ನೀವು ಒಪ್ಪಿಸ್ಬೋದಾಗಿತ್ತು. ನೀನ್ ತಿಳ್ಕೊಂಡಷ್ಟು ಸುಲಭ ಅಲ್ಲ ವಸಂತ. ನಮ್ಮಪ್ಪ ಶತಮೂರ್ಖ, ಹೇಳಿದ ಮಾತೊಂದು ಚೂರು ಕೇಳಲ್ಲ. ಅವನ್ ತಲೆ ತುಂಬಿಕೊಂಡಿರೋದು ಬರೀ ಜೇಡಿ ಮಣ್ಣು. ಆದ್ರೂ ಎದ್ದವ್ರ ಮಾತ್ ಮೀರಿ ನೋಡು, ನೀವು ಹೀಗೆಲ್ಲ ಮಾತಾಡಬಾರ್ದು. ನಾನೇನೋ ಜಾಲಿಯಾಗಿ ತಿರುಗಾಡ್ಕೊಂಡು ಬರೋಣ ಅಂತ ಕರ್ಕೊಂಡ್ ಬಂದ್ರೆ ಉಪದೇಶ ಮಾಡೋ ಕೊರಟಿಯಲ್ಲ. ನೋಡು ವಸಂತ, ಯಾರು ಏನೇ ಅಂದ್ರು ನಾನ್ ಮದುವೆ ಆಗೋದಂತೂ ನಿನ್ನೇ. ನೀವು ತುಂಬಾ ಕಿಲಾಡಿ. ನಾನು ಕಿಲಾಡಿ ಆಗದೆ ಹೋಗಿದ್ದಿದ್ರೆ ಈ ಕಿಲಾಡಿಗೆ ಜೋಡಿ ನೀನ್ ಆಗ್ತಿದ್ಯಾ? ಬಾನಲಿ ಹಾರಿಬ ನಗುವಿನ ಅಲೆಯಲ್ಲಿ ತೇಲಿಬ ಪರುಷದ ಬಾನಲಿ ಹಾರಿಬ ನನ್ನೆದೆಯ ಗೂಡಿದನು ಸೇರುವ ಮರೆಯದ ರಾಗವನಿ ಹಾಡುವ ಮುಡಿದ ಮಲ್ಲಿಗೆ ಹೂವು ಹಿರಿದು ಹಾಕುವುದೇಕೆ ಕೊಡುಗೆ ಒಂದನ್ನು ಈಗ ಕೇಳಲು ನಾಚಿಕೆ ಏಕೆ ಕೆಂಪು ತುಟಿಯನ್ನು ನೀ ಕಚ್ಚಲೇಕೆ ಕೆನ್ನೆ ಕೆಂಪಾಗಿ ನೀ ನಿಲ್ಲಲೇಕೆ ತೆರಗ ಅಂಚನ್ನು ನೀ ತಿರುಚಲೇಕೆ ಹೀಗೆ ನೆಲವನ್ನು ನೀ ನೋಡಲೇಕೆ ಒಳಗೊಂದು ಹೊರಗೊಂದು ಬೇಡೆಂದು ಮನ ಮನಗೆ ಬೇರೆ ಬೇರೆ ತಿವೆ ನೋಡುವ ನಗುವಿನ ಅಲೆಯಲ್ಲಿ ತೇಲಿಬ ಹರುಷದ ಬಾನಲಿ ಹಾರಿಬ ನನ್ನೆದೆಯ ಕೂಡಿದನು ಸೇರುವ ಮರೆಯದ ರಾಗವನಿ ಹಾಡುವ ಬಾಪ್ಪನಿತ ಗಂಟು
ಎಂದು ಬಿಡಿಸದ ನಂಟು ನಮ್ಮನ್ನು ಅಗಲಿಸುವಂತ ಶಕ್ತಿ ಯಾರಿಗೆ ಉಂಟು? ಇನ್ನು ನಿನ್ನಲ್ಲಿ ಸಂದೇಹ ಏನು? ನಿನ್ನ ಜೊತೆ ಬಿಟ್ಟು ಇರಲಾರೆ ನಾನು ಎಂದು ಬಾಳಲ್ಲಿ ನಗಬೇಕು ನೀನು. ನಮ್ಮ ಒಲವೆಂದು ಸಿಹಿಯಾದ ಜೇನು ಮಡಕೇರಿ ಮುಂಜಾನೆ ಮಂಜಂತೆ ಸುಡು ಸುಡು ಹಬ್ಬಿಸಿ ಬಿರಹವ ತೀರುವ ನಗುವಿನ ಅಲೆಯಲ್ಲಿ ತೇಲಿವ ಪರುಷದ ಬಾನಲಿ ಹಾರಿವ ನನ್ನೆದೆಯ ಕೂಡಿದನು ಸೇರುವ ಮರೆಯದ ರಾಗವನೆ ಹಾಡುವ ಸಿದ್ದು ಹುಡುಗ ಚೆನ್ನಾಗಿ ಹಾಡುತ್ತೆ. ಅವನ ಹಾಡುವಷ್ಟು ಹಾಳಾಗೋದ್ರಷ್ಟಯ್ಯ, ನನ್ನ ಹೊಟ್ಟೆ ಉರಿತಾ ಇದೆ. ಎಣ್ಣೆ ಸುರಿದಾಗ ಅವನ ಜೊತೆಲಿ ಸೇರ್ಕೊಂಡು ನೀನು ಬೇರೆ ನುಲಿದ್ಯನು? ನೀನ್ ಅರ್ಸಿಕಾದ ನಾನು ಅರ್ಸಿಕ್ನೇನು? ಅವನ ಹಾಡಿದ್ದನ್ನು ಕೇಳ ಹಾಗೆ ನಿಂತು ಮುಂಡೆ ಹಾಡ್ತೀನಿ ಅವನಿಗೆ. ನೀನೇನು ಮಾಡಬೇಡ, ನಾ ಹೇಳಿದ್ದಲ್ಲ ಆ ಥರ ಮಾಡು, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ. ನಾ ಬರಲ್ಲ. ಯಾರು ನೀವು? ಏನ್ ಬೇಕಾಯ್ತು? ನಿಮ್ ಚಿಕ್ಕಮ್ಮ ಇದ್ದಾರ? ಇದರಲ್ಲಿ ಕೂತ್ಕೊಳ್ಳಿ ಚಿಕ್ಕಮ್ಮ. ಯಾರ ಬಂದಿಯಾ ನೋಡಿ. ಯಾರು ನೀವು? ಯಾರು ಬೇಕಾಗಿತ್ತು? ನೀವೇ ಬೇಕಾಗಿತ್ತು. ಇಲ್ಲ, ನಿಮ್ಮನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಹೆಸರು ಗುಂಡು ದೀಕ್ಷಿತ ಅಂತ ಕರೀತಾರೆ ಬಾಕಿಯವರೆಲ್ಲ ಪ್ರೀತಿಗೆ ಗುಂಡು ಗುಂಡು ಅಂತ ಕರೀತಾರೆ ಅಂತ ಇಟ್ಕೊಳ್ಳಿ. ನಿಮ್ ಯಜಮಾನ್ರು ನಾನು ಬಹಳ ಹಳೆ ಸ್ನೇಹಿತರು. ಇಲ್ಲೇ ಮೈಸೂರಿಗೆ ಬಂದಿದ್ದೆ, ಒಂದ್ ಮದುವೆ ಸೆಟಪ್ ಇತ್ತು. ನಿಮ್ ಯಜಮಾನ್ರು ನೋಡಿ ಬಹಳ ದಿವಸ ಆಗಿತ್ತಲ್ಲ, ಹಾಗೆ ಮಾತಾಡ್ಸ್ಕೊಳ್ಳೋಣ ಅಂತ ಬಂದೆ. ಎಲ್ಲಿ ಸ್ವಲ್ಪ ಕರೀರಿ. ಅಯ್ಯೋ ಸುಬ್ಬ, ಹೋಗ್ಬಿಟ್ಟೇನು? ನನಗಾಗ್ಲೇ ಅನುಮಾನ ಬಂತು, ಈ ನಿಮ್ ಬಿಳಿ ಸೀರೆ ಹಣೆಯಲ್ಲಿ ಕುಂಕುಮ ಇಲ್ದೆ ಇರೋದನ್ನ ನೋಡಿ. ಆದ್ರೂ ಹಾಳಾದವ್ರು ಈಗಿನ ಕಾಲದಲ್ಲಿ ಅದೊಂದು ಫ್ಯಾಷನ್ ಅಂತ ಮಾಡ್ಕೊಂಡಿದಾರಲ್ಲ, ಹಾಗೇನೋ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಅಯ್ಯೋ ಸುಬ್ಬ, ಹೋಗ್ಬಿಟ್ಟೇನು? ಎಷ್ಟು ಜನರಿಗೆ ಅನ್ನದಾನ ಮಾಡಿದ ಮನೆ ಇದೆ, ನೀನು ಹೋಗ್ಬಾರ್ದಾಕಿತ್ತಪ್ಪ. ಅಯ್ಯೋ ಮುಂಡೆ, ಕರೆಗಳಿಗೆ ಇಲ್ಲಿ ಹೇಳ್ ಕಳಿಸಿದ್ರೆ ನಿನ್ನ ಮುಖನಾದ್ರೂ ಬಂದು ನೋಡ್ತಿದ್ವಲ್ಲ. ಆಯ್ತಪ್ಪ ಆಯ್ತು, ಹೋಗ್ತ ನಿನ್ ಸಮಾಧಿ ಹತ್ರ ಬಂದು ಎರಡ ತೊಟ್ಟು ಕಂಡೀರ್ ಉದ್ರಿಸಿ ಹೋಗ್ತೀನಿ. ಎಲ್ಲಿದೆ ಅವನ ಸಮಾಧಿ? ಮೊದ್ಲೇ ಚಿಕ್ಕಮಕ್ಕಳು ಈ ಸಂಸಾರದ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕಿ ಅವರೇನೋ ಕಣ್ ಮುಚ್ಕೊಂಡ್ರು. ಸಂಸಾರದಲ್ಲಿ ಇಷ್ಟೊಂದು ಜವಾಬ್ದಾರಿ ಇಟ್ಕೊಂಡು ಹೇಳ್ದೆ ಕೇಳ್ದೆ ಸಡನ್ ಆಗಿ ಸತ್ತೋದಲ್ಲ ಅಂತ ಫೀಲ್ ಆಗತ್ತಷ್ಟೆ. ಯೋಚನೆ ಮಾಡಬೇಡಿ ಅಮ್ಮ. ಇಂಗ್ಲಿಷ್ನಲ್ಲಿ ಕವಿ ಮುಂಡೆಗಂಡ ಒಂದು ಮಾತು ಹೇಳಿದಾನೆ, ಎ ಶಿಷ್ಯ ಫ್ರೆಂಡ್ ಇಸ್ ಬೆಟರ್ ದನ್ ಅವರ್ ರಿಲೇಷನ್ಸ್ ಅಂತ. ಒಬ್ಬ ನಿಜವಾದ ಸ್ನೇಹಿತ ತಂದೆ ತಾಯಿ ಬಂಧು ಬಳಗ ಎಲ್ರಿಗಿಂತೂ ಮೀರಿರ್ತಾನೆ. ಹಾಗೆ ನಿಮ್ಮ ಭಾಗಕ್ಕೆ ನಾನಿದ್ದೇನೆ, ಯೋಚನೆ ಮಾಡಬೇಡಿ ಅಂದ ಹಾಗೆ. ಆ ಹುಡುಗಿ ಯಾರು? ವಸಂತ ಅಂತ, ನಮ್ಮ ಯಜಮಾನ್ರು ಮೊದಲನೇ ಹೆಂಡತಿ ಮಗಳು. ಓ ಹಾಗೇಳಿ, ಇನ್ನೂ ಮದುವೆ ಆಗಿಲ್ವೋ? ಇಲ್ಲ. ಅಲ್ಲಿ ನಿಮ್ ಕಷ್ಟ ಕಳಿತು ಬಿಡಿ. ಯಾಕೆ ಹೇಳ್ತಿರೋ, ವಸಂತನಗೂ ಮದುವೆ ಆಗಿಬಿಟ್ರೆ ನಿಮ್ ಸಂಸಾರ ಒಂದ್ ಸೆಟಪ್ ಆಗಿಬಿಡುತ್ತೆ. ಹಾಗ ಮದ್ವೆ ಮಾಡಕ್ಕಾಗತ್ತೆ ಹೇಳಿ? ಮನೆ ಮೇಲೆ 20,000 ಸಾಲ ಇದೆ, ವಸಂತ ಏನೋ 4 ಕಾಸು ದುಡಿತಾ ಇರೋದ್ರಿಂದ ಹೇಗೋ ದಿನ ತಳ್ತಾ ಇದ್ದೀವಿ. ಈಗ ಅವಳಿಗೆ ಮದ್ವೆ ಮಾಡ್ಬಿಟ್ರೆ ನಾನೇನ್ ದಡ್ನೆ? ನಿಮ್ ಸಾಲ ಏನಲ್ಲ ತೀರ್ಸಿ ನಿಮ್ ಸಂಸಾರ ನಾ ಒಂದ್ ಸೆಟಪ್ ಮಾಡ್ತೀನಿ. ನಾನು ಮಾಡೋ ಸೆಟಪ್ ಒಪ್ಕೊಳ್ಳಿ. ಅಲ್ವಾ ನನ್ನ ಮಗನೇ, ನೀನು ಹುಟ್ಟಬೇಕಾದ್ರೆ ದೇವಸ್ಥಾನದ ಬಾಗಿಲು ಬಾಗಿಲಲ್ಲಿ ನಿಂತಿದ್ವಲ್ಲ, ಎತ್ತಪ್ಪ ಕಣ್ಣೀರ್ ಹಾಕೊಂಡು ಬಾಗಿಲಲ್ಲಿ ಗೊಳೋದಾಳ್ತಿದ್ದಾರೆ. ಒಂದು ಮಾತಾದ್ರೂ ಬರಪಾತ ಕರ್ರೆ ಇಲ್ವಲ್ಲ. ನೀನ್ ನನ್ನ ಮಗ ಅಲ್ಲ, ಹೋಗು ಅಂತ ಹೇಳಿ ನನ್ನ ರೂಮ್ ಬಾಗಿಲವರೆಗೂ ಬಂದಿದ್ದೀರಲ್ಲ, ಅಲ್ಲಿವರೆಗೂ ಬಂದವರು ಇಷ್ಟ ಇದ್ರೆ ಬಂದು ಕೂತ್ಕೊಳ್ಳಿ. ಆಗ್ಲಪ್ಪ ಗೊತ್ತಿರೋ ಅಲ್ಲ ಕೂತ್ಕೊತಿರೋ. ಮಕ್ಕಳು ಬೆಳೆಸಿ ದೊಡ್ಡವರಾಗಿ ಮಾಡುದು ಬೇರೆ, ತಂದೆ ತಾಯಿಗಳು ಉಳಿಯೋದೇ ಕಣ್ಣೀರು ಕಣೋ. ಏನೋ ಒಂದು ಕೋಪಕ್ಕೆ ಒಂದ್ ಮಾತಂದೆಪ್ಪ, ಅಷ್ಟಕ್ಕೆ ಇಟ್ಟೊಂದು ಬೇದಾರ ಮಾಡ್ಕೊಂಡ್ ಬಂದ್ಬಿಡೋದೇನೋ.
ನಾನಿಮ್ಮಪ್ಪ ಕಡು ಅಷ್ಟು ಅಧಿಕಾರ ಇಲ್ವಲ್ಲ ನನಗೆ. ಅನ್ನಬಾರದು ಅಂತ ನಾನೇನ್ ಹೇಳಿಲ್ಲ, ನನ್ನ ಅರ್ಥ ಮಾಡ್ಕೊಳ್ಳದೆ ನನ್ನ ಮನಸ್ಸನ್ನು ಬೇಜಾರು ಮಾಡ್ಬಿಟ್ರಲ್ಲ ಅಂತ. ಹೌದೌದು, ಬೇಜಾರಾಗುತ್ತೆ. ಚಿಕ್ಕದಲ್ಲಿ ಸಾವಿರದಲ್ಲ ಹೋಗೋ ಹೋಗೋ ಅಂತಿದ್ದೀನಿ, ಆಗ ಬೇಜಾರಾಗಿಲ್ಲ, ಈಗ ಬೇಜಾರಾಗೋಯ್ತು. ಹೊಟ್ಟಿಕ್ಕೆ ಮನಸ್ಸು ಕೆಟ್ಟಕೊಂಡು ಮನೇನೇ ಬಿಟ್ಟು ಬಂದ್ಬಿಟ್ಟಿದೆಯಲ್ಲ ನೀನು. ಏನೇನೋ ಹೊರಟೋದೆ ಕಡು, ನನಗೆ ಪ್ರಾಣವೇ ಹೋದಾಗ ಆಯ್ತು. ಈಗ ಬಂದಿದ್ದೀರಲ್ಲಪ್ಪ, ಬಾರೋ ಬಾರೋ ಅಂತ ಕರೆಯಕ್ಕೆ. ನೋಡೋ, ನೀನ್ ಇಷ್ಟ ಬಂದೋಳು ಮದುವೆ ಮಾಡ್ಕೊಳ್ಳೋ, ಒಂದಲ್ದಿನ ಹತ್ತು ಮಾಡ್ಕೊಳ್ಳೋ, ನಾನ್ ಬೇಡ ಅದಲ್ಲಪ್ಪ. ಅಯ್ಯೋ, ಆದ್ರೆ ನಿಮ್ಮಪ್ಪ ಲಕ್ಷ್ಮಿ, ನಾನು ಒಂಟಿ ಮಾಡ್ಬಿಟ್ಲಲ್ಲ ಲಕ್ಷ್ಮಿ. ಅಮ್ಮನಿಗೆ ಏನಾಯ್ತಪ್ಪ? ಒಂದು ವಾರ ಆಯ್ತಪ್ಪ. ಏನಪ್ಪ ಇದು? ಆಸ್ಪತ್ರೆ ಸೇರ್ತಿದ್ದೀರ ನೀನು? ಹೋದಾಗಿದ್ದ ಅನ್ನ ನೀರು ಬಿಟ್ಟಿದ್ಲು, ರಾತ್ರಿ ಎಲ್ಲ ಮೂರ್ತಿ ಮೂರ್ತಿ ತಕ್ಕರು ಬರ್ತಾ ಇದ್ದಪ್ಪ. ಬಹಳ ಸೀರಿಯಸ್ ಆಗ್ಬಿಟ್ಲು. ಡಾಕ್ಟರ್ ಹೇಳ್ತಾರೆ ಏನು ಪ್ರಯೋಜನವಿಲ್ಲ, ಇದು ಮನೋವ್ಯಾಧಿ, ಇದಕ್ಕೆ ಮದ್ದೇ ಇಲ್ಲ ಅಂದ್ರು. ಅವ್ರು ಯಾರ ಕರ್ವರ್ತಾ ಇದಾರೋ ಅವ್ರ ಕರ್ಕೊಂಬಂದು ತೋರ್ತದೆ ಮಾತ್ರ ಅವ್ರು ವಾಸಿ ಆಗ್ತಾರೆ ಅಂದ್ರು. ಅದಕ್ಕೆ ದಿಕ್ಕೆ ತೋಚಿದೆ. ಬೆಳಗಿನ ಪತ್ತಿಗೆ ನದಿ ದುಡುಕೊಂಡು ಓಡ್ ಬಂದೆ ಕೊಡೋ ಮೂರ್ತಿ, ನೀರು ಅವಳು ಜೀವ ಉಳಿಸ್ಕೊಡೋ ಉಳಿಸ್ಕೊಡೋ. ಅಲ್ಲಯ್ಯ ದೀಕ್ಷಿತ, ನಾನು ಹಾಕಿದ ಪ್ಲಾನ್ ನನ್ನ ಮಗ ಡಬಕ್ಬಿಟ್ಬಿಟ್ಟು ನನ್ನ ಮನೆಗೆ. ಓ, ನೀನ್ ಮಾಡಿರೋ ಪ್ಲಾನ್ ಹೇಳು, ನಾನ್ ಮಾಡಿದ ಪ್ಲಾನ್ ಪ್ರಕಾರ ಹುಡುಗಿ ಡಬಕ್ 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 ಅಂತ ಬೀಳ್ತಾಯ್ತು. 20ನೇ ತಾರೀಕು ಆ ಹುಡುಗಿ ಬರ್ತಾಳೆ, ನಮ್ಮ ಪ್ಲಾನ್ ಎಲ್ಲ ಸರಿ ಹೋಗುತ್ತೆ. ಹಾಗೇನು ಅಚ್ಚರಿ, ನಾವು ಹೋಗೋ ಬಸ್ ಇದೋ ಅದೋ ಇದೇ ಕಡೆ ಹತ್ತು. ಹೌದೇನಾ? ಏನಪ್ಪ ಈ ಬಸ್ಸು ಬಾಲಶಂಕರಿ ಹೋಗುತ್ತಾ? ಹೋಗುತ್ತೆ, ಬನ್ನಿ. ಸದ್ಯ ಬಸ್ ನೀವು ಹುಡುಗಿರ್ ಲವ್ ಮಾಡ್ಬೇಕು ಅಂತೇಳಿ ಡ್ರೆಸ್ ಚೇಂಜ್ ಮಾಡಿ ಗೆಟಪ್ನ ಬದಲಾಯಿಸ್ಬಿಟ್ಟೆ, ಆದ್ರೆ ನಿನ್ ಪರ್ಸನಾಲಿಟಿಗೆ ಹುಡುಗಿ ಲವ್ ಮಾಡ್ತಾಳೆ ಗುರು. ಅಯ್ಯೋ ಬಿಳ್ಳ ನಮಗೆ ತಂದು, ನೀನು ನನ್ನ ಕ್ಷಾಸ್ತೀಯ ಜಾಸ್ತಿ ಗುರು. ನಿನಗಿಂತ ನಾನು ಎಷ್ಟು ಬೆಟ್ರ್ ಗುರು? ಹಾಗೋ, ನಾನು ಆಗ್ಲೇ ಒಂದು ಹುಡುಗಿನ ಲವ್ ಮಾಡಿದ್ದೀನಿ ಗುರು. ಹೌದಾ? ಬರೋ ತಿಂಗಳು ಮದ್ವೆ. ನೀನು ಒಂದು ಹುಡುಗಿನ ಲವ್ ಮಾಡಿದ್ಯ, ಬರೋ ತಿಂಗಳು ಮದ್ವೆ. ಅಯ್ಯೋ ಗುಳ್ಳನ್ ತಗೊಂಡ್ಬಂದು ಆ ಹುಡುಗಿಯನ್ನು ಇಷ್ಟ ಹೇಳ್ತಿರ್ಬೋದೇನೋ? ಇಲ್ಲ, ನಿನಗಿಂತ ಐಟು ಗುರು. ಗುಳ್ಳ ಅಲ್ಲೋಡು, ಬರೋದಿಲ್ಲ ಹೋಗಿ. ಅದ್ಯಾಕವ್ವ, ಪಾರ್ಕ್ ಹೋಗ್ಬಾರ್ದು, ಸಿನಿಮಾಕ್ ಹೋಗ್ಬಾರ್ದು, ಎಲ್ಲಿಗೂ ಹೋಗ್ಬಾರ್ದು. ಮನೆ ಅಂದ್ರೆ ನಂಗ್ ಬೋರು. ನೀ ಹೋಗಿ, ನಾನ್ ಬರ್ತೀನಿ. ಚಾಕ್ಲೇಟ್ ತಿನ್ಕೊಂಡೋಡ ಆಡ್ತಾ ಇರ್ತೀನಿ ಗುರು. ಏನು ಆ ಹುಡುಗಿ ಬಹಳ ಚೆನ್ನಾಗವಳೆ ಗುರು, ನೀನ್ಯಾವ್ ರೇಕ್ಷಕ್ ಹೋದ್ರೆ ಚಪ್ಪಲಿ ಕೈ ತಗೋತಾಳೆ. ಗುಳ್ಳ ನನ್ನ ಮಗನ್ ತಗೊಂಡ್ ಬಂದು ನಾನು ಅವಳು ರೇಕ್ಷಿದ್ರೆ ಅವಳು ಚಪ್ಪಲಿ ಕೈ ತಗೋತಾಳ? ಗುಳ್ಳ ನಾನು ಪ್ಲಾನ್ ಹೇಳ್ತೀನಿ, ಹಾಗ್ ಮಾಡು, ಆಗಲ್ ನೋಡು. ಏನ್ ಗುರು? ಆಯ್ತು ಗುರು. ಐಸ್ ಕ್ರೀಮ್ ತಗೊಂಡ್ ಬಾರೆ ಅಂದ್ರೆ ಚಾಕ್ಲೇಟ್ ತಂದಿದೀಯ, ಸ್ವಲ್ಪನೂ ಚೆನ್ನಾಗಿಲ್ಲ, ನಂಗ್ ಬೇಡ. ಹಲೋ, ಹಾಯ್ ಕುಳ್ಳ, ಎಷ್ಟ್ ಚೆನ್ನಾಗಿದ್ದಾನೆ ಕುಳ್ಳ. ಕುಳ್ಳ ಕಳ್ಳ ಕಳ್ಳ ಕಳ್ಳ, ಎಲ್ಲಿಗೆ ಓಡುವೆ ನೀನು? ಎಲ್ಲಿದ್ಯೋ ಯಾಕೋ ಹೊಡಿದ್ಯ? ಹೊಡೆದಿಲ್ಲ, ಬಾರದಿಲ್ಲೇ ಕೊಳ್ಳ. ಮಗನ ಇಲ್ಲ ಓದ್ಕೊಂಡಿದ್ದೀಯ ಕೊಳ್ಳ, ನನ್ನ ಮಗನೇ ನೋಡಕ್ ಒಂದ್ ಏನಿದ್ಯ ನೀನು? ಆ ಹುಡುಗಿ ಬ್ಯಾಗ್ ಹೊಡೆದಿದ್ಯ ಬ್ಯಾಗು? ಕೈ ತೆಗ್ಯೋ. ಯಾಕೋ ತೆಗ್ಯೋ ಕೈ? ಯಾಕೋ? ನಾನು ಯಾರು ತಿಳ್ಕೊಂಡಿದ್ಯೋ? ಯಾರು? ದಾರಾ ಸಿಂಗ್ ಇಲ್ವಾ? ಅವರು ನಮ್ ಚಿಕ್ಕಪ್ಪ. ಹೌದಾ? ನಾನು ಅವ್ರ ದೊಡ್ಡಪ್ಪ. ಕಳ್ತನ ಮಾಡ್ತೀವಿ ಬಿಡ್ತಿದ್ದಲ್ಲ ಗುರು, ತುಂಬಾ ಚೆನ್ನಾಗಿ ಹೊಡಿತಾರಲ್ಲ. ನನ್ನ ಮಗನೇ, ಇನ್ನೊಂದು ಸಾರಿ ಕೆಲಸ ಮಾಡದೆ ನಿನ್ ಕೈ ಕಾಲು ಮುರಿದು ಬುದ್ಧಿ ಅಂಗಡಿ ಹಾಕ್ಬಿಡ್ತೀನಿ. ತುಂಬಾ ಚೆನ್ನಾಗಿ ಫೈಟ್ ಮಾಡಿದ್ರಿ. ಹೌದಾ?
ತುಂಬಾ ಚೆನ್ನಾಯ್ತಾ? ನನ್ನ ಫೈಟ್ ಇನ್ನೂ ನೀವು ನೋಡಿಲ್ಲ, ಇಂಥ ನೂರಾರು ಜನ ಹೊರದಾಕ್ಬಿಟ್ಟಿದ್ದೇನೆ. ನನ್ನ ಹೆಸರೇ ಮಹಾಬಲ ಅಂತ. ತುಂಬಾ ಚೆನ್ನಾಗಿದ್ಯಾ? ನಿನ್ನ ಹೆಸರು ಸರೋಜಾ. ಸರೋಜಾ ರತಿದಾಗಿದ್ದೆ ನೋಡ. ನೀನು ಅಷ್ಟೇ ಮಣ್ಣೆತ್ತ ಇದ್ದಾಗಿದ್ದೀಯ. ಮನ್ಮಥ ಇದ್ದಾಗಿದ್ದೀರ? ನಾನು ಇಷ್ಟು ವರ್ಷದ ಮೇಲೆ ಆದವ್ ನನ್ನ ಮನ್ಮಥ ನೋಡ್ಸಿಬಿಟ್ಲಲ್ಲಪ್ಪ, ಮನೆಗೆ ಕಾಣಿ ನೋಡ್ಕೊತೀನಿ. ಹಾಗಾದ್ರೆ ಇವತ್ತಿಂದ ನೀನೇ ಮನ್ಮಥ, ನಾನೇ ರತಿ. ನಾನೇ ರತಿ, ನೀನೇ ಮನ್ಮಥ. ಅಯ್ಯೋ ಅಯ್ಯೋಯ್ಯೋ, ನಾನೇ ಮನ್ಮಥ, ನೀನೇ ರತಿ. ಇವಳ್ಯಾವಳಪ್ಪ ನನಗೆ, ನಾನೇ ಮನ್ಮಥ, ನೀನೇ ರತಿ. ರತಿ 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 ಬಾ ವಾಕಿಂಗ್ ಹೋಗೋಣ. ಪರಮಾತ್ಮ, ಈ ಮನ್ಮಥನು ಆ ರತಿನು ಒಂದ್ ಮಾಡ್ಬಿಡಪ್ಪ. ಏನ್ರಿ ಬರ್ತಾ ಬರ್ತಾ ನಿಮ್ ಹುಡುಗಾಟ ಜಾಸ್ತಿ ಆಯ್ತು. ಹೀಗೆಲ್ಲ ಮಾಡಿದ್ರೆ ನಾ ಹೋಗ್ತೀನಪ್ಪ. ಹೋದ್ಗೋಳ ಅತ್ತರಿ ಮೈಸೂರು ಹೋಗಿದ್ರಲ್ಲ, ಏನ್ ವಿಷಯ? ಏನೇ ಈ ದೀಕ್ಷಿತ ಹೋದ್ಮೇಲೆ ಕೆಲಸ ಮಾಡ್ಕೊಂಡೆ ಬರ್ತಾನೆ, ಅಲ್ಲೊಂದ್ ತವಾಗಿ ಆಗೋಗಿದೆ. ಅದೇನ್ ಗೊತ್ತಾ? ಏನ್ರಿ ಅದು? ಆ ಹುಡುಗನಿಗೆ ಒಂದ್ ಲವ್ ಸೆಟ್ ಅಪ್. ಸದ್ಯ ಏನೋ ಒಂದ್ ಪ್ಲಾನ್ ಮಾಡಿ ಆ ಲವ್ ನ ಒಡೆದೆ. ಕುಳ್ಳನ್ ಮಗನ್ ತಗೊಂಬಂದು ಅಷ್ಟು ಚೆನ್ನಾಗಿ ಜಾಕೆಟ್ ಹೊಲ್ಕೊಟ್ಟಿದೀನಿ, 10 ರೂಪಾಯಿ ಕೂಲಿ ತಗೊಂಡ್ ಬರ ಅಂತಂದ್ರೆ 5 ರೂಪಾಯಿ ತಂದ್ಕೊಡ್ತೀಯ? ಅನ್ಯಾಯ ಆಗುತ್ತೆ ಗುರು, ಅನ್ಯಾಯ ಆಗುತ್ತೆ ಗುರು. ಯಾಕೋ ನಿನ್ ಸರು ಪಾರ್ಕಕ್ಕೆ ಬರ್ಲಿಲ್ವೇನೋ? ಅದಲ್ಲ ಗುರು. ಮತ್ತೆ ಅವಳು ಹುಚ್ಚು ಬಿಟ್ಟು ಹೋಗಿ ನಿನ್ನ ಮದುವೆ ಆಗೋಲ್ಲ ಅಂತ ಹೇಳ್ಬಿಟ್ಲ? ಅದು ಅಲ್ಲ ಗುರು. ಓ, ನಿನ್ ಲವ್ ವಿಷಯ ಜಮೀನ್ದಾರ್ ಗೊತ್ತಾಗ್ಬಿಟ್ಟು 4 ಜನ ಬಿಟ್ಟು ಚಚ್ಚಿದ್ದೇನೋ? ಗುರು ನನಗ್ ಮಾತಾಡೋ ಅವಕಾಶ ಕೊಡ್ತೀಯ? ಇಲ್ಲ ಕೊಡ್ತೀನಿ. ಹೇಳ ಗುರು, ನಮ್ ಬಾವ ನಮ್ ಸರುಗೆ ಬೇರೆ ಒಂದ್ ಗಂಡನ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದಾನೆ ಗುರು. ಮೊನ್ನೆ ಯಾವ್ದೋ ಒಂದ್ ಊರ್ಗೆ ಹೋಗಿದ್ದ, ಆ ಊರಿನಂತೆ ಗಂಡಿರೋದು, ಗಂಡ ಹೆಸರು ಮೂರ್ತಿ ಅಂತ. ಗುರು ನಮ್ ಸರು ಇಲ್ದವ್ರೆ ನಾನ್ ಖಂಡಿತ ಸಾಯ್ತೀನಿ ಗುರು, ನಾನಂತೂ ಮಾಡ್ಕೋತಿಲ್ಲ. ಸತ್ತೋಗು, ನನಗ್ ತೊಂದ್ರೆ ತಪ್ಪು. ಗುರು ನೀನೇ ನನ್ ಕೈ ಬಿಟ್ಬಿಟ್ರೆ ನನಗೆ ಯಾರು ಗತಿ ಗುರು? ಗುರು ಕಾಪಾಡು ಗುರು. ಇನ್ನೊಂದ್ಸಲ ನನ್ ಮುಂದೆ ಸಾಯ್ತೀನಿ ಸಾಯ್ತೀನಿ ಕೇಳಿದ್ರೆ ನಾನೇನ ಸಾಯಿಸ್ಬಿಡ್ತೀನಿ. ಸಾಯೋದಿಲ್ಲ. ಒಂದ್ ಕೆಲಸ ಮಾಡು, ನೀನ್ ಹೋಗಿ ಆ ಮೂರ್ತಿ ಯಾರು ಎಲ್ಲಿದ್ದಾನೆ ಯಾವ ಊರು ಅಂತ ಹೇಳ್ಕೊಂಡ್ ಬಾ. ಇಲ್ಲಿ ನೋಡು, ನಿಮ್ ಬಾಬ ತುಂಬಾ ಬುದ್ಧಿಶಾಲಿ, ನೀನ್ ಅವನಿಗಿಂತ ಬುದ್ಧಿ ಉಪಯೋಗಿಸಿ ಹೇಳ್ಕೊಂಡ್ ಬರ್ತೀಯಾ? ಸರಿ ಗುರು. ಗುರು ಶುಕ್ರ ಶನಿ ವಕ್ರಸ್ಥ. ಭವ ಇಲ್ಲೇ ಇದ್ದೀಯಾ? ಭವ ಇನ್ನೂ 50 ವರ್ಷ ಆಯಸ್ಸಿದೆ, ಇಲ್ಲಿರ್ಲೇಬೇಕಪ್ಪ. ಅಕ್ಕ ಇಲ್ಲೇ ಕಾಣ್ತಾನೆ ಇಲ್ವಲ್ಲ? ಅಕ್ಕನ ಇಲ್ಲೆಲ್ಲ ಸೊಂಟದಲ್ಲಿದ್ಲು ಕಣ. ಹೋಗು ಭವ, ತುಂಬಾ ತಮಾಷೆ ಮಾಡ್ತೀಯ. ಭವ ಭವ, ಮೊನ್ನೆ ಆ ಜಮೀನ್ದಾರ್ ಮಗಳಿಗೆ ಗಂಡೋಡ್ಕೊಂಬರಕ್ ಹೋಗಿದ್ದಲ್ಲ, ಅದ್ಯಾವೂರು ಭವ ಅದಲ್ಲಿದೆ? ಅದು ಏಷ್ಯಾ ಖಂಡದ ಭಾರತದಲ್ಲಿದೆಯಪ್ಪ. ಹೋಗು ಭವ. ನಿಮ್ ಮೂರ್ ದಿವಸ ಯಾವ್ಯಾವ ಊರ್ ನೋಡ್ಕೊಂಡ್ ಬಂದೆ ಹೇಳು ನೋಡೋಣ. ನಾನೆಲ್ಲ ಊರಿನ ಬಸ್ ಸ್ಟ್ಯಾಂಡ್ ಗಳನ್ನು ಸುತ್ತಕೊಂಡು ಬಂದೆ, ಅದರಲ್ಲಿ ಒಂದೂರ ಮಾತ್ರ ಪೂರ್ತಿ ಸುತ್ತದೆ. ಯಾವೂರು ಬಾವ ಅದು? ನೀ ತಲೆಯೆಲ್ಲ ಸುತ್ತಿ ಬುಡಕ್ ಬರ್ಬೇಡ ಕಣ. ನೀನೇನ್ ಪ್ಲಾನ್ ಮಾಡಿ ನನ್ನ ಹತ್ರ ವಿಷಯ ತಿಳ್ಕೋಬೇಕು ಅಂತಿದೀಯೋ, ಅದನ್ನ ನಾನು ಜ್ಞಾಪಕ ಇಟ್ಕೊಂಡಿರು. ಈ ವಿಷಯನ ನಾನು ಇವತ್ತಲ್ಲ ನಾಳೆ ತಿಳ್ಕೊಳ್ತಾ ಹೋದ್ರೆ ನಾನ್ ಮಹಾಬಲನೇ ಅಲ್ಲ. ಮಹಾಬಲ ಗೋಣೆ ಚೀಲ ಹನುಮಂತನ ಬಾಲ. ಕಪಿ 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 ಕೆಲಸನೆ ಮಾಡ್ತೀನಿ, ಬರ್ತೀನಿ. ಪ್ರಾರಾಪ್ತ ಮುಂಡೆ ಇದೆ, ನಂಗೆ ಗೊತ್ತು ಈಗ ಆಗತ್ತೆ ಅಂತ. ಏನು ಪ್ರಯೋಜನವಾಗ್ಲಿಲ್ಲ ಗುರು, ನಮ್ ಭಾವ ಮಹಾರಾಕ್ಷಸ ಗುರು, ಒಂದು ವಿಷಯನೂ ಬಾಯ್ ಬಿಡ್ಲಿಲ್ಲ ಅಂತೀನಿ. ಹೋಗ್ಲಿ ಬಿಡು, ಒಂದ್ ಕೆಲಸ ಮಾಡ್ತೀಯ? ಏನ್ ಮಾಡ್ಲಿ ಹೇಳು ಗುರು, ನಮ್ ಸರಗೋಸ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಹೇಳು ಗುರು. ನಿನ್ ಪ್ರಾಣಕ್ಕೆ 1 ಪೈಸಾನು ಬೆಲೆ ಇಲ್ಲ, ನೀವು ಹೋಗಿ ನಿನ್ ಬಾವನ ಬ್ಯಾಗ್ ನಲ್ಲಿ ಏನಾದ್ರು ಸಿಗುತ್ತೆ ನೋಡು. ಬ್ಯಾಗ್ ನಲ್ಲಿ ಏನಿರುತ್ತೆ ಗುರು? ಹುಡುಗ ಹುಡುಗಿ ಫೋಟೋ ಇರುತ್ತೆ ಅಷ್ಟೇ. ಅಲ್ವೋ ಮೂರ್ತಿ ಅಡ್ರೆಸ್ ಏನಾದ್ರು ಆ ಬ್ಯಾಗ್ ನಲ್ಲಿ ನೋಡ್ಕೊಂಡ್ ಬಾರು. ಈಗ ನೋಡ್ಕೊಂಡಿರ್ತೀನಿ ಗುರು. ದಶೆ ಎಷ್ಟಿದ್ರಿ? ಇದು ತೋಚಿಲ್ಲ, ಏನು ಹೊಳೆಯೋದೇ ಇಲ್ವೋ. ಮುಖ್ಯವಾಗಿ ವಿಷಯ ಬರೆದಾಕ್ಬಿಟ್ರೆ ಆಯ್ತು.
ಸಜೆಸ್ಟ್ ಬರಲ್ಲ, ಒದ್ದೆ ಎಷ್ಟು ಸಾಕು. ರಾಮಯ್ಯನವರಿಗೆ ಉಂಡು ದೀಕ್ಷಿತರ ಪ್ರಣಾಮಗಳು. ಅದಾಗಿ ತಾವು ಇಲ್ಲಿಗೆ ಆಗಮಿಸಬೇಕಾಗಿ ಕೋವ. ಗುರು 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 ಗುರು, ಅದು ಏನೋ ಏನಾದ್ರು ಸಿಗ್ತೇನೋ? ಏ ಅದಲ್ಲ ಗುರು, ನಮ್ ಭಾವ ಯಾರ್ಗೋ ಒಂದ್ ಲೆಟರ್ ಬರ್ತಿದ್ದಾನೆ ಗುರು. ಬಹುಶಃ ಲೆಟರ್ ಮೂರ್ತಿಗೆ ಯಾಕಾಗಿ ಬಾರದು ಅಂತ ನಾವ್ ಆ ಲೆಟರ್ನೇ ಹೊಡೆದ್ಬಿಟ್ರೆ ಹೇಗೆ ಗುರು? ನಾ ಏನು ಅಂತಿದ್ದ ಕಣೋ, ನಿಮ್ ತಲೆ ನೋವು ಕೆಲಸ ಮಾಡ್ತದೆ. ಆ ಲೆಟರ್ ನಮ್ ಕೈ ಬಂದ್ ಸೇರ್ಬೇಕು. ಲಕುಮ, ಓ ಸಂಕ್ರಾಂತಿಲಿ ನಮ್ ಹುಡುಗಲ್ಲ ಸೇರಿ ಪೋಸ್ಟ್ ಮ್ಯಾನ್ ಅನ್ನೋ ನಾಟಕ ಆಡ್ಬಲ್ಲ, ಅಲ್ಲಿ ಉಪಯೋಗಿಸಿದ ಪೋಸ್ಟ್ ಬಾಕ್ಸ್ ಅನ್ನೋ ನಮ್ ಅಂಗಡಿ ಹಿಂದಳಿದೆ ಗುರು. ಬಾಕ್ಸ್ ಇರ್ಲಿಲ್ವಲ್ಲ, ಇವತ್ ಬಂದ್ಬಿಟ್ಟಿದ್ಯಲ್ಲ. ನಾನ್ ಇವತ್ತೇ ನೋಡ್ತಾ ಇರೋದು. ನಾನು ಇವತ್ತೇ ನೋಡ್ತಿರೋದು. ಪೋಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಗೋಸ್ಕರ ಹೊಸ ತಕ್ಕಂದಿಟ್ಬಿಟ್ಟಿದ್ದಾರೆ. ಇಲ್ದೇ ಹೋದ್ರೆ ನಾಲ್ ಪರ್ಲಾಗಿ ನಡಿಬೇಕಾಗಿತ್ತಲ್ಲ, ಅದೇ ಹೇಳಿ. ಹೋಟ್ ಬಾಪ ಹೋಟ್ ಬಾ. ಮಹಾಬಲ, ಈ ಕಾಲದಲ್ಲ ನಿಮ್ ಭಾವ ವಸಂತ ಅನ್ನ ಹುಡುಗಿಯ ಚಿಕ್ಕಮ್ಮನ ಬರ್ದಿದ್ದಾನು ಮೂರ್ತಿ ವಿಷಯನೇ ಇಲ್ಲ. ವಸಂತ ಅಂದ್ರೆ ವಸಂತ ಅಂದ್ರೆ ಮೂರ್ತಿ ಲವರ್ ಗುರು. ಗುರು, ಆ ಮೂರ್ತಿ ನನ್ನ ಮಗ ತಾನ್ ಪೀಸರ ವಸಂತ ದ್ರೋಹ ಮಾಡಿ ನನ್ ಸರ್ವನ ನನ್ನಿಂದ ದೂರ ಮಾಡ್ಬೇಕು ಅಂತಿದ್ದಾನೆ ಗುರು. ದೂರ ಮಾಡ್ಬೇಕು ಅಂತಿದ್ದಾನೆ. ಏನ್ ಮಾಡೋದು, ಮೂರ್ತಿ ಅಡ್ರೆಸ್ ಇಲ್ಲದೆ ನಾವ್ ಏನ್ ಮಾಡಕ್ ಹೋಗಲ್ಲ. ಈ ವಸಂತ ಅಲ್ಲಿ ಇರೋದು ಮೈಸೂರಲ್ಲಿ, ಅಂದ್ಮೇಲೆ ಮೂರ್ತಿ ಮೈಸೂರಲ್ಲಿ ಇರ್ಬೇಕು. ನಾವೀಗ ಮೈಸೂರು ನಡಿ ಗುರು. ಅಲ್ಲಿ ಹೋಗಿ ನಾವೇನ ಮಾಡೋದು, ಅಷ್ಟು ದೊಡ್ಡನಲ್ಲಿ ಮೂರ್ತಿನ ಎಲ್ಲಿ ಹುಡ್ಕೋದು? ಏನ್ ಗುರು, ಈಗ ತಾನೇ ಹೇಳಿದೆ ನನ್ ತಲೆನ ಕೆಲಸ ಮಾಡುತ್ತೆ ಅಂತ. ನನ್ ತಲೆಯಲ್ಲಿ ಸಣ್ಣ ಐಡಿಯಾ ಬಂದಿದೆ, ಅದು ನಾನೆಲ್ಲ ಹೇಳ್ತೀನಿ. ನೀನ್ ಮೊದ್ಲು ಮೈಸೂರಿಗೆ ಹೋಗಿ ರೆಡಿ ಆಗಿರು. ನಡಿ ಬಾ, ನಡಿ ನಡಿ. ನಿಮ್ಗೆ ಮೂರ್ತಿ ಅನ್ನೋದು ಗೊತ್ತಾ ಸರ್? ಅವರ ಗೊತ್ತಿಲ್ಲ ಸಿಕ್ಕಾಕೋತಿಲ್ಲ. ಗುರು, ಇದೇನ್ ಗುರು? ಇದೊಂಥರ ಡ್ರಿಂಕ್ಸ್, ಕುಡಿಯೋ ಮತ್ತೆ. ಕುಡಿಯೋ, ಮುಸ್ ನೋಡ್ಬೇಕು. Thank you.
ಗುರು, ನಿಮಗ್ ಮೂರ್ತಿ ಅನ್ನೋರ್ ಗೊತ್ತಾ? ಯಾವ ಮೂರ್ತಿ ರೀ? ಅಯ್ಯೋ, ಯಾವ ಮೂರ್ತಿ ಅಂತ ನಮಗ್ ಗೊತ್ತಿದ್ರೆ ನಿಮ್ಮನ್ ಯಾರೇ ಕೇಳ್ತಿದ್ರು? ನಡೆ ಗುರು, ಹೋಗೋಣ. ನಡೆ, ಒಳ್ಳೆ ಸೋಮಾರಿ ಕೇಳ್ತಿದೀವಿ. ಇದೇನ್ ಸರ್ ಈ ಮೈಸೂರು ಜನ? ಸುಮ್ ಸುಮ್ನೆ ಸಿಕ್ಕಾಪಟ್ಟೆ ಹಿಡ್ಕೊಂಡು ಹೊರಬಿಟ್ರಲ್ಲ ಸರ್. ಮನಸ್ಸಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಮೈಸೂರು ಜನ ಏನ್ರಿ, ಮದ್ರಾಸ್ ಹೋದ್ರು ಚಚ್ಚು ಬಿಸಾಕ್ತಾರೆ. ಇಲ್ಲ ಸರ್, ಈ ಸಮಯದಲ್ಲಿ ನೀವು ದೇವರಾಗ ಬಂದು ನಮ್ಮೂರ್ ಜನನೂ ಕಾಪಾಡಿದ್ರಿ. ಇಲ್ಲ ಅಂತಂದಿದ್ರೆ ಅಯ್ಯೋ, ನಮ್ಮೂರ್ನು ಅಚ್ಚುಕುಚ್ಚು ಮಾಡಿದ್ರು ಸರ್. ತುಂಬಾ ಒಳ್ಳೆಯವ್ರೆ ಸರ್. ನಮಸ್ಕಾರ ಸರ್. ತಮ್ಮ ಹೆಸರೇನ್ ಸರ್? ಮೂರ್ತಿ ಅಂತ. ಮೂರ್ತಿ ಮೂರ್ತಿ ಗುರು, ಈ ಮೂರ್ತಿ ನಮ್ಮ ಮೂರ್ತಿ ಯಾಕಾಗಿ ಬರ್ತಾರೆ ಗುರು? ಹೋಗೋಣ. ಏನ್ರಿ ಇದೆಲ್ಲ? ವಸಂತ ಆಯ್ತಾನೆ ಸರ್ ಲವ್ ಮಾಡ್ತಿರೋದು? ಹೌದು. ಏನೀಗ ನೀವು ತುಂಬಾ ಒಳ್ಳೆ ಮನಸ್ಸು ಅಂತ ತಿಳ್ಕೊಂಡಿದ್ದ ಸರ್? ನಿನ್ನ ಹಣಕ್ಕೋಸ್ಕರವಾಗಿ ಒಂದ್ ಹುಡುಗಿ ಲವ್ ಮಾಡಿ ಇನ್ನೊಬ್ಬ ಹುಡುಗಿನ ಮದುವೆ ಮಾಡ್ಕೊಳಕ್ ಹೋಗ್ತಾ ಇದ್ರಲ್ಲ ಸರ್, ತಾವ್ ಮನಸ್ಸು ಸರ್? ಯಾರೇ ನಿಮ್ಗೆ ಹೇಳಿದ್ದು? ನಮ್ಮ ಗಂಡು ಸರ್. ವರದಕ್ಷಿಣೆಗೋಸ್ಕರ ಆ ಹುಡುಗಿ ಆಸೆ ಮಾಡಿ ಮೋಸ ಮಾಡ್ತಿದ್ರಲ್ಲ ಸರ್, ನ್ಯಾಯವೇ ಸರ್? ನ್ಯಾಯವೇ ನ್ಯಾಯವೇ ಸರ್? ಅಯ್ಯೋ ಕಟ ಕಟ ಸರ್, ನಾನು ಆ ಜಮೀನ್ದಾರ್ ಮಗಳು ಸರೋಜನು ಒಬ್ರನ್ನೊಬ್ರು ಪ್ರೇಮಿಸ್ಕೊಂಡಿದ್ದೀವಿ ಸರ್. ನಾವಿಬ್ರು ಮದ್ವೆ ಆಗದೆ ಹೋದ್ರೆ ಅವಳ ಮಾನ ಭಂಗ. ಅಲ್ಲ ಅಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬರ್ತಾಳೆ ಸರ್. ಸರ್ ಸರ್, ನಿಮ್ ಕೋಪ ತಟ್ಟಲೇ ಸರ್. ನಿಂಗೇನ್ ತಲೆ ಕೆಲ ಕೆಟ್ಟಿದ್ದೀನಿ? ನಿನ್ ಮೂತಿ ನೋಡಿದ್ರೆ ಹೇಗಿದೆ, ಇನ್ ನಿನ್ ಪ್ರೀತಿ ಮಾಡಿರೋ ಹುಡುಗಿ ನೋಡಿದ್ರೆ ಹೇಗಿರ್ತಾಳೆ ಅನ್ಕೋತಾನ? ಅವಳನ್ನ ನಾನ್ ಹೋಗಿ ಮದ್ವೆ ಆಗ್ತೀನಿ ಅಂತೀಯ? ಮತ್ತೆ ನಮ್ಮ ಭಾವ ಅಲ್ಲಿ ಮೊದಲಿಗೆಲ್ಲ ಏರ್ಪಾಟ್ ಮಾಡಿಟ್ಕೊಂಡಿದ್ದಾನೆ. ಭಾವ? ಯಾವ ಭಾವ? ನಮ್ ಭಾವ, ದೀಕ್ಷಿತ್ ಭಾವ. ನೀವ್ ಅಲ್ಲಿಗೆ ಬರ್ತಾ ಇದ್ದೀರಾ, ನೀವು ಮದುವೆ ಮಾಡ್ಬೇಕು ಅಂತ ಎಲ್ಲ ಏರ್ಪಾಟ್ ಮಾಡಿಟ್ಕೊಂಡಿದ್ದಾನೆ. ದೀಕ್ಷಿತ ಇಂತ ಲೋಫರ್ ಅಂತ ತಿಳ್ಕೊಂಡಿರ್ಲಿಲ್ಲ ನಾನು ಸರ್. ಅವ್ನು ನಮ್ ಭಾವ ಸರ್. ಸಾರಿ, ಬೈದು ಬಿಟ್ಟೆ. ಪರವಾಗಿಲ್ಲ ಸರ್, ಅವ್ನ ಹಿಡ್ಕೊಂಡು ಓದಿರಿ, ನನಗೇನು ಬೇಕಾಗಿಲ್ಲ. ಇಲ್ಲ, ಇಂಥವ್ರಿಗೆಲ್ಲ ಸರಿಯಾದ ಪಾಠ ಕಲಿಸ್ಲೇಬೇಕು. ಬರೀ ಪಾಠ ಕಲ್ಸೋದು ಸಾಲ್ ಸರ್, ಕೈಯ ಕಾಲ ಮೂರ್ದು ಪಾಠ ಕಲ್ಸ್ಕೊಡ್ಬೇಕು ಸರ್. ಅದ್ ಸರಿ, ನಮ್ ವಿಚಾರ. ಹೌದು, ನಮ್ ವಿಚಾರ. ಬನ್ನಿ ನನ್ ಜೊತೆ ನಡೀರಿ. ಬೇಷ್ ಬೇಷ್ ಬೇಷ್. ದೀಕ್ಷಿತ ನೋಡಯ್ಯ, ಹೊಸ ಮನೆ ಕಟ್ಟಿದೀನಿ, ಹೇಗಿದೆ ಅಂತ ನೋಡಿ ಹೇಳಪ್ಪ. ಅಂತೂ ಸೀತು ಬಹಳ ಸ್ವಚ್ಛ ಮನೆ ಕಟ್ಟಿಸ್ಬಿಟ್ಟಿದ್ಯಾ ಕಣೋ. ಈ ಮನೆ ಕಟ್ಟಕ್ ಬಹಳ ಕಷ್ಟಪಟ್ಟೆ ಮಾಡೋಣ. ಹೌದು, ಇಷ್ಟು ದೊಡ್ಡ ಮನೆ ಕಟ್ಸೋದಕ್ಕೆ ಜಮೀನ್ದಾರಿಗೆ ಹೇಗೆ ಎಲ್ಸಲ್ ಮಾಡಿದೆ? ಜಮೀನ್ದಾರು ಫ್ಯಾಕ್ಟ್ರಿ ಕಟ್ತಾ ಇದ್ರು, ವ್ಯವಹಾರ ಎಲ್ಲ ನಂದೆ, ಫ್ಯಾಕ್ಟ್ರಿ ಆಯ್ತು, ಮನೆಯೂ ಆಯ್ತು ನೋಡು. ಸೀತು, ನನಗೂ ಈ ತರಹ ಒಂದು ದಿವ್ಯವಾದ ಮನೆ ಕಟ್ಟಿಸ್ಬೇಕು ಅಂತ. ಮೊದಲು ನನ್ನ ಮಗನ ಮದುವೆ ಆಗಲಿ, ಆಮೇಲೆ ಮೊಬೈಲ್ ಮನೆ ಕಟ್ಸುವಂತೆ. ಎಲ್ಲದಲ್ಲಿ ಫಿಟ್ ಮಾಡಬಹುದು, ಎಲ್ಲದಲ್ಲಿ ಸಾಗಿಸ್ಬಹುದು. ಹೌದಾ? ಈ ಸಿಮೆಂಟ್ ಇಂದೇ ಪ್ರಾಬ್ಲಮ್ ಅಲ್ಲೋ. ಮೊದಲೇ ತಿಳಿಸಿದ್ರೆ ಕಳಿಸಿದ್ನಲ್ಲ. ನಾಳೆ ಇಂಜಿನಿಯರ್ ಮನೇಲಿ ಅವ್ರ ಮಗನ್ ತಿಥಿ ಮಾಡ್ಸೋ ಬರಕ್ ಹೇಳಿದಾರೆ, ಅವ್ರಿಗೆ ಗಂಟ ಹಾಕ್ಬಿಟ್ಲಾಯ್ತು. ಐಡಿಯಾ ನಿನಗೆ ಹೇಳ್ಕೊಡ್ಬೇಕಾರೆ ಅಲ್ಲೇ ಬರ್ಬಿಟ್ಟು ತಗೊಂಡೆ ನೋಡು. ಕುದುರ ನಾನೇನೋ ಹೇಳಾಗ್ತಾ ಇದ್ದೀವಿ. ಈಗ 20ನೇ ತಾರೀಕು ವಸಂತ ಬರ್ತಾಳೆ ಅಂತೀಯ, 25ನೇ ತಾರೀಕು ನಿನ್ ಮಗ ಮೂರ್ತಿ ಬರ್ತಾನೆ ಅಂತೀಯ. ಆ ಹುಚ್ಚಿನ ನಿನ್ ಮಗ ಮೂರ್ತಿ ಕೊಟ್ಟು ಮದುವೆ ಮಾಡೋದೇ ಕಷ್ಟವಾಗಿರೋವಾಗ ನೀನು ವಸಂತನಿಗೆ ಏನ್ ಮಾಡ್ತೀಯ? ಅದಕ್ಕೆಲ್ಲ ಒಂದ್ ಗೋಲಿ ಮಾಡಿದೀನಿ. ಗೋಲಿ ಅಲ್ಲಲ್ಲ, ದಾರಿ ಮಾಡಿದೀನಿ. ಹಿಂದೆ ಏನ ನೀ ಹೇಳೋದನ್ ನೋಡಿದ್ರೆ ನಿನ್ ಜೋಗ್ನಲ್ಲಿರೋ ಚೂರಿಂದ ವಸಂತನ ಸಡಕ್ ಸಡಕ್ ಕನಸ ಆಗಿದೆಯಲ್ಲ. ಅಯ್ಯೋ, ಹಾಗೇನಿಲ್ಲಪ್ಪ, ನಮ್ಮ ಕೆಲಸ ಕಾರ್ಯಕ್ಕೆ ಬಡ್ಡಿ ಅಲ್ಲ ಅಡ್ಡಿ ಆತಂಕ ಆಗದಂಗೆ ಏರ್ಪಾಡು ಮಾಡಿದ್ದೀವಿ. ಆ ವಿಷಯ ಏನು ಅಂತ ನನ್ನ ಕಿವಿಯಲ್ಲಷ್ಟು ಊದು ಬಿಡು, ಕೇಳೋಣ. ಹೇಳ್ತೀನಿ ಹೇಳ್ತೀನಿ ನೋಡಯ್ಯ, ನಾವಿಬ್ರು ಒಂದೇ ಏಣಿ ಅಲ್ಲಲ್ಲ, ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದೀವಿ. ನಮ್ ನಮ್ಮಲ್ಲೇ ಗುಟ್ಟೇನ್ ಬಂತಯ್ಯ, ವಸಂತ ಬರೋದ್ರೊಳಗಾಗಿ ಅವಳಗೊಂದ್ ಚೆಂಡು ನೋಡಿದ್ದೀವಿ. ಚೆಂಡು ಯಾಕ ಆಟಾಡಕ? ಅಲ್ಲಲ್ಲ, ಗಂಡು. ಸೀತಾ ಮತ್ತೆ ಗಂಡು ಹೆಣ್ಣು ನೋಡೋದು ನನ್ ಕರ್ತವ್ಯ, ನನ್ ಕೆಲ್ಸಕ್ಕೆ ನೀ ಕೈ ಹಾಕಿದೆಯಲ್ಲೋ. ಯಾವ ನಮ್ಮ ಗಂಡು ಓಟ್ ಕೊಡ ಮುಕುಂದ ಅಲ್ಲ, ಓಟ್ ಕೊಡೆ ಮುಕುಂದ ಅಂತ. ಮೋಟ್ ಗೋಡಿಯೋ ಅಡ್ಡಗೋಡಿಯೋ ಯಾವುದೋ ಒಂದ್ ಗೋಡೆ ಅಂತೂ ಒಂದ್ ಗಂಡು. ನೋಡಯ್ಯ, ವಸಂತನ ಮದುವೆ ಮುಗಿದೋಯ್ತು ಅಂದ್ರೆ ಮೂರ್ತಿನ ಕೈ ಕಾಲ್ ಕಟ್ಟಾದ್ರು ಜಮೀನ್ದಾರ ಮಗಳ ಜೊತೆ ಮದುವೆ ಮುಗಿಸ್ಬಿಡೋದು. ಅದ್ ಸರಿ, ವಸಂತನ್ ಚಿಕ್ಕಮ್ಮನ್ಗೆ 10,000 ರೂಪಾಯಿ ಕೊಡ್ಬೇಕಲ್ಲ, ಅದಕ್ಕೇನಂತಿ? ಅದಕ್ಕೂ ಒಂದು ಪ್ಲಾನ್ ಮಾಡಿಟ್ಟಿದ್ದೀನಿ, ಒಂದ್ ಪೋಸ್ಟರ್ ಡೇಟ್ ಚೆಕ್ ಕೊಟ್ಟು ಬಿಡೋದು, ಚೆಕ್ ಬ್ಯಾಂಕ್ ಹೋಗಿ ಬರೋದ್ರೊಳಗಾಗ ಮುಗಿದು ಹೋಗುತ್ತೆ, ಅಲ್ಲಿಗೆ ಸರಿ ಹೋಯ್ತು. ಸೀತಾಪತಿ ದಟ್ ಬಗದೆ
ಬಜಾಳ್ ಬುದ್ಧಿಲಿ ದಡ್ಡು ಬೀರಿಸ್ಬಿಟ್ಟು ನೋಡಯ್ಯ ನೀನ್ ಬಗ್ ಬಂದ ಆಗಿದೆ. ಹೌದಲ್ಲಯ್ಯ. ನನ್ ದೊಡ್ಡ ತಪ್ಪ ಮಾಡ್ಬಿಟ್ಟಪ್ಪ. ಅಲ್ವಾ ಆ ಹುಡುಗಿ ಕುತ್ತಿಗೆ ತಾಳಿ ಕಟ್ಟ ಕುಂಚೆ ಆತರ ಏನಿಲ್ಲಪ್ಪ. ಅಪ್ಪ ಕೆಟ್ಟವ್ರ ಮಾತು ಕೇಳದಿದ್ರೆ ಮಕ್ಕಳು ಕೊಳ್ಳೇದಾಗಲ್ಲ ಅಂತ ನನಗೆ ಈಗ ಗೊತ್ತಾಯ್ತು. ಅಪ್ಪ ನನಗೆ ಪ್ರೀತಿ ಪ್ರೇಮ ವಿಶ್ವಾಸ ಯಾವುದು ಬೇಡ. ನೀನು ಬೇಕಪ್ಪ, ನೀನು ಬೇಕು, ನೀನು ಬೇಕು. ಅಪ್ಪ ನೀವು ಯಾವ ಹುಡುಗಿನ ತೋರಿಸ್ತೀರೋ ಆ ಹುಡುಗಿ ತಾಳಿ ಕಟ್ತೀನಿ. ಬೇಕಾದ್ರೆ ಒಂದು ಕತ್ತಿಗೆ ತಾಳಿ ಕಟ್ಟು ಅಂದ್ರೆ ಕಟ್ತೀನಪ್ಪ, ಕಟ್ತೀನಿ. ದ್ರಾವತಿ ಎಂತ ಪಿತೃ ಭಕ್ತಿ. ನಿನ್ನ ಮಗ ಶ್ರೀರಾಮಚಂದ್ರ ತ್ರೇತಾಯಿ ಹುಟ್ಟಬೇಕಾಗಿತ್ತು. ನೋ ಮೂರ್ತಿ ನೀ ಹೇಳ್ತಾ ಇರೋದು ನಿಜವೇನೋ? ತಾವತ್ತ ಮೇಲೆ ಕೈತ ಏನಾರು ಇಡ್ತಾ ಇದೆಯೋ ಹೇಳೋಪ್ಪ. ನಿಜ ನಿಜ ಅಪ್ಪ. ಮೊದಲು ಬೇಗ ಏರ್ಪಾಟ್ ಮಾಡಿ, ಆ ಹುಡುಗಿ ಮೊದಲು ತಾಳಿ ಕಟ್ಬಿಡ್ತೀನಿ. ಅಯ್ಯೋ ನನ್ನ ಮಗನೇ ಹೋಗಪ್ಪ, ಹೋಗಿ ರೈಟ್ ತಗೊಳೋ ಎಟ್ಕೊಂಡಿರ ನನ್ ಮಗು. ಹೋಗಪ್ಪ ಹೋಗಪ್ಪ. ದೀಕ್ಷಿತ ಏನಯ್ಯ ಏಕ್ದಮ್ ಬದಲಾವಣೆ? ಹೌದಯ್ಯ, ಈ ಲವ್ವಿನ ಕೇಸಿ ಹೀಗೆ ಇವ್ರು ಹೋಗಿದ್ದಾಳೆ, ಮನೆ ಬಿಟ್ಟು ಬಂದ್ಬಿಟ್ಟೆ ಅಂತ ಅವಳ ಹತ್ರ ಹೇಳಿದ್ದಾಳೆ. ಅವಳು ಕೈ ಬಿಟ್ಬಿಟ್ಟಿದ್ದಾಳೆ. ಇವನು ಹಳೆ ಗಂಡನ ಪಾದವಿಗತಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ ಮದುವೆ ಮಾಡು ಅಂತ. ನಮ್ ಪ್ಲಾನ್ ಸಕ್ಸಸ್. ಮದುವೆ ಏರ್ಪಾಡು ಮಾಡು, ಮಾತ್ರ ಅರ್ಧ ಮರಿಬೇಡ. ಏನ್ ದೇಖಿದ್ರೆ ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ? ಎಲ್ಲಿ ಕೇಶವಮೂರ್ತಿ? ದೇಶದ ಮಾತು ಕೊಟ್ರ ಮುಗೀತು. ನಾನು ಅವತ್ತೇ ಹೇಳಿರ್ಲಿಲ್ವಾ ಹೇಗಾದ್ರೂ ಸೆಟಪ್ ಮಾಡಿ ಕರ್ಕೊಂಡ್ಬರ್ತೀನಿ ಅಂತ. ಬರೀಯೇ ಬಾ, ಹೋಗು ಮಾವನವರ ಹತ್ರ ಸಲ ಆಡು. ದೀರ್ಘಾಯುಷ್ಮಾನ್ ಭವ. ಏನಪ್ಪ ಕೇಶವಮೂರ್ತಿ, ಅವತ್ತು ಏನೇನೋ ಹೇಳಿ ಬೇಜಾರು ಮಾಡ್ಕೊಂಡು ಇಲ್ಲಿಂದ ಹೊರಟೋದೆ, ಮತ್ತೆ ನೀನ್ ಇಲ್ಲಿ ಬರ್ತೀಯೋ ಇಲ್ವೋ ಅಂತ ನನ್ಗೆ ಅನುಮಾನ ಆಯ್ತು. ಅಂತೂ ಬಂದ್ಬಿಟ್ಟಲ್ಲಪ್ಪ, ನನಗೆ ಬಹಳ ಸಂತೋಷವಾಯ್ತು. ಕೂತ್ಕೋ, ನನ್ನ ಮಗಳನ್ ಮದುವೆಯಾಗಿ ಕನ್ಯಾಸ್ತರೆಯಿಂದ ಪಾರ್ ಮಾಡಪ್ಪ. ಅವ್ನು ಕನ್ಯಾಸರೇ ಬಿಡಿಸ್ಬೇಕು ಅಂತಲೇ ಇಲ್ಲಿವ್ರಿಗೆ ಬಂದಿರೋದು. ಹಳೇದನ್ನೆಲ್ಲ ಯಾಕೆ ಜಾಪಿಸ್ತೀರಾ? ಹೌದು ಮಾವನವ್ರೆ, ನನ್ನ ಮನಸ್ಸು ಬೇಸರ ಆಗಿತ್ತು. ಅವತ್ತೇನೇನೋ ಮಾತಾಡ್ಬಿಟ್ಟೆ, ಏನು ಬೇಜಾರು ಮಾಡಿ ನಿಮ್ ಮಗಳನ್ನೇ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಪ್ಪ ಎಷ್ಟು ದಿವಸ ನನ್ನ ಮನಸ್ಸ ಕಾಡ್ತಾ ಇದ್ದ ಕನಸು ಇವತ್ತು ವಜಾ ಆಯ್ತು. ಅಲ್ಲ ನಿಜ ಆಯ್ತು. ಸೀತಾಪತಿ ಏನಪ್ಪ ನಿನ್ ಕನಸು? ನಿಮ್ ಮಗನ ಮದುವೆ? ಅಲ್ಲ ನಿಮ್ಮ ಮಗಳ ಮದುವೆಗೆ ಬಾಳ ಅಲ್ಲ ಕಾಲ ಕೂಡುವಂತಲ ಕಂಕಣ ಬಲ ಅಂತ. ಆಯ್ತು ಹೋಯ್ತು. ಗತಂ ನಶೋತಿ ಪೂರ್ಣ ಪ್ರಜ್ಞ ಪ್ರಜ್ಞ. ವಿಷಿಗಳಿಗೆ ಕಳೆದು ಹೋಯ್ತಲ್ಲ, ಈಗೆಲ್ಲ ಅವ್ನು ಕೆಟಪ್ ಆಯ್ತಲ್ಲ. ಮುಂದೆ ಲಗ್ನ ನೋಡಲ್ಲ, ಒಳಗ ಊಸೋಣ, ಮದುವೆ ಮಾಡಿಬಿಡೋಣ. ಎಲ್ಲಯ್ಯ ಶ್ರಾವಣ ಮಾಸ ರೀ, ಸುಮ್ಮನೆ ರೀ. ನೋಡಿ ಮಾನವರೇ, ಈ ಲಗ್ನ ತಿಥಿ ವಾರ ಇವೆಲ್ಲ ನಂಗೆ ಹಿಡಿಸೋಲ್ಲ. ಆಗ್ಲಪ್ಪ ಮೂರ್ತಿ, ನಿನ್ನ ಇಷ್ಟ ಹೇಗಿದೆಯೋ ಹಾಗೆ ಆಗ್ಲಿ. ದೀಕ್ಷಿತ್ರೆ, ನನ್ನ ಮದುವೆಗೋಸ್ಕರ ಬಹಳ ಕಷ್ಟಪಟ್ಟಿದ್ದೀರಲ್ಲ. ಇಂಥ ದೊಡ್ಡ ಮನೆಗೆ ನನ್ನ ನಳಿನನ್ನಾಗಿ ಮಾಡಿದ್ದೀರಾ. ಈ ಒಂದು ಉಪಕಾರ ನಾನು ಹೇಗೆ ತೀರಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಮಾವನವರೇ, ಅವ್ರು ಓಡಾಡೋದಕ್ಕೋಸ್ಕರ ಸ್ವಲ್ಪ ಹಣ ಕೊಡಿಸ್ಬಿಡಿ, ಋಣನಾದ್ರೂ ತಿರುತ್ತೆ. ಅಷ್ಟು ಬೇಗ ಋಣ ತೀರ ಹೋಗುತ್ತಾ? ಸಂಕಣ ವಿಸರ್ಜನೆ ಆಗಬೇಡವಾ? ಅಲ್ಲಿ ತನಕ ನನ್ನ ಕೆಲಸ ಇಲ್ಲವಾ? ನೋಡಿ ಸ್ವಾಮಿ, ಈ ಆವಾಹನೆ ವಿಸರ್ಜನೆ ಯಾವುದು ಬೇಕಾಗಿಲ್ಲ ನನಗೆ. ನನ್ನ ಮದುವೆ ಆಗೋ ತರನೇ ಬೇರೆ. ಲಯ ಸೀತಾಪತಿ, ಏನೋ ಅಲ್ಲ ಏನು ಮಾಡ್ರೆ? ಕಳಿಸು ಕಳಿಸು. ಆಯ್ತು. ನೋ ದೀಕ್ಷಿತ, ತಗೋ ಇದನ್ನ. ಸೀತಾಪತಿ, ಇದೆಲ್ಲ ನೀವೇ ಸೀತಾಪತಿ. ನೋಡು ಮದುವೆ ನೋಟಕ್ಕೆ ಅಲ್ಲ, ಊಟಕ್ಕೆ ಹೇಳಿ ಕಳಿಸ್ತೀರಿ, ಬಂದು ಓದು ಹೊರಗೆ ಆಶೀರ್ವಾದ ಮಾಡೋದು ಅಷ್ಟೇ. ಹೊರಗಡೆ ಬಾ, ನಿಂಗೆ ಹೌದು ಮೂರನೇ ದಿವಸ ಕಾಣಿಸ್ತೀನಿ. ನನಗೆ ತಿದ್ದು ಮಾಡ್ತೀರೋ ಮೂರ್ತಿ? ಮುಂದಕ್ಕೆ ಹಾಳ ಅಂತೀಯ. ನೋಡಿ ಮಾವನವರೇ, ಈ ಅದ್ದೂರಿ ಆಡಂಬರವಾದ ಮದುವೆ ನನಗೆ ಇಷ್ಟ ಆಗಲ್ಲ. ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಡೋಣ. ಹಾಗೆ ಆಗ್ಲಿ, ರಿಜಿಸ್ಟ್ರಾರ್ನ ಇಲ್ಲಿಗೆ ಕರೆಸಿ ಮದುವೆ ಮುಗಿಸಿದ ಆಯ್ತು. ಸೀತಾಪತಿ, ಅದೇನ್ ಬೇಕೋ ವ್ಯವಸ್ಥೆ ಮಾಡಿ. ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅಲ್ಲಲ್ಲ ವ್ಯವಸ್ಥೆ ಮಾಡ್ತೀನಿ. ಮಾವನವರೇ, ಎಷ್ಟು ವರ್ಷದಿಂದ ಇವನ್ನ ಕೆಲಸ ಕಿಟ್ಕೊಂಡಿದ್ದೀರಾ? ಯಾಕಪ್ಪ, ಒಂದ್ 20-25 ವರ್ಷ ಆಯ್ತು. ಅಲ್ಲ, 25 ವರ್ಷದಿಂದ ಇವರ ಅವಸ್ಥೆಯನ್ನ ಸಹಿಸಿಕೊಂಡಿದ್ದೀರಲ್ಲ, ನಿಮ್ಮ ತಾಳ್ಮೆಗೊಂದು ದೊಡ್ಡ ನಮಸ್ಕಾರ ಸ್ವಾಮಿ. ಏಯ್ ಅಯ್ಯೋಜ್ಯ, ಅಪ್ಪನ್ನೇ ಆಗ್ತೀನಿ. ಏಯ್ ನಾನು ಆಗತ್ತನೀಗ ಜಮೀನ್ದಾರ ಅಳಿಯ. ಇಲ್ಲಿ ರಾಜ ಆದ್ರು ನೀನ್ ನನ್ನ ಮಗ ಕಣೋ? ಹೌದಾ? 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 ಹೌದು. ಏಯ್ ಈ ಮದುವೆಯಲ್ಲಿ ನಿನಗ ಅರ್ಧ ಪಾಲು, ನನಗ ಅರ್ಧ ಪಾಲು ಅಂತ ಹೇಳ್ಬಿಟ್ಟು ನನ್ನಿಂದ ಕೆಲಸ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ನೀನು ನಿನ್ನ ಮಗ ಒಂದಾಗ್ಬಿಟ್ಟು ನನ್ನ ಕೈ 150 ರೂಪಾಯಿ ಇಟ್ಬಿಟ್ಟು ಹೋಗು ಹೋಗಯ್ಯ ಹೋಗೊಲ್ಲೆ ಅಂತೀಯ. ಏ ನೋಡ್ತೀಯ, ಈ ಮದುವೆ ಮಾಡ್ತೀಯ? ಏ ಚಿಟಿಕೆ ಚಿಟಿಕೆ ಹೊಡೆಯೋದಾಗೆ ಈ ಮದುವೆ ಮಂಗಳ ಹಾರಿಸ್ಬಿಟ್ಟೆ.
ಹೋಗಲ್ಲ ನಿನ್ನಂತ ಎಷ್ಟೋ ಜನಗಳು ಅಲ್ಲಲ್ಲ ಜನಗಳನ್ನ ನೋಡಿದ್ದೀನಿ ಅಲ್ವಾ ನಾನೇನೋ ನನ್ನ ಮಗನಿಗೋಸ್ಕರ ಜಮೀನ್ದಾರ್ ಎದುರಲ್ಲಿ ನಾಟಕ ಮಾಡಿದೆ ಅದನ್ನೇ ನಿಜ ತಿಳ್ಕೊಂಡಿದ್ಯಲ್ಲೋ ನೋಡು ಇದ್ದೇ ಇದೆ ಅರ್ಧ ಪಾಲ್ ಇದ್ದೇ ಇದೆ ಮದುವೆ ಆಗೋರು ಸುಮ್ಮನಿರೋ ಆಗಲ್ಲ ನಾನ್ ಸುಮ್ಮನಿರೋದಿಲ್ಲ ಇಲ್ಲಿ ತನಕ ಬರೀ ಬಾಯಿ ಮಾತಲ್ಲಿ ಹೇಳಿ 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 ಕೆಲಸ ಮಾಡಿಸ್ಕೊಂಡಿದ್ದೀಯ ವಿರಹ ನನ್ ಕೈಗೆ ಏನಾದ್ರು ಬೆಚ್ಚ ಮಾಡಿದೀಯಾ ಅವತ್ತೆರಡು ಸಾವಿರ ಕೊಟ್ಟನಲ್ಲು ಪುರ ತಗೊಂಡು ಹೋಗ್ಲಿಲ್ವೇನು ಅದನ್ನ ಹೌದಲ್ಲ ಈಗ 150 ಕೊಟ್ಟನಲ್ಲು ಆ ಸಾಕಾಗೋದಿಲ್ವಲ್ಲು ನನ್ನ ಹತ್ರ ದುಡ್ಡಿಲ್ವಲ್ಲು ಇಲ್ಲ ಇಲ್ಲ ತೆಗಿ ನಿಮ್ಮ ತೆಗಿ ಇಲ್ಲ ತೆಗಿ ಇಲ್ಲ 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 ಏನಿದೆ ಎಲ್ಲ ಸಿಕ್ಕಾಕೊಂಡಿದೆ ಸಿಕ್ಕಾಕಂಡಿ ಸಿಕ್ಕಾಕಂಡಿದೆ ಇಲ್ಲ ಕಣೋ ಖಂಡಿತ ಇಲ್ಲ 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 ನಾಲ್ಕು ಮದುವೆ ಮಾಡ್ಬೋದು ಮುಂಡೆ ಮಗನೇ ಏನ್ ಕುಬೇಡ ಅವತ್ತರಿಸ್ಕೊಂಡು ಬಿಟ್ಟಿದ್ಯಾ ದೀಕ್ಷಿತ ಇಷ್ಟ ನಾಲ್ಕು ಕಂಟ ಚಕ್ರಸಿ ಹಣ ಎಲ್ಲ ಹಂಗೆ ತಗೊಂಡ್ಬಿಟ್ಟಿದ್ಯಲ್ಲ ಬಸ್ ಜಾರಿ ದುಡ್ಡಿಲ್ಲ ಪಟ್ಟು ರಾಜ ಟಿವಿಯಿಂದ ಕೂತ್ಬಿಟ್ಟಿದ್ದೀರಲ್ಲ ನಲ್ಲೇ ಕಾಕಳೆ ಏನೇ ಅವಳೆ ಕೇಳಕ್ಕೆ ಬೇಕಾದ್ರೆ ಮಲ್ಕೊಳ್ತೀನಿ ಏನ್ರಿ ಇವತ್ತು ಹುಚ್ಚಿ ಸಿಡ್ದು ತಲೆಗಳೇ ತಿರುಗ್ತಾ ಇದೇನು ತಲೆ ತಿರುಗ್ತಾ ಇರೋದು ನನಗಲ್ಲ ಜೋಬ್ನಲ್ಲಿ ಕೈ ಹಾಕಿದ್ರೆ ಇವಾಗ ನಿನ್ ತಲೆ ತಿರುಗತ್ತೆ ಗೊತ್ತಾ ರೀ ಕಾಫಿ ಕುಡಿತೀರಾ ಹೋಟ್ಲಲ್ಲಿ ಕುಡಿದೆ ರೀ ಎಲ್ಲಿರೋ ಪಾನ್ಕನೂ ಕುಡಿತೀರಾ ಏನು ಬೇಡ ಓಹೋ ಏನ್ ಮಹಾ ನೀವು 1000 ರೂಪಾಯಿ ತಂದಿರೋದು ಆ ಮುಂದಿನ ಮನೆ ತಿಮ್ಮಯ್ಯ ಸರಿ ಸಾಮಾನಿಗೆ ನೀವು ಬರಕಾಯ್ತಾ ಇನ್ನೊಂದ್ ಸಲ ತಿಮ್ಮಯ್ಯನ್ ಸುದ್ದಿ ಎತ್ತಿದೆ ಅಂದ್ರೆ ಯಾಗಲಕ್ಕೆ ಎದೆ ಕೂತು ಬಿಡ್ತೀನಿ ತಮಾಷೆ ಮಾಡ್ತೀರಿ ಬಾ ದಾರಿಗೆ ಮದುವೆ ದಲ್ಲಾಳಿ ಕೆಲಸ ಬೇಡ ಅಂತಿದ್ದೆ ನಾನ್ ಮತ್ತೆ ಹಾಗಲ್ಲ ರೀ ಈಗ ಹೇಳು ನಾನು ಯಾರು ಏನ್ ಕಡಿಮೆ ಪ್ರಪಂಚದಲ್ಲಿ ನಿಮ್ಗಿಂತ ಯಾರು ದೊಡ್ಡವರಲ್ಲ ಕೊಡ್ರಿ ಒಂದ್ ಮುತ್ತು ಕೊಡ್ರಿ ಮುತ್ತು ಕೊಡ್ಬೇಕಾ ಕೊಡ್ಬೇಕಾ ಕೊಡ ನಾನು ಯಾರಿಗೇನು ಕಡಿಮೆ ನೀನು ಏನೆಂದು ತಿಳಿದೆ ಹಣವನ್ನು ಗಳಿಸಿ ಬಂದಿರುವೆ ಹೊಲವನ್ನು ಅರಿಸಿ ನಿಂದಿರುವೆ ನಾನು ಯಾರಿಗೆ ಏನು ಕಡಿಮೆ ಕೂರಿಸಿ ನಿನ್ನ ಕಾರಲ್ಲಿ ಕುಡಿಸುವೆ ಕಾಫಿ ಬಾರಲ್ಲಿ ಕೂರಿಸಿ ನಿನ್ನ ಕಾರಲ್ಲಿ ಕುಡಿಸುವೆ ಕಾಫಿ ಬಾರಲ್ಲಿ ತೊಡಸುವ ನೆಕ್ಲೆಸ್ ಕೊರಡಲ್ಲಿ ಬಿದ್ದರೆ ಕುರಿಗಳು ಹಳ್ಳದಲ್ಲಿ ನಾನು ಯಾರಿಗೇನು ಕಡಿಮೆ ನೀನು ಏನೆಂದು ಕೇಳಿದೆ ಹಣವನ್ನು ಗಳಿಸಿ ಬಂದಿರುವೆ ಹೊಲವನ್ನು ಅರಿಸಿ ನಿಂದಿರುವೆ ನಾನು ಯಾರಿಗೇನು ಕಡಿಮೆ ಮದುವೆಗೆ ವಯಸ್ಸಿನ ಮಿತಿ ಇಲ್ಲ ಬ್ರೋಕರ್ ವೃತ್ತಿಗೆ ಕೊನೆಯಿಲ್ಲ ಮದುವೆಗೆ ವಯಸ್ಸಿನ ಮಿತಿ ಇಲ್ಲ ಬ್ರೋಕರ್ ವೃತ್ತಿಗೆ ಕೊನೆಯಿಲ್ಲ ಜಾತಕ ಒಂದು ಬೇಕಿಲ್ಲ ಕಲೆಯೋದಿದ್ದರೆ ಸಾಕಲ್ಲ ನಾನು ಯಾರಿಗೇನು ಕಡಿಮೆ ನೀನು ಏನಿರುವುದು ಕೇಳಿದೆ ಹಣವನ್ನು ಗಳಿಸಿ ಬಂದಿರುವೆ ಹೊಲವನ್ನು ಅರಿಸಿ ನಿಂದಿರುವೆ ನಾನು ಯಾರಿಗೇನು ಕಡಿಮೆ ಉಡಿಸುವೆ ಪೀತಾಂಬರ ದಂಚು ಖರ್ಚಾದರೆ ತಲೆಯೊಳಗಿನ ಸಂಚು ಉಡಿಸುವೆ ಪೀತಾಂಬರ ದಂಚು ಖರ್ಚಾದರೆ ತಲೆಯೊಳಗಿನ ಸಂಚು ಈ ಮನ ಒಲಿದರೆ ಸಾಕು ಮನ ಕಟ್ಟುವುದಷ್ಟರ ಮಾತು ನಾನು ಯಾರಿಗೇನು ಕಡಿಮೆ ನೀನು ಏನೆಂದು ತಿಳಿದೆ ಹಣವನ್ನು ಗಳಿಸಿ ಬಂದಿರುವೆ ಹೊಲವನ್ನು ಅರಿಸಿ ನಿಂದಿರುವೆ ಮೂರ್ತಿ ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ನಿಮ್ಗೊಂದು ಗೊತ್ತಾಗ್ತಾ ಇಲ್ಲ
ನೀವು ಬಂದ ತಕ್ಷಣ ನನ್ನ ಚಿಕ್ಕಮ್ಮಗೂ ಹೇಳ್ದಾಗ ಬಂದ್ಬಿಟ್ಟಿದ್ದೀನಿ. ಅದೇನು ಅಂತ ಈಗಲಾದ್ರೂ ಹೇಳಿ. ವಸಂತ, ನಾನು ನೀನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ್ದೀವಿ, ಜೊತೆ ಮದುವೆ ಆಗಬೇಕು ಅಂತಲೂ ತೀರ್ಮಾನ ಮಾಡಿದ್ದೀವಿ. ನಮ್ಮ ಪ್ರೀತಿಗೆ ಅಡ್ಡವಾಗಿ ನಮ್ಮಪ್ಪ ಈ ಮಹಾಬಲ ಮಾವ ಇಬ್ರು ಸೇರ್ಕೊಂಡು ಆ ಜಮೀನ್ದಾರ ಮಗಳನ್ನ ನನಗೆ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ರು. ಅವರ ಕುತಂತ್ರನೆಲ್ಲ ಹಾಳು ಮಾಡಿದೆ. ಆದ್ರೆ ಈಗ ಅವರಿಬ್ರು ಇನ್ನೊಂದು ಪ್ಲಾನ್ ಮಾಡಿ ಆ ಜಮೀನ್ದಾರ ಮಗಳನ್ನ ನನಗೆ ಬಲವಂತವಾಗಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ವಸಂತ, ನೀನೇನು ಭಯಪಡಬೇಡ, ನಾನಿರೋವರೆಗೂ ಏನು ಯೋಚನೆ ಮಾಡಬೇಡ. ಮಹಾಬಲ, ನಾಳೆ ಬೆಳಗ್ಗೆ ಆ ಜಮೀನ್ದಾರ ಮಗಳಿಗೂ ನನಗೂ ರಿಜಿಸ್ಟರ್ ಮ್ಯಾರೇಜ್ ಏರ್ಪಾಡು ಮಾಡಿದ್ದಾರೆ. ಅದಕ್ಕೂ ಮುಂಚೆ ನಾನು ಆ ಸರೋಜನ ದೇವಸ್ಥಾನ ಕರ್ಕೊಂಡ್ ಬರ್ತೀನಿ. ಅಷ್ಟೊತ್ತಿಗೆ ನೀನು ವಸಂತ ಮೇಲೆ ಕರ್ಕೊಂಡ್ ಬಂದ್ಬಿಡು. ನಾನು ಬಂದ ಮೇಲೆ ನಿಂಗೂ ಸರೋಜನಿಗೂ ನನಗೂ ವಸಂತನೂ ಮದುವೆ. ಓಕೆ ಓಕೆ. ಯಾಕಯ್ಯ ಹಾಕೋಗ್ತಿದ್ಯಾ ಎದೆ ಒಡ್ಕೊಳ ಹಾಗೆ? ಏನ್ ಆತಂಕಾಯ್ತೆ ಕೇಳಿದ್ರೆ ನಿನಗಾಗತ್ತೆ. ಅದೇನಂತ ವಿಷಯ? ಅಲ್ಲಯ್ಯ, ವಸಂತ ಯಾವತ್ತು ಬರ್ಬೇಕಾಗಿತ್ತು? ಯಾವತ್ತು? ನಾನೇ ತಾನೆ. ಎರಡು ದಿವಸಕ್ಕೆ ಮುಂಚೆನೆ ನಿನ್ನ ಮಗ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾನಂತೆ. ಯಾಕಂತೆ? ಮೊದ್ಲು ಮಾಡ್ಕೊಳಕಂತೆ. ಅಲ್ಲಯ್ಯ, ಜಮೀನ್ದಾರ ಮಗಳ ಜೊತೆಯಲ್ಲಿ ನನ್ನ ಮಗನ ಮದುವೆ ಸೆಟಪ್ ಮಾಡಿಟ್ಟಿದ್ದೀನಿ. ಅದಲ್ಲ, ಅದ ನಡೆಯಲ್ಲ. ಅದೇ ಮುಹೂರ್ತದಲ್ಲಿ ನಿನ್ನ ಮಗನ ಜೊತೆ ವಸಂತ ಮದುವೆ ಫಿಕ್ಸ್ ಆಗಿದೆ ಕಣಯ್ಯ. ಇಷ್ಟು ದಿವಸಗಳಾದ್ರೂ ನಮ್ಮ ಸರೋಜನ ಮದುವೆ ಆಗ್ಲಿಲ್ವಲ್ಲ ಅಂತ ಕೊರತಾಯ್ತೆ. ಇವತ್ತು ಆ ಕೊರಗ್ ತೀರ್ತು. ನಮ್ಮ ಸರೋಜನ ಬಾಳು ಬಂಗಾರವಾಗಲಿ ಅಂತ ಆಶೀರ್ವಾದ ಮಾಡಮ್ಮ. ಮಾವನವ್ರೆ, ಮದುವೆ ಮುಂಚೆ ನಮ್ಮ ಮನೆದೇವರು ಪೂಜೆ ಮಾಡಿಸೋದು ನಮ್ಮ ಮನೆತನದ ಪದ್ಧತಿ. ನಾನು ಸರೋಜ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಹಾಗೆ ಆಗ್ಲಪ್ಪ, ಸಂಸ್ಕೃತಿ ಸಂಪ್ರದಾಯನ ಮರಿಬಾರ್ದು. ಸರೋಜ ಮಾ ಹೋಗೋಣ. ನಾನು ಬರೋದಿಲ್ಲ. ಐಸ್ ಕ್ರೀಮ್ ಕೊಡ್ತೀನಿ, ಬರ್ತೀಯಾ? ಯಜಮಾನ ತೊಳೆ ಅಂದ್ರೆ ಅಲ್ಲಲ್ಲ, ಅಳಿ ಅಂದ್ರೆ ಎಲ್ಲಿಗೆ ಹೊರಟಿದ್ದೀರಿ? ನಾವೆಲ್ಲಿಗಾದ್ರು ಹೋಗ್ತೀವಿ, ನಿಮ್ಗೆ ಯಾಕೆ? ನಾನು ಬಿಡ್ರಿ. ನೀವೆಲ್ಲಿ ಹೋಗ್ತೀರ ನನಗ್ ಗೊತ್ತು. ಕೆಳಗಡೆ ರಿಜಿಸ್ಟ್ರಾರ್ ಕಾಯ್ತಾ ಇದಾರೆ. ಮೊದಲು ನೀವಿಬ್ರು ಎಬ್ಬಟ್ಟು ಒತ್ತುಬಿಟ್ಟು ರಿಜಿಸ್ಟರ್ ಆದ್ಮೇಲೆ ಕಾಶಿಗಾರ ಹೋಗಿ ಕನ್ಯಾಕುಮಾರಿ ಯಾರು ಹೋಗಿ ಯಾರು ನನ್ನ ಮಗ ಕೇಳ್ತಾರೆ ನಿಮ್ಮನ್ನ? ನಾವೆಲ್ಲ ಕಟ್ಟಾಕ್ಬಿಟ್ಟು ದೀಕ್ಷಿತು ವಸಂತಿಗೆ ಬಲವಂತ ಮದುವೆ ಮಾಡ್ತಾರೆ. ಇವ್ರು ಅವರು ಇಷ್ಟು ದೊಡ್ಡ ಮನುಷ್ಯ, ಇವ್ರು ನೋಡಿ ಗುರು ಅಂತಾನಲ್ಲ, ಎಲ್ಲ ಇವ್ರ ಬಿಡು ಬಿಟ್ ಬಿಡು. ಇನ್ನು ಅದೇ ಮಂತ್ರದಲ್ಲಿ ಮಾಡಿದ ಮಂತ್ರ ಬಾರಯ್ಯ. ಜೀವನ ಹಾಳು ಮಾಡಬೇಡ ಅಂತ ಹೇಳಕ್ಕೆ ನೀನೇ ಅವನು. ಮೊದಲು ನಿನ್ ಸ್ವಲ್ಪ ಕೈ ಕಾಲು ಎಲ್ಲ ಮುರಿದು ಜೋಳ ಪಾರಿಸ್ಬಿಡ್ತೀನಿ. ನನ್ನ ಮಗನೇ ಹಾಳು ಮಾಡಿದ ಸೆಟಪ್ ಮೇಲೆ ನಿಂದ ಫ್ಲಾಶ್ ಸೆಟಪ್ಪ. ಇನ್ನು ತಾಳಿ ಬಂತ ಹೇಳಿಲ್ವಲ್ಲಯ್ಯ, ಎಲ್ಲಿದೆ ತಾಳಿ? ತೋರ ತಾಳಿ, ಎಲ್ಲಿದೆ ತಾಳಿ? ಅಪ್ಪ ಅಂತೂ ಇಷ್ಟು ದಿವಸಕ್ಕೆ ಇವತ್ತು ನನ್ನ ಮದುವೆ ಆಗ್ತಾ ಇದೆ. ಮದುವೆ ಬೇರೆ ಕೇಡ, ತೆಂಗಿಂಗ ತಂದ್ರೆ ಮಕ್ಕಳಲ್ಲಿ ಈರಿಗೆ ಹೊಡೆದ್ಬಿಟ್ಟು ನೋಡು. ಆಸ್ತಿ ನೋಡು, ಅಮ್ಮ ನೋಡಪ್ಪ, ಮದುವೆ ಆಗತಕ್ಕ ಗಲಾಟೆ ಇದ್ದಿದ್ದೆ ಕಣ. ಕೊಟ್ಟ ತಾಳಿ ಕಿರಿಕಿರ ಅಪ್ಪ, ಕಿರಿಕಿರ ತಾಳಿ ತಗೊಂಡು ಹೊಟ್ಟೋಯ್ತು. ದಾಳಿ ನನ್ನ ಮಕ್ಕಳ ಹೆಣದಿಂದ ತಿಳ್ತೀರಾ? ಏಟ್ ಹೊಡೆದು ಹೇಳ್ತೀರಾ? ಹೋಗು ಹೋಗು. ಬ್ರಹ್ಮೇ,
ಹೇಳ್ತು ಮುಂಡೇವ, ಆ ಹೆಣ್ಮತ್ತು ಹೊಡಿತಾ ಇದೆ ದಾಂಡಿಗೆ ನೆಲೆ ಬಂದು ಸುಮ್ಮನೆಲ್ಲಿದ್ದೀವಲ್ಲ ಹೇಳ್ ತಿನ್ಕೊಂಡು. ಅಯ್ಯ, 100 ರೂಪಾಯಿ ಕೇಳಿದ್ರೆ 50 ರೂಪಾಯಿ ಕೊಟ್ಟಿದ್ದೆ ನೀನು, ಅವರಲ್ಲಿ ಹೊಡಿತಾರೆ. ಇನ್ನು 100 ರೂಪಾಯಿ ಹೊಡಿಬೇಕೆ? ದೊಡ್ಡ ಸುಮ್ಮ ಆತ್ಮಾಭಿಮಾನ ಬೇಡ, ಬ್ರಹ್ಮ ಹೆಟ್ಟು ಮುಂಡೆ ಮಕ್ಕಳಿಗೆ ಮೇಲೆ ಹುಡುಗಿ ವಸಂತ ಅಂತ. ಅಪ್ಪಾಜಿ, ಹಾಗಾದ್ರೆ ನನ್ನ ಮಗಳು ಸರೋಜಾ? ಅದೆಲ್ಲ ನಾಟಕ ಸರ್. ನಮ್ಮ ಅಪ್ಪನೂ ಈ ದೀಕ್ಷತನು ಸೇರಿಕೊಂಡು ನಮ್ಮ ಜೀವನ ಹಾಳು ಮಾಡ್ಬೇಕು ಅಂತ ಹೊರಟಿದ್ರು, ಆದ್ರೆ ದೇವ್ರು ದೊಡ್ಡವನು, ಕಾಪಾಡ್ತ. ಅಲ್ರಿ, ನಮ್ಮ ಪ್ರೇಮ ವಿವಾಹನೇ ನಿಲ್ಲಿಸಿಬಿಟ್ಟು ಒಮ್ಮನಸ್ನಿಂದ ಪ್ರೀತಿಸಿರೋ ನನ್ನ ವಸಂತನ ದೂರ ಮಾಡಿ ನಮ್ಮ ಭವಿಷ್ಯನೇ ಹಾಳು ಮಾಡ್ಬೇಕು ಅಂತ ಹೊರಟಿದ್ರಲ್ಲ, ಇಂಥ ಅನ್ಯಾಯ ಸಂಪಾದನೆ ಮಾಡಿ ಬದುಕಬೇಕನ್ರಿ? ತಪ್ಪಾಯ್ತು ಕಣಯ್ಯ. ನೀನು ಹೇಳಬೇಕಾದ್ರೆ ಯಾವ ದೇವರ ಮೇಲೆ ಆಣೆ ಇಟ್ಟು ಬೇಕಾದ್ರೂ ಹೇಳ್ತೀನಿ, ಇನ್ನು ಮೇಲೆ ಈ ಲವ್ ಸೆಟಪ್ ಕೈ ಹಾಕೋದಿಲ್ಲಪ್ಪ. ಆಯ್ತಲ್ಲಯ್ಯ, ಲೋ ಸೀತು, ಸೀತಾಪತಿ ಜಮೀನ್ದಾರ ಕೈ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಳ್ಳೋ. ಅಯೋಗ್ಯ ದೀಕ್ಷಿತ ಕಳ್ಳನ ಮಗನೇ, ಬಿಟ್ಟಿ ಬಿಟ್ಟಿ ಆಸ್ತಿ ಇರಲ್ಲ ಹಂಚಿಕೊಳ್ಳೋಣ ಅಂತ ಐಡಿಯಾ ಕೊಟ್ಟೆ, ಆಸ್ತಿ ಜೀರೋ ಆದ್ಮೇಲೆ ಉಪದೇಶ ಮಾಡ್ತೀನೋ? ನಮ್ಮ ಯಜಮಾನ ಕೊಡೋ ಅವ್ರ ಕಾಲು ಬಿದ್ದು ಕ್ಷಮೆ ಕೇಳ್ತಿರೋ, ಪಾದಲು ಬಿದ್ದು ಪ್ರಾಣ ಬಿಡ್ತಿರೋ? ಯಜಮಾನರೇ, ಸರ್ವತ ಅಪರಾಧವಾಯ್ತು. ಸೀತಾಪತಿ, ನನ್ನ ಕುಚ್ಚಿ ಹೆಸ್ಕೋಕ್ ಪ್ರಯತ್ನಿಸಿ ಇವತ್ತು ನನ್ನ ಕಾಲಿಗೆ ಬಿದ್ದು ಕ್ಷಮಿಸಿ ಅಂದ್ರೆ ಕ್ಷಮಿಸಿ ಬಿಡ್ತೀನ? ಇನ್ನು ಮೇಲೆ ನೀನು ನನಗೆ ಮುಖ ತೋರಿಸ್ಬೇಡ, ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದೀನಿ. ಮೂರ್ತಿ, ನೀನು ಒಪ್ಕೊಳ್ಳೋದಾದ್ರೆ
ನಿಮ್ ತಂದೆ ಮಾಡ್ತಾ ಇದ್ ಕೆಲಸನ ನೀನ್ ಮಾಡ್ಕೊಂಡಿರ್ತೀಯ? ಅಯ್ಯೋ, ನಮ್ ತಂದೆ ತರ ತೊದಲಕ್ಕೆ ನಂಗೆ ಬರೋಲ್ಲ ಸರ್. ಅಯ್ಯೋ, ಅವ್ನ ಗುಣ ಅಲ್ಲಪ್ಪ, ನನ್ ಸೆಕ್ರೆಟರಿ ಆಗಿರ್ಬೇಕು. ಆಯ್ತು. ಅಂತೂ ಆ ಜಾಗಲ್ ಮುಚ್ಚಿದ್ರೆ ಈ ಜಾಗ ತೆಗೆದ್ರೆ ನೀನು ನಮ್ಮ ನಿದ್ರೆಗೆ ಅಲ್ಲಲ್ಲ ನಮ್ಮ ಗದ್ದೆಗೆ ಬರ್ತಾ ಇದೆ ಸಂತೋಷ. ನನಗಂತೂ ಬರವರಂತ ರೆಸ್ಟ್ ಕೊಟ್ರೆ ಇವಳು ಬೆಸ್ಟ್ ಆಯ್ತು. ಬಾರೆ ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.